ಇಲ್ಲಾಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕಕ್ಕೆ ಹೋಗ್ತಾರೆ ನೋಡಿ ದಯವಿಟ್ಟು ಹೇಳ್ತೀರಾ ಧರಣಿ ಕೊಡೋಣ ಸರ್ ಪಾರ್ಟಿ ಆಫೀಸ್ ಗೆ ಕೊಡಣ್ರಿ ಇದು ರಾಜಕೀಯ ರಿಟ್ನಾಳ ಕೆಲಸಕ್ಕೆ ಗಿಮ್ಮಿಕ್ ಇದೆ ಮಾಡಿ ಇರತಕ್ಕೆ ಅವರ ರೊಕ್ಕ ಕೊಟ್ಟು ಗಿಟ್ ಫೈನಲ್ ಮಾಡಿ ನಮ್ಮದು ಮಾತಾಡೋಣ ಈಗ 3 ಲಕ್ಷನ ಕೋಟಿ ಗಟ್ಟಲೆ ಸಾಲ ಮಾಡಿ ಇಲೆಕ್ಷನ್ ಮಾಡಿವ್ರಿ ಎಂಎಲ್ಎ ಸೂತಿವಿ ಅಂದ್ರೆ ಅವರು ಎಲ್ಲ ರಿಮಾರ್ಕ್ ಏನ ಸರ್ ರಿಮಾರ್ಕ್ ಏನ ಸರ್ ಅಷ್ಟೆಲ್ಲ ಸಂಗಣ್ಣರ ಅಂದ್ರೆ ಪ್ರತಿಯೊಬ್ಬರು ಒಬ್ಬರು ಹೇಳ್ತಾರೆ ಸಂಗಣ್ಣ ಸಾಹೇಬರು ಅಂದ್ರೆ ಯಾರು ಅಂತಂದ್ರೆ ಇಡಿ ಕೊಪ್ಪಳ ಕ್ಷೇತ್ರದಾಗ ಹೇಳ್ತಾರೆ ಅಂತ ಮನುಷ್ಯನ ಇವತ್ತು ನಾವು ಟಿಕೆಟ್ ಕೊಡಗಲ್ಲ ಅಂದ್ರೆ ಇನ್ನ ಎಂತರಿಗೆ ಕೊಡ್ತಾರೆ ಇವರು ಟೋಟಲಿ ಬುಕ್ ಆಗಿರ್ಬಿಡ್ತಾರೆ ಬಸರಾಜ್ ಯಾರಿಗೆ ಪರಿಚಯ ಇದ್ದಾರೆ ಸರ್ ಬುಕಿಂಗ್ ಇದೆ ಸರ್ ಇವತ್ತು ನಾನು ಬಿಜೆಪಿ ನಾನು ಸಣ್ಣ ಹುಡುಗನಿಂದ ಬಿಜೆಪಿ ಮಾಡಿದ್ದೀನಿ ಬಸರಾಜ್ ಕ್ಯಾಂಡಿಡೇಟ್ ನಾನು ನೋಡಿಲ್ಲ ಅದನ್ನ ಮಕ ನೋಡಿಲ್ಲ ಸರ್ ನಾನು ನಾಳೆ ನಾವು ಕೈ ಕಾಲ್ 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 ಹಿಡಿದು ನಾವು ವೋಟ್ ಹಾಕ್ಸ್ಬೇಕು ಬಿಜೆಪಿಗೆ यार लक्ष्मण सोजी अंत पार्टी के बीजेपी पार्टी कर्क बंद बलिपशु निजवागू एर सल मिनिस्टर आगिता पार्टी कर्क बंद क्षेत्र बीजेपी अब ಸಂಗಣ್ಣವರಿಂದನೇ ಬಿಜೆಪಿ ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು ಇವತ್ತು ಅಂತವರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಕೇವಲ ಯಾರು 4-5 ಜನ ಅವ್ರ ಮಾತು ಕೇಳಿ ಏನೋ ಆರ್ಎಸ್ಎಸ್ ಪ್ರಬಲರು ಇದ್ದಾರೆ ಅಂತ ಅವ್ರ ಮಾತು ಕೇಳಿ ಇವತ್ತು ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ಕ್ಷೇತ್ರ ಪಾರ್ಟಿ ಪಾರ್ಟಿನ ಇದನ್ನೆಲ್ಲ ಮಣ್ಣು ಮುಗಿಸಾಕಿ ಕೆಲಸ ಮಾಡಕತ್ತಾರೆ ದಯವಿಟ್ಟು ಸಂಗಣ್ಣ ಕಾಡಿಯವರಿಗೆ ಬಹಳ ಅನ್ಯಾಯ ಆಗಿದೆ ಸಂಗಣ್ಣ ಕಾಡಿಯವರಿಗೆ ಅನ್ಯಾಯ ಆಗೋದು ಒಟ್ಟಿಗೆ ಅವರಿಂದ ನಂಬಿಕೊಂಡಿರ್ತಕ್ಕಂಥ ಅನೇಕ ಲಕ್ಷಗಟ್ಟಲೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ ಅವರಿಗೆ ಬಹಳ ಮನಸ್ಸು ನೋವಾಗಿದೆ ನಾಳೆ ದಿವಸ ಏನಾಗುತ್ತೋ ಏನಿಲ್ಲೋ ನನಗೆ ಗೊತ್ತಿಲ್ಲ ದಯವಿಟ್ಟು ಈಗಲಾದರೂ ಪಾರ್ಟಿಯವರು ಹೈಕಮಾಂಡ್ ಅವರು ತಿಳ್ಕೊಂಡ್ರು ಇನ್ನೂ ಟೈಮ್ ಇದೆ ಬದಲಾವಣೆ ಮಾಡತಕ್ಕಂತ ಕೆಲಸ ಮಾಡಬೇಕು ಯಾಕಂದ್ರೆ ಬಸರಾಜ್ ಅವರನ್ನ ಯಾರು ನಾನು ಇವತ್ತು ಮಕ್ಕ ನೋಡಿಲ್ಲ ತಾಲೂಕು ಪಂಚಾಯತ್ ಮೆಂಬರ್ ಸುಮಾರು 25 ವರ್ಷ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ನೋಡಿನಿ ಇವತ್ತು ಬಸರಾಜ್ ಡಾಕ್ಟರ್ ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತವರಿಗೆ ಟಿಕೆಟ್ ಕೊಟ್ಟು ಮಾಡ್ತಾರೆ ಅಂತ ಇದು ಬಹಳ ಕೊಲೆ ಮಾಡತಕ್ಕಂತ ಕೆಲಸ ಕಾರ್ಯಕರ್ತನ ಗೋಣಕ್ಕೆ ಹೋದಂಗೆ ಇದು ದಯವಿಟ್ಟು ನಿನ್ನ ಅವಕಾಶ ಐತೆ ನಮ್ಮ ಪಕ್ಷದ ಒಂದ್ ಲಕ್ಷ ಕೊಡಿಗೆ ಸಂಗಣ್ಣ ಸಾಹೇಬರ ವಿರೋಧಿಗಳು 4 ಜನ ರೊಕ್ಕ ತಗೊಂಡು ದೇಲಿಗೆ ಹೋಗಿ ಕುಂತ್ಕೊಂಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ನಾಯಕ ಬರಲಿ ರಾಜ್ಯ ನಾಯಕ ಜನರ ಜೊತೆ ಇದ್ದಂತ ನಾಯಕರನ್ನ ಬಿಟ್ಟು ಯಾವ ಏಷ್ಯಾ ಪಿಶ್ನೆ ಕುಂದ್ರ ಅಂತ ಕೊಡ್ತಾರೆ ಟಿಕೆಟ್ ಒಬ್ಬ ಸಾಮಾನ್ಯರನ್ನ ಕುಟ್ಟಿಕೊಳ್ಳರಿತ ಇದ್ದಂಗೈತ ಗೊತ್ತಿಲ್ಲ ಇದ್ಯಾ ಸರ್ ಹಳ್ಳಿ ಬಂದ್ರೆ ಓಟ್ ಅಲ್ಲ ಏಜೆಂಟ್ ಸತೆ ಇರಲ್ಲ ಅವನು ಯಾರು ಡಾಕ್ಟರ್ ಡಾಕ್ಟರ್ ಯಾರು ಏ ಖುಷಿ ಮತ್ತೆ ಯಾರು ಡಾಕ್ಟರ್ ಸರ್ ಇಲ್ಲಿ ಏನ್ ಗೊತ್ತಾರೆ ಏನ್ ಗೊತ್ತೈತಿ ಕೊಪ್ಪಳದಲ್ಲಿರುವಂತ ಆರ್ ಎಸ್ ಎಸ್ ಕೆಲವು ನಾಯಕರು ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿಯಲ್ಲಿ ರೊಕ್ಕ ತಗೊಂಡು ಇವತ್ತು ಸಾಹೇಬರಿಗೆ ಟಿಕೆಟ್ ತಪ್ಪಿಸ್ತಾ ಇದಾರೆ ಇದಕ್ಕೆ ನಾವು ಇಡೀ ಬಿಜೆಪಿ ಡಾಕ್ಟರ್ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಬರ್ತಾ ಇಲ್ಲ ತಹಸೀಲ್ ಆಫೀಸಿಗೆ ಒಂದು ಜನರ ಸೇವೆ ಮಾಡ್ತಾ ಇಲ್ಲ ಕೆವಿ ಅಂದ್ರೆ ಬರ್ತಾ ಇಲ್ಲ ಮೂರು ದಿನದಿಂದ ಮಾಧ್ಯಮದಲ್ಲಿ ಮತ್ತೆ ಸಂಗಣ್ಣ ಸಾಹೇಬರಿಗೆ ಟಿಕೆಟ್ ಫಿಕ್ಸ್ ಅಂತಂದು ಗೊತ್ತಾ ಇತ್ತು ನಾವು ಬಹಳ ಖುಷಿ ಅಂದಿದ್ವಿ ಆಕ್ಚುಲಿ ನಾವು ಉಲಿಗಮ್ಮನ ಟೆಂಪಲ್ ಆಗಿದ್ದೀವಿ ಸರ್ ಹೊರ ಬರತ್ಲೆ ಏನಂದ್ರೆ ಫೋನ್ ಮಾಡಿದ್ರು ಸಾಹೇಬರಿಗೆ ಟಿಕೆಟ್ ಮಿಸ್ ಆಗಿದೆ ಅಂತಂದು ಅಲ್ಲಿಂದ ಇಲ್ಲಿಗೆ 15 ನಿಮಿಷ ನಾವು ಉಲಿಗಿಂದ ಕಾರ್ಯಕರ್ತರು ಬರ್ತಾ ಇದೀವಿ ಅಂದ್ರೆ ಅದು ಕಣ್ಣೀರ್ ಹಾಕಿಂದ ಬರ್ತಾ ಇದೀವಿ ಇಲ್ಲಿ ಸಾಹೇಬರಿಗೆ ಅನ್ಯಾಯ ಆಗ್ತಾ ಇದೆ ಸರ್ ಕಾರಣ ಇಷ್ಟೇ ಕೊಪ್ಪಳ ಜಿಲ್ಲೆಯ ಕೆಲವೊಬ್ಬ ಆರ್ ಎಸ್ ಎಸ್ ನಾಯಕರು ಮತ್ತು ಈ ಹಿಂದಿರುವಂತಹ ಮಾಜಿ ಪದಾಧಿಕಾರಿಗಳು ಕಾಂಗ್ರೆಸ್ ಹತ್ರ ರೊಕ್ಕವನ್ನು ಪಡೆದುಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಹೇಬರಿಗೆ ಟಿಕೆಟ್ ಅನ್ನ ತಪ್ಪಿಸ್ತಾ ಇದಾರೆ. ಯಾಕಂದ್ರೆ ಈ ಕ್ಷೇತ್ರ ಸಂಗಣ್ಣ ಸಾಹೇಬರು 100ಕ್ಕೆ 100 ಗೆಲ್ಲುವುದು ಸತಸಿದ್ಧವಾಗಿತ್ತು. ಹೇಗಾದ್ರೆ ಮಾಡಿ ರಾಜಶೇಖರ ರಿಟ್ನಾಳ ಗೆಲ್ಲಬೇಕನ್ನೋಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮಲ್ಲೇ ಬಿಜೆಪಿಯ ಮಾಜಿ ಪದಾಧಿಕಾರಿಗಳು ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ರೊಕ್ಕ ಕೊಟ್ಟು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಟಿಕೆಟ್ ಅನ್ನ ತಪ್ಪಿಸಿ ಡಮ್ಮಿ ಇರುವಂತ ಒಬ್ಬ ಕ್ಯಾಂಡಿಡೇಟ್ಗೆ ಕೊಡ್ತಾ ಇದಾರೆ. ಇವತ್ತು ಬಸರಾಜ್ ಅಂತಂದು ಯಾರಿಗೂ ಗೊತ್ತೇ ಇಲ್ಲ ಸರ್. ಇಷ್ಟು ಮಂದಿ ನಾವು ಕಾರ್ಯಕರ್ತ ಇದೀವಿ, ನಮಗೆ ನಾವು ಅವ್ರ ಮುಖನ ನೋಡಿಲ್ಲ ಸರ್.
ಅವ್ರಿಗೆ ಮುಂದೆ ಗೆಲ್ಲದ ಹೆಂಗೆ ಊರಿಗೆ ಊರಿಗೆ ಹೋಗೋದು ಹೆಂಗೆ ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು ಇವತ್ತು ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ ಇವತ್ತು ನಮ್ಮ ಸಂಗಣ್ಣ ಸಾಹೇಬರು ನೂರಕ್ಕೆ ನೂರು ಟಿಕೆಟ್ ಕೊಟ್ಟರೆ ಸಾಕು ಅವ್ರ ಮನೆ ಕುಂತ್ರೆ ಸಾಕು ಗೆಲ್ತಾರೆ ಅಷ್ಟು ಜನಕ್ಕೆ ಅವ್ರ ಬಗ್ಗೆ ಅಭಿಪ್ರಾಯ ಇದೆ ಇಷ್ಟೆಲ್ಲ ಏನಾಗಬೇಕಂತೀರಿ ಮುಂದೆ ಇವಾಗ ಅಕಸ್ಮಾತ್ ಏನಾದರೂ ಸಾಹೇಬರಿಗೆ ಟಿಕೆಟ್ ಇನ್ನು ನಮಗೆ ನಂಬಿಕೆ ಇದೆ ಸರ್ ಇನ್ನು ನಮಗೆ ಗೌಶೇಶ್ವರ ಮೇಲೆ ನಂಬಿಕೆ ಇದೆ ಉಲಿಗೆಮ್ಮನ ಮೇಲೆ ನಂಬಿಕೆ ಇದೆ ಸಾಹೇಬರಿಗೆ ಇನ್ನೂ ಟಿಕೆಟ್ ನಮ್ಗೆ ಎಲ್ಲೇ ಒಂದು ಕಡೆ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ ಅಕಸ್ಮಾತ್ ಏನಾದರೂ ಟಿಕೆಟ್ ಮಿಸ್ ಆಯಿತು ನಾವಂತೂ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮನೆ ಮನೆಗೆ ಹೋಗಿ ಬಿ ಜೆ ಪಿಗೆ ಓಟ್ ಹಾಕಬೇಡ್ರಿ ಅಂತಂದು ಹೇಳ್ತೀವಿ ಫೋಟೋ ಓಟ್ ಹಾಕಂತ ಹೇಳ್ತೀವಿ ಮಾರಾಟ ಆಗಿದೆ ಸರ್ ಸದಸ್ಯ ಇಲ್ಲಿ ಕೆಲವೊಬ್ಬರು ನಾಲ್ಕು ಮಂದಿ ಇಲ್ಲ ನಮ್ಮ ತಾಲೂಕು ಒಂದು ನಾಲ್ಕು ಜನ ಇದರಲ್ಲಿ ಇದ್ದಾರೆ ಸರ್ ಅವ್ರು ಈ ಹಿಂದೆ ಎಮ್ ಎಲ್ ಎ ಟಿಕೆಟ್ಗೂ ಹಂಗ ಮಾಡಿದ್ರು ಇವತ್ತು ಸಾಹೇಬ್ರನ್ನ ಇವತ್ತು ಹಂಗ ಮಾಡ್ತಾ ಇದಾರೆ ಹೆಸರು ಹೇಳೋದಕ್ಕಾಗಲ್ಲ ನೀವು ಮಾಧ್ಯಮದವರು ಕಂಡಿಡ್ಕೋಬೇಕು ಸರ್ ಹೇಳ್ತಾ ಇದ್ದಾರೆ ಸರ್ ಒಬ್ಬರು ಸರ್ 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 ನೋಡ್ರಿ ಯಾವುದೇ ಕಾರಣ ಹೆಸರು ಹೇಳಕ್ಕಾಗಲ್ಲ ಸರ್ ಇದೇ ಭಾರತೀಯ ಜನತಾ ಪಾರ್ಟಿ ಅಂತ ಇರೋ ಸರ್ ಮಾಜಿ ತಾಲೂಕು ಮಾಜಿ ನಾಳೆ ನಾಡ್ದು ಎರಡು ದಿವಸ ಬಿಟ್ರೆ ಎಲ್ಲವೂ ನಾವೇ ಪ್ರಶ್ನೆ ಮಾಡಿ ನಾವೇ ಪ್ರಶ್ನೆ ಮಾಡಿ ಹೇಳ್ತೇವೆ ಎರಡು ದಿನ ಬಿಟ್ಟು ಸರ್ ಏನಪ್ಪ ಅಂದ್ರೆ ಈ ಹಿಂದಿನ ಮಾಜಿ ಕೊಪ್ಪಳ ತಾಲೂಕಿನ ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿರ್ಬೋದು ಈ ಹಿಂದೆ ನಮ್ಮ ಕೆಲವೊಂದು ಈ ಭಾಗದಲ್ಲಿ ಬಿಜೆಪಿಯ ಬಳ್ಳಾರಿ ವಸ್ತಾವರ ಇಸ್ಕೊಂಡಿರೋಂಥವ್ರು ಆಗಿರ್ಬೋದು ಮತ್ತೆ ಒಬ್ಬರು ಆರ್ ಎಸ್ ಎಸ್ ಅದಾರ ಸರ್ ನಿಜವಾಗ್ಲೂ ನಾನು ಅವ್ರ ಮನೆಗೆ ಓಟ್ ಹಾಕ್ರಿ ಎಮ್ ಎಲ್ಗೆ ಅಂತ ನಾನು ಅವ್ರ ಮನೆಗೆ ಕೇಳಕ್ ಹೋಗಿನಿ ಸರ್ ಅಂತವ್ರು ಇವತ್ತು ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದ್ದಾರೆ ಅವರು ಈ ಭಾಗದಲ್ಲಿ ನಮ್ಮ ಇಟ್ನಾಳು ಭಾಗದಲ್ಲಿ ಒಬ್ಬ ಆರ್ ಎಸ್ ಎಸ್ ನಾಯಕ ಇದ್ದಾರೆ ಅವರಿಂದ ಒಂದು ಓಟ್ ಬಿಡೋಗಲ್ಲ ಆದ್ರೆ ಅವ್ರು ಇಂಫ್ಲುಯೆನ್ಸ್ ಮಾತ್ರ ಹೇಳಬಾರ್ದು ಅಷ್ಟರ ಮಟ್ಟಿಗೆ ಇಂಫ್ಲುಯೆನ್ಸ್ ಇದೆ ದಯವಿಟ್ಟು ನಾವು ತಾವು ಬಹಳ ನಿರೀಕ್ಷೆಯಲ್ಲಿದ್ರಿ ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ರಿ ಈಗ ಅನಿರೀಕ್ಷಿತವಾದಂತಹ ಬೆಳವಣಿಗೆ ಏನ್ ಹೇಳ್ತೀರಿ ಅಲ್ಲೂ ಈಗ ರಾಜಕಾರಣದಲ್ಲಿ ಡೆಮೊಕ್ರೆಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ ಅಲ್ಲ ರೀಸನ್ ಏನು ಗೊತ್ತಿಲ್ಲ ನನಗೆ ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ ಯಾರು ಅನೌನ್ಸ್ ಆಗಿದೆಲ್ಲ ಅಭ್ಯರ್ಥಿಗೆ ಒಳ್ಳೇದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ ಮೋದಿಯವ್ರ ನಾಯಕತ್ವಕ್ಕೂ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವ್ರ ನಾಯಕತ್ವ ಒಪ್ಪಿಕೊಂಡಿದೆ ಹಾಗಾಗಿ ಅಭ್ಯರ್ಥಿ ಯಾರೇ ಆಗಲಿ ಅವರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಡೆ ಏನು ಪಾರ್ಟಿಯಲ್ಲೇ ಇರ್ತೀವಿ ಪಾರ್ಟಿ ಏನು ಪಾರ್ಟಿಗೆ ಭದ್ರಾಗಿ ಇರ್ಬೇಕಲ್ಲ ತಮಗೆ ಅನ್ಯಾಯ ಆಯ್ತು ಅಂತ ಅನಿಸ್ತಾ ಇಲ್ಲ ನಮಗೆ ನೋಡಿ ನನಗೆ ಪರ್ಸ್ನಲಿ ಅನ್ಯಾಯ ಆಯ್ತು ಅಂತಲ್ಲ ಕಾರ್ಯಕರ್ತರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ ಅವ್ರದ್ದು ಏನು ತಪ್ಪಿಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ರಲ್ಲಿ ನನಗೆ ಪರ್ಸ್ನಲಿ ಏನು ಅನ್ಯಾಯ ಇಲ್ಲ ನನಗೇನು ಇವತ್ತು ಸರ್ವಿಸ್ ಮಾಡಬೇಕಂತ ಒಂದು ಮನೋಭಾವದಿಂದ ಬಂದಿರತಕ್ಕಂಥವನು 78ರಿಂದ ರಾಜಕಾರಣದಾಗಿದ್ದೀನಿ ನನಗೆ ಬೇರೆ ಬೇರೆ ಆಸ್ತಿ ಅಂತಸ್ತು ಇಟ್ಕೊಂಡು ರಾಜಕಾರಣಕ್ಕೆ ಬಂದವಲ್ಲ ನನಗೆ ತೃಪ್ತಿ ಇದೆ ಏನು ನನಗೇನೆಂದರೆ ಮೋದಿಯವರ ನಾಯಕತ್ವದಲ್ಲಿ ಅದನ್ನು ಇಡೀ ನನ್ನ 8 ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಅದಕ್ಕೆ ನನಗೆ ಹ್ಯಾಪಿ ಇದ್ದೀನಿ ನನಗೇನು ಇವತ್ತು ಹೆಚ್ಚಿನದೇನು ಎಲ್ಲ ಆಗಿದೆ ನಾನು ಮಂತ್ರಿ ಬಿಟ್ಟು ಯಾರು ಮಿಸ್ ಮಾಡಿಸಿರೋ ಸರ್ ತಮ್ಮ ಟಿಕೆಟ್ ಗೊತ್ತಿಲ್ಲ ನನಗೆ ಯಾರು ಮಿಸ್ ಮಾಡಿಸಿದ್ರು ಯಾರು ರಿಪೋರ್ಟ್ ತೊಗೊಂಡ್ರು ಏನದು ಗೊತ್ತಿಲ್ಲ ಅದು ವರಿಷ್ಠರಿಗೆ ಗೊತ್ತು ಸಂಗಣ್ಣ ಅವರು ಜಲ್ದಿ ಜನರಿಗೆ ಸಿಗ್ತಾರ ಅನ್ನೋ ಒಂದು ಮಾತಿದೆ ಸರ್ ಕ್ಷೇತ್ರದೊಳಗೆ ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಈ ತರ ಆಯ್ತು ಅಂತ ಸರ್ ಜನರಿಗೆ ಅಲ್ಲ ಅಲ್ಲಿ ಏನೋ ಇರಬೇಕು ವರಿಷ್ಠರಿಗೆ ಹೊಸಬರು ಕೊಡಬೇಕು ಇವ್ರಿಗೆ ವಯಸ್ಸಾಗಿದೆ ಅಂತಾನೆ ಒಂದು ಇಟ್ಕೊಂಡಿರ್ಬೇಕು ಏನೋ ಒಂದು ಮಾನದಂಡ ಇರ್ಬೋದು ಅಥವಾ ನಮ್ಮ ಬಗ್ಗೆ ಏನಾದರೂ ಸ್ಟಡಿ ರಿಪೋರ್ಟ್ನಾಗ ಏನಾರ ಕೆಟ್ಟದ್ದಿರ್ಬೋದು ನಾನು ಹೆಂಗೆ ಹೇಳೋಕ್ಕಾಗ್ತದೆ ಬಟ್ ಏನೇ ಇರಲಿ ಪಾರ್ಟಿ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೆ ಯಡಿಯೂರಪ್ಪನವ್ರ ಜೊತೆ ಆತ್ಮೀಯ ಸಂಬಂಧ ಇತ್ತು ಎಲ್ಲ ಸಂಪರ್ಕ ಇತ್ತು ಅಲ್ಲ ಎಲ್ಲರ ಜೊತೆಗೆ ಸಂಬಂಧ ಐತೆ ರೀ ಬೊಮ್ಮಾಯಿ ಸಾಹೇಬ್ರ ಜೊತೆ ಸಂಬಂಧ ಇದೆ ಆರ್ ಅಶೋಕರ ಜೊತೆ ಸಂಬಂಧ ಇದೆ ಯಡಿಯೂರಪ್ಪ ಸಾಹೇಬ್ರ ಜೊತೆ ಸಂಬಂಧ ಇದೆ ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿದ್ದಂಥ ನಾಯಕರು ಕೆಲವೊಬ್ಬರು ಟಿಕೆಟ್ ಅನ್ನ ಮಾರಾಟ ಆಗಿದೆ ಅಂತ ನಮ್ಮ ಮಾತುಗಳನ್ನು ಹೇಳ್ತದೆ ಇಲ್ಲ ನನಗೆ ಗೊತ್ತಿಲ್ಲ ಅದು ನಾನೇ ಹಂಗೆ ಕಮೆಂಟ್ ಮಾಡೋದು ಅಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಮಾರಾಟ ಆಗಿದ್ದು ಅಥವಾ ಯಾವ ರೀತಿ ಆಗಿದೆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಸರ್ವೆ ಮಾಡಿರೋ ಪ್ರಕಾರನೇ ರಿಪೋರ್ಟ್ ಪ್ರಕಾರನೇ ಟಿಕೆಟ್ ಕೊಟ್ಟಿದ್ದಾರೆ ಅನಿಸ್ತದ ಸರ್ ಇಲ್ಲ ನನಗೆ ಗೊತ್ತಾಗುತ್ತಲ್ಲ ಈಗ ಒಂದೊಂದು ಸರಿ ಸರ್ವೆ ಇದ್ದರೂ ಕೂಡ ಈಗ ಚೇಂಜ್ ಮಾಡ್ತಿದ್ದಾರೆ ಅವ್ರ ಪಾರ್ಟಿ ಯಾವುದೋ ಒಂದು ಮುಂದಿನ ಭವಿಷ್ಯ ಇರ್ಬೋದು ಅಥವಾ ನಮ್ಮಿಂದ ಏನಾರ ಈಗ ಕೆಲವು ಘಟನೆಗಳಾಗಿರ್ಬೋದು ನನಗೆ ಗೊತ್ತಿಲ್ಲದನು ಕೂಡ ಆಗಿರ್ಬೋದು ಅಂತೇವೆಲ್ಲ ಏನೋ ಮಾನದಂಡ ಇಟ್ಕೊಂಡು ಮಾಡಿದಾರೆ ಅಂತ ಅನಿಸ್ತದೆ ನನಗೆ ಅಲ್ಲ ವಿರೋಧ ಇಲ್ಲ ಸಂಗಣ್ಣವರು ಮುಂಚೆನೇ ಹೇಳಿದ್ದಾರೆ ಪಕ್ಷ ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಒಟ್ಟಿಗೆ ಅಂತೇಳಿ ಇದೊಂದು ಭಾರತೀಯ ಜನತಾ ಪಕ್ಷ ಒಂದು ಫ್ಯಾಮಿಲಿ ಇದ್ದಂಗೆ ಸಣ್ಣ ಪುಟ್ಟ ಒಬ್ರಿಗೆ ಬಿಟ್ಟು ಇನ್ನೊಬ್ರಿಗೆ ಸಿಕ್ಕಿರ್ಬೋದು ಯುವಕರಿಗೆ ಈ ಸಲ ಕೊಟ್ಟಿದ್ದಾರೆ ಬಟ್ ಅವರು ತಂದೆ ಸಮಾನರು ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡ್ತೀವಿ ಹೌದು ಮೀಟ್ ಆಗ್ತೀವಿ
ಅಲ್ಲ ಸರ್, ಈಗ ಎಲೆಕ್ಷನ್ ಅಂದ್ರೆ ನಾಯಕರಿಂದ ಅಷ್ಟೇ ನಡೆಯಲ್ಲ ಸರ್, ಕಾರ್ಯಕರ್ತರ ಮೇನ್ ಇಂಪಾರ್ಟೆಂಟ್, ಬೂತ್ ಮಟ್ಟದಲ್ಲಿ ಎಲ್ಲರೂ ಕೂಡ. ನಾನು ಕಾರ್ಯಕರ್ತ ಸರ್, ನಾನು ಆ ಸವಾಲನ್ನ ಹೆಂಗ ನಾನು ಕಾರ್ಯಕರ್ತನೇ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ನೀವು ನೋಡಿ 100,000 ಜಾಸ್ತಿ ಮತಗಳಿಂದ ಅಂತರದಿಂದ ಆರಿಸಿ ಬರ್ತೀನಿ. 100,000 ಮತಗಳಿಂದ ಮತ್ತೆ ಅಂತರದಿಂದ ನಾನು ಆರಿಸಿ ಬರ್ತೀನಿ. ಸರ್, ಈಗ ನರೇಂದ್ರ ಮೋದಿ ಅವ್ರದ್ದು ಏನು ಕಳೆದ 10 ವರ್ಷದಿಂದ ಏನು ಪ್ರಗತಿ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದು ಮುಂದುವರೆದ ಭಾಗವಾಗಿ ಈಗ 3ನೇ ಸಲ ಅವರು ಆರ್ಸಿ ಬಂತು ಅಂತಂದರೆ, ಈಗೇನು ನಾವು 2047 ಏನು ಡೆವಲಪ್ಡ್ ಕಂಟ್ರಿ ಮಾಡಬೇಕಂದಿದ್ದಾರೆ, ಅದ್ರ ಪೂರ್ವಕವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಈಗ ಅಸಮಾಧಾನಗೊಳ್ಳುತ್ತೆ ಕೆಲವೊಬ್ರು ಸಂಸದರ ಮನೆಯಲ್ಲಿ ಭಾಳಷ್ಟು ಅಸಮಾಧಾನ. ಬಸವರಾಜ್ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ, ಅವ್ರು ಪಕ್ಷಕ್ಕೋಸ್ಕರ ಏನು ಕೆಲಸ ಮಾಡ್ತಾರೆ. ಇಲ್ಲ, ನಾವು ರಾಜಕೀಯ ಜೀವನದಲ್ಲಿ ನಮ್ಮ ತಂದೆ ಮಾಜಿ MLA ಅವರು, ನಾವು ಇದೇ ಕೊಪ್ಪಳದವರೇ. ಕುಷ್ಟಗಿಯಲ್ಲಿ ಕೊಪ್ಪಳದಲ್ಲಿ ಲಾಸ್ಟ್ 12 ವರ್ಷದಿಂದ ನಾನು ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ನಮ್ಮ ತಂದೆ 35-40 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಸೊ ನಾವು ಈ ಊರಿಗೇನು ಹೊಸಬ್ರಲ್ಲ, ಕ್ಷೇತ್ರಕ್ಕೂ ಹೊಸಬ್ರಲ್ಲ. ಸಂಗಣ್ಣ ಕರಡಿಯವರು ನಮಗೆ ತಂದೆ ಸಮಾನ. ಅವರು ಮುಂಚೆನೂ ಹೇಳಿದ್ದಾರೆ, ಯಾರೇ ಟಿಕೆಟ್ ಸಿಗುತ್ತೆ ಅವ್ರಿಗೆ ನಾವು ದುಡಿತೀವಿ ಅಂಥೇಳಿ. ಸೊ ಈಗ ಅವ್ರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ನಾವು ಈ ಎಲೆಕ್ಷನ್ ಎದುರಿಸ್ತೀವಿ. ಸಿ, ಇದು ಕಾರ್ಯಕರ್ತರ ಪಾರ್ಟಿ, ಜನತಾ ಪಕ್ಷದಲ್ಲಿ ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರನ್ನ ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತಂದು ನನ್ನ ಅಭಿಪ್ರಾಯ. ನೀವು ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು, ಈ ಮುಂಚೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ, ಮತ್ತು ನಿಮ್ಗೆ ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್, ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತಾ ಬಂದಿರೋದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡ್ರೆ, ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು. ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವಿಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಓಕೆ, ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೇ ಹೋಗಿ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಈ ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ, ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಓದ್ಸಲ್ಲ, ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡ್ಕೊಂಡಷ್ಟು ಮಾಡಿಕೊಂಡು ನಾವು ಆರಿಸಿ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆ. ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಲ್ಲ, ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್, ನಿಮ್ಮ ನಾಯಕರು ಅಕ್ಸೆಪ್ಟ್ ಮಾಡೋಲ್ಲ, ಬಟ್ ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಲ್ಲ. ಈ ಇವತ್ತೇ ಅನೌನ್ಸ್ ಆಗಿದೆ ನೀವು ಹೀಗೆ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ? ಆಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನನಗೆ ಸಿಕ್ಕಿರೋದಿದೆ. 21 ಸೀಟ್ ಬರ್ತಾ ನೋಡಿ, ಇದು ಕೊಪ್ಪಳ ಹೋಗ್ತದೆ. ಬೇಕಾದ್ರೆ ಅವರು ಸಾಹೇಬರು ಏನಾರ ಅನ್ಕೊಳ್ಳಿ, ನಮ್ಮ ಬಗ್ಗೆ ಏನಾರು ಅನ್ಕೊಳ್ಳಿ. ದಯವಿಟ್ಟು ನಾಳೆ ಎಲ್ಲ ಕೊಪ್ಪಳ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನಿಮ್ಗೆ ಏನಾದರೂ ಸಾಹೇಬರ ಬಗ್ಗೆ ಅಭಿಮಾನ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕಕ್ಕೆ ಹೋಗ್ತಾರೆ. ಇದು ರಾಜಕೀಯ ಗೆಲ್ಸಕ್ಕೆ ಗಿಮ್ಮಿಕ್ ಮಾಡಿರೋಣ. ಈಗ 3 ಎಲೆಕ್ಷನ್ ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡು ಎಲೆಕ್ಷನ್ ಮಾಡಿವ್ರಿ, MLA ಸೂತಿವಿ. ಸಂಗಣ್ಣರ್ ಅಂದ್ರೆ ಪ್ರತಿಯೊಬ್ರು ಒಬ್ಬರು ಹೇಳ್ತಾರೆ, ಸಂಗಣ್ಣ ಸಾಹೇಬ್ರ ಅಂದ್ರೆ ಯಾರಂತಂದ್ರೆ ಇಡೀ ಕೊಪ್ಪಳ ಕ್ಷೇತ್ರದಾಗ ಹೇಳ್ತಾರೆ ಅಂತ ಮನುಷ್ಯನ್. ಇವತ್ ನಾವು ಟಿಕೆಟ್ ಕೊಡಲ್ಲ ಅಂದ್ರೆ ಇನ್ನ ಎಂತರಿಗೆ ಕೊಡ್ತಾರೆ ಇವರು? ಬಸವರಾಜ್ ಯಾರಿಗೆ ಪರಿಚಯ ಸರ್? ಇವತ್ತಿ ನಾನು BJP, ನಾನು ಸಣ್ಣ ಹುಡುಗಿಂದ BJP ಮಾಡಿದೀನಿ. ಬಸವರಾಜ್ ಕ್ಯಾಂಡಿಡೇಟ್ ನಾನು ನೋಡಿಲ್ಲ, ಆತನ ಮಕ ನೋಡಿಲ್ಲ ಸರ್ ನಾನು. ನಾಳೆ ನಾವು ಕೈಕಾಲು ಹಿಡಿದು ನಾವು ಓಟ್ ಹಾಕ್ಸ್ಬೇಕು BJP. ಒಳ್ಳೆ ವರ್ಷಸ್ ಇಟ್ಕೊಂಡು ನಡ್ಕೊಂಡು ಉಂಟಂತ ಯಾರೋ ಲಕ್ಷ್ಮಣ್ ಸವದಿ ಅಂತವ್ರು ಇವತ್ತು ಪಾರ್ಟಿಗೆ BJP ಪಾರ್ಟಿ ಕರ್ಕೊಂಡ್ಬಂದು ಅವ್ರನ್ನ ಬಲಿಪಶು ಮಾಡಿದ್ರು. ನಿಜವಾಗ್ಲೂ 2 ಸಲ ಮಿನಿಸ್ಟರ್ ಆಗಿರ್ತಿದ್ರು, ಈ ಪಾರ್ಟಿ ಕರ್ಕೊಂಡ್ಬಂದು ಈ ಕೊಪ್ಪಳ ಕ್ಷೇತ್ರದಲ್ಲಿ BJP ಅನ್ನೋದೇ ಇರಲಿಲ್ಲ, ಸಂಗಣ್ಣವ್ರಿಂದನೇ BJP.
ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು. ಇವತ್ತು ಅಂಥವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಕೇವಲ ಯಾರು ನಾಲ್ಕೈದು ಜನ ಅವ್ರ ಮಾತು ಕೇಳಿ ಏನೋ ಆರ್ ಎಸ್ ಎಸ್ ಪ್ರಬಲರು ಅಂತ ಅವ್ರ ಮಾತು ಕೇಳಿ ಇವತ್ತು ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ಚೇತನ್ ಗೌಡ ಪಾರ್ಟಿ ಪಾರ್ಟಿನ ಇದನ್ನೆಲ್ಲ ಮಣ್ಣು ಮುಗಿಸಾಕಿ ಕೆಲಸ ಮಾಡಕತ್ತಾರೆ. ದಯವಿಟ್ಟು ಸಂಗಣ್ಣ ಕರಡಿ ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಸಂಗಣ್ಣ ಕರಡಿ ಅವ್ರಿಗೆ ಅನ್ಯಾಯ ಆಗೋದು ಕೊಟ್ಟಟ್ಟಿಗೆ ಅವರಿಂದ ನಂಬಿಕೊಂಡಿರ್ತಕ್ಕಂಥ ಅನೇಕ ಲಕ್ಷಗಟ್ಟಲೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಬಹಳ ಮನ್ಸು ನೋವಾಗಿದೆ. ನಾಳೆ ದಿವಸ ಏನಾಗುತ್ತೋ ಏನಿಲ್ಲೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಈಗಲಾದರೂ ಪಾರ್ಟಿಯವರು ಹೈಕಮಾಂಡ್ ಅವರು ತಿಳ್ಕೊಂಡ್ರು ಇನ್ನೂ ಟೈಮ್ ಇದೆ, ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಸವರಾಜ್ ಅನ್ನೋರನ್ನ ಯಾರು ನಾನು ಇವತ್ತು ಮಕ್ಕ ನೋಡಿಲ್ಲ. ತಾಲೂಕ್ ಪಂಚಾಯತ್ ಮೆಂಬರ್ ಸುಮಾರು 25 ವರ್ಷ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ನೋಡಿನಿ. ಇವತ್ತು ಬಸವರಾಜ್ ಡಾಕ್ಟರ್ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂತವ್ರಿಗೆ ಟಿಕೆಟ್ ಕೊಟ್ಟು ಮಾಡ್ತಾರಂತ ಇದು ಬಹಳ ಕೊಲೆ ಮಾಡ್ತಕ್ಕಂಥ ಕೆಲಸ. ಕಾರ್ಯಕರ್ತನ ಗೋಣಕ್ಕೆ ಹೋದಂಗಿದ್ರು ದಯವಿಟ್ಟು ನಿನ್ನ ಅವಕಾಶ ಐತಿ. ನಮ್ಮ ಪಕ್ಷದ ಮುಖಂಡರು ಮುಖಂಡರು ನಾಳೆ ವಿಚಾರ ಮಾಡಿ ಸಂಗಣ್ಣ ಸಾಹೇಬ್ರ ವಿರೋಧಿಗಳು ನಾಲ್ಕ್ ಜನ ರೊಕ್ಕ ತಗೊಂಡು ದೆಹಲಿಗೆ ಹೋಗಿ ಕುಂತ್ಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ನಾಯಕ ಬರಲಿ, ರಾಜ್ಯ ನಾಯಕ ಬರಲಿ, ಯಾರು ಗೊತ್ತಿಲ್ಲ. ಜನರ ಜೊತೆ ಇದ್ದಂತ ನಾಯಕರನ್ ಬಿಟ್ಟು ಯಾವ್ದೋ ಏಷಿಯಾ ಪಿಸ್ನ ಕುಂದ್ರ ಅಂತ ಕೊಡ್ತಾರೆ ಟಿಕೆಟ್. ಸಾಮಾನ್ಯರನ್ನ ಕುಟ್ಟಿಕೊಳ್ಳಾರೈತ ಗೊತ್ತಿಲ್ಲ. ಸರ್ ಹಳ್ಳಿ ಬಂದ್ರೆ ಓಟ್ ಅಲ್ಲ, ಏಜೆಂಟ್ ಸತ್ಯ ಇರಲ್ಲ. ಅವ್ನು ಯಾರು ಡಾಕ್ಟರ್? ಡಾಕ್ಟರ್ ಯಾರು? ಏ ಖುಷಿ ಮತ್ತೆ ಯಾರು ಡಾಕ್ಟರ್? ಸರ್ ಇಲ್ಲಿ ಕೊಪ್ಪಳದಲ್ಲಿರುವಂತಹ ಆರ್ ಎಸ್ ಎಸ್ ಕೆಲವು ನಾಯಕರು ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿಯಲ್ಲಿ ರೊಕ್ಕ ತಗೊಂಡು ಇವತ್ತು ಸಾಹೇಬ್ರಿಗೆ ಟಿಕೆಟ್ ತಪ್ಪಿಸ್ತಾ ಇದಾರೆ. ಇದಕ್ಕೆ ನಾವು ಇಡೀ ಬಿಜೆಪಿ ಡಾಕ್ಟರ್ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಬರ್ತಾ ಇಲ್ಲ, ತಹಸೀಲ್ ಆಫೀಸಿಗೆ ಒಂದು ಜನರ ಸೇವೆ ಮಾಡ್ತಾ ಇಲ್ಲ, ಕೆವಿ ಅಂದ್ರೆ ಬರ್ತಾ ಇಲ್ಲ, ಎಲ್ಲ ಜನರ ಜೊತೆ ಇದ್ದಾರೆ. ಮೂರು ದಿನದಿಂದ ಮಾಧ್ಯಮದಲ್ಲಿ ಮತ್ತೆ ಸಂಗಣ್ಣ ಸಾಹೇಬ್ರಿಗೆ ಟಿಕೆಟ್ ಫಿಕ್ಸ್ ಅಂತಂದು ಗೊತ್ತಾ ಇತ್ತು. ನಾವು ಬಹಳ ಖುಷಿ ಅಂದಿದ್ವಿ. ಆಕ್ಚುಲಿ ನಾವು ಹುಲಿಗೇಮನ್ ಟೆಂಪಲ್ ಆಗಿದ್ದೀವಿ ಸರ್. ಹೊರ ಬರತ್ಲೆ ಏನಂದ್ರೆ ಫೋನ್ ಮಾಡಿದ್ರು ಸಾಹೇಬ್ರಿಗೆ ಟಿಕೆಟ್ ಮಿಸ್ ಆಗಿದೆ ಅಂತಂದು. ಅಲ್ಲಿಂದ ಇಲ್ಲಿಗೆ 15 ನಿಮಿಷ ನಾವು ಹುಲಿಗಿಂದ ಕಾರ್ಯಕರ್ತರು ಬರ್ತಾ ಇದೀವಿ ಅಂದ್ರೆ ಅದು ಕಣ್ಣೀರ್ ಹಾಕಿಂತ ಬರ್ತಾ ಇದೀವಿ. ಇಲ್ಲಿ ಸಾಹೇಬ್ರಿಗೆ ಅನ್ಯಾಯ ಆಗ್ತಾ ಇದೆ ಸರ್. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯ ಕೆಲವೊಬ್ಬ ಆರ್ ಎಸ್ ಎಸ್ ನಾಯಕರು ಮತ್ತು ಈ ಹಿಂದಿರುವಂತಹ ಮಾಜಿ ಪದಾಧಿಕಾರಿಗಳು ಕಾಂಗ್ರೆಸ್ ಹತ್ರ ರೊಕ್ಕವನ್ನು ಪಡೆದುಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಹೇಬ್ರಿಗೆ ಟಿಕೆಟ್ ಅನ್ನ ತಪ್ಪಿಸ್ತಾ ಇದಾರೆ. ಯಾಕಂದ್ರೆ ಈ ಕ್ಷೇತ್ರ ಸಂಗಣ್ಣ ಸಾಹೇಬ್ರು ನೂರಕ್ಕೆ ನೂರು ಗೆಲ್ಲುವುದು ಶತಸಿದ್ಧವಾಗಿತ್ತು. ಹೇಗಾದ್ರೆ ಮಾಡಿ ರಾಜಶೇಖರ ಇಟ್ನಾಡು ಗೆಲ್ಲಬೇಕನ್ನೋಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮಲ್ಲೇ ಬಿಜೆಪಿಯ ಮಾಜಿ ಪದಾಧಿಕಾರಿಗಳು ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ರೊಕ್ಕ ಕೊಟ್ಟು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಟಿಕೆಟ್ ಅನ್ನ ತಪ್ಪಿಸಿ ಡಮ್ಮಿ ಇರುವಂತ ಒಬ್ಬ ಕ್ಯಾಂಡಿಡೇಟ್ಗೆ ಕೊಡ್ತಾ ಇದಾರೆ. ಇವತ್ತು ಬಸವರಾಜ್ ಅಂತಂದು ಯಾರಿಗೆ ಗೊತ್ತೇ ಇಲ್ಲ ಸರ್. ಇಷ್ಟು ಮಂದಿ ನಾವು ಕಾರ್ಯಕರ್ತ ಇದೀವಿ, ನಮಗೆ ನಾವು ಅವ್ರ ಮುಖನ ನೋಡಿಲ್ಲ ಸರ್. ಅವ್ರಿಗೆ ಮುಂದೆ ಗೆಲ್ಲದಂಗೆ ಊರಿಗೆ ಊರಿಗೆ ಹೋಗೋದಂಗೆ ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು, ಇವತ್ತು ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ, ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ. ಇವತ್ತು ನಮ್ಮ ಸಂಗಣ್ಣ ಸಾಹೇಬ್ರು ನೂರಕ್ಕೆ ನೂರು ಟಿಕೆಟ್ ಕೊಟ್ಟರೆ ಸಾಕು, ಅವ್ರ ಮನೆ ಕುಂತ್ರ ಸಾಕು, ಗೆಲ್ತಾರೆ. ಅಷ್ಟು ಜನಕ್ಕೆ ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಇಷ್ಟೆಲ್ಲ ಏನಾಗ್ಬೇಕಂತೀರಿ ಮುಂದೆ? ಇವಾಗ ಅಕಸ್ಮಾತ್ ಏನಾದರೂ ಸಾಹೇಬ್ರಿಗೆ ಟಿಕೆಟ್ ಇನ್ನು ನಮಗೆ ನಂಬಿಕೆ ಇದೆ ಸರ್. ಇನ್ನು ನಮಗೆ ಗೌಶೇಶ್ವರ ಮೇಲೆ ನಂಬಿಕೆ ಇದೆ, ಹುಲಿಗೆಮ್ಮನ ಮೇಲೆ ನಂಬಿಕೆ ಇದೆ, ಸಾಹೇಬ್ರಿಗೆ ಇನ್ನೂ ಟಿಕೆಟ್ ನಮ್ಗೆ ಎಲ್ಲೇ ಒಂದು ಕಡೆ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಅಕಸ್ಮಾತ್ ಏನಾದರೂ ಟಿಕೆಟ್ ಮಿಸ್ ಆಯಿತು, ನಾವಂತೂ ಯಾವುದೇ ಕಾರಣಕ್ಕೂ ಬಿಜೆಪಿ ಮನೆ ಮನೆಗೆ ಹೋಗಿ ಬಿಜೆಪಿಗೆ ಓಟ್ ಹಾಕ್ಬೇಡ್ರಿ ಅಂತಂದು ಹೇಳ್ತೀವಿ. ಫೋಟೋ ಓಟ್ ಹಾಕಂತ ಹೇಳ್ತೀವಿ. ಮಾರಾಟ ಆಗಿದೆ ಸರ್. ಇಲ್ಲಿ ಕೆಲವೊಬ್ರು ನಾಲ್ಕು ಮಂದಿ ಇಲ್ಲಿ ನಮ್ಮ ತಾಲೂಕು ಒಂದು ನಾಲ್ಕು ಜನ ಇದರಲ್ಲಿ ಇದ್ದಾರೆ ಸರ್. ಅವ್ರು ಈ ಹಿಂದೆ ಎಮ್ ಎಲ್ ಎ ಟಿಕೆಟ್ಗೂ ಹಂಗ ಮಾಡಿದ್ರು, ಇವತ್ತು ಸಾಹೇಬ್ರನ್ನ ಇವತ್ತು ಹಂಗ ಮಾಡ್ತಾ ಇದಾರೆ. ಹೆಸರು ಹೇಳೋದಕ್ಕಾಗಲ್ಲ, ನೀವು ಮಾಧ್ಯಮದವರು ಕಂಡುಹಿಡ್ಕೋಬೇಕು ಸರ್. ಹೇಳ್ತಾ ಇದ್ದಾರೆ ಸರ್ ಒಬ್ಬರು ಸರ್. ಸರ್ ಸರ್ ನೋಡ್ರಿ, ಯಾವುದೇ ಕಾರಣ ಹೆಸರು ಹೇಳಕ್ಕಾಗಲ್ಲ ಸರ್. ಇದೇ ಭಾರತೀಯ ಜನತಾ ಪಾರ್ಟಿ ಅಂತ ಇರೋ ಸರ್ ಮಾಜಿ ತಾಲೂಕು ಮಾಜಿ ನಾಳೆ ನಾಡ್ದು ಎರಡು ದಿವಸ ಬಿಟ್ರೆ ಎಲ್ಲವೂ ನಾವೇ ಪ್ರಶ್ನೆ ಮಾಡಿ ಹೇಳ್ತೇವೆ. ಎರಡು ದಿನ ಬಿಟ್ಟು
ಸರ್ ಏನಪ್ಪ ಅಂದ್ರೆ ಈ ಹಿಂದಿನ ಮಾಜಿ ಕೊಪ್ಪಳ ತಾಲೂಕಿನ ಗ್ರಾಮೀಣ ಮಂಡಳದ ಅಧ್ಯಕ್ಷರಾಗಿರ್ಬೋದು, ಈ ಹಿಂದೆ ನಮ್ಮ ಕೆಲವೊಂದು ಈ ಭಾಗದಲ್ಲಿ ಬಿಜೆಪಿಯ ಬಳ್ಳಾರಿ ವಸ್ತಾವರ ಇಸ್ಕೊಂಡಿರೋಂಥವ್ರು ಆಗಿರ್ಬೋದು, ಮತ್ತೆ ಒಬ್ಬರು ಆರ್ ಎಸ್ ಎಸ್ ಅದಾರ ಸರ್, ನಿಜವಾಗ್ಲೂ ನಾನು ಅವ್ರ ಮನೆಗೆ ಓಟ್ ಹಾಕ್ರಿ ಎಮ್ ಎಲ್ಗೆ ಅಂತ ನಾನು ಅವ್ರ ಮನೆಗೆ ಕೇಳಕ್ ಹೋಗಿನಿ ಸರ್. ಅಂತರ್ ಇವತ್ತು ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದಾರೆ ಅವರು. ಈ ಭಾಗದಲ್ಲಿ ನಮ್ಮ ಇಟ್ನಾಳು ಭಾಗದಲ್ಲಿ ಒಬ್ಬ ಆರ್ ಎಸ್ ಎಸ್ ನಾಯಕ ಇದಾರೆ, ಅವರಿಂದ ಒಂದು ಓಟ್ ಬೀಳಗಲ್ಲ, ಆದ್ರೆ ಅವ್ರು ಇಂಪ್ಲೂಯೆನ್ಸ್ ಮಾತ್ರ ಹೇಳಬಾರ್ದು, ಅಷ್ಟರ ಮಟ್ಟಿಗೆ ಇಂಪ್ಲೂಯೆನ್ಸ್ ಇದೆ. ದಯವಿಟ್ಟು ನಾವು ನಿರೀಕ್ಷೆಯಲ್ಲಿದ್ರಿ, ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ರಿ, ಈಗ ಅನಿರೀಕ್ಷಿತವಾದಂತ ಬೆಳವಣಿಗೆ ಏನ್ ಹೇಳ್ತಿದ್ರಿ ಅಲ್ಲೂ? ಈಗ ರಾಜಕಾರಣದಲ್ಲಿ ಡೆಮೊಕ್ರೆಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ, ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ, ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಅಲ್ಲ ರೀಸನ್ ಏನು ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ, ಯಾರು ಅನೌನ್ಸ್ ಆಗಿದೆಲ್ಲ ಅಭ್ಯರ್ಥಿಗೆ ಒಳ್ಳೇದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ, ಮೋದಿಯವ್ರ ನಾಯಕತ್ವಕ್ಕೂ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ. ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ, ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವ್ರ ನಾಯಕತ್ವ ಒಪ್ಪಿಕೊಂಡಿದೆ. ಹಾಗಾಗಿ ಅಭ್ಯರ್ಥಿ ಯಾರೇ ಆಗಲಿ ಅವರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಡೆ ಏನು ಪಾರ್ಟಿಯಲ್ಲೇ ಇರ್ತೀವಿ, ಪಾರ್ಟಿ ಏನು ಪಾರ್ಟಿಗೆ ಬದ್ಧರಾಗಿ ಇರ್ಬೇಕಲ್ಲ. ತಮಗೆ ಅನ್ಯಾಯ ಆಯ್ತು ಅಂತ ಅನಿಸ್ತಾ ಇಲ್ಲ ನಮಗೆ? ನೋಡಿ, ನನಗೆ ಪರ್ಸ್ನಲಿ ಅನ್ಯಾಯ ಆಯ್ತು ಅಂತಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ರಲ್ಲಿ, ನನಗೆ ಪರ್ಸ್ನಲಿ ಏನು ಅನ್ಯಾಯ ಇಲ್ಲ. ನನಗೇನು ಇವತ್ತು ಸರ್ವಿಸ್ ಮಾಡಬೇಕಂತ ಒಂದು ಮನೋಭಾವದಿಂದ ಬಂದಿರತಕ್ಕಂಥವನು. 78ರಿಂದ ರಾಜಕಾರಣದಾಗಿದ್ದೀನಿ, ನನಗೆ ಬೇರೆ ಬೇರೆ ಆಸ್ತಿ ಅಂತಸ್ತು ಇಟ್ಕೊಂಡು ರಾಜಕಾರಣಕ್ಕೆ ಬಂದವಲ್ಲ, ನನಗೆ ತೃಪ್ತಿ ಇದೆ. ಏನು ನನಗೇನೆಂದರೆ ಮೋದಿಯವ್ರ ನಾಯಕತ್ವದಲ್ಲಿ ಅದನ್ನು ಇಡೀ ನನ್ನ 8 ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ, ಅದಕ್ಕೆ ನನಗೆ ಹ್ಯಾಪಿ ಇದ್ದೀನಿ. ನನಗೇನು ಇವತ್ತು ಹೆಚ್ಚಿನದೇನು ಎಲ್ಲ ಆಗಿದೆ ನಾನು ಮಂತ್ರಿ ಬಿಟ್ಟು. ಯಾರು ಮಿಸ್ ಮಾಡಿಸಿರೋ ಸರ್ ತಮ್ಮ ಟಿಕೆಟ್? ಗೊತ್ತಿಲ್ಲ ನನಗೆ ಯಾರು ಮಿಸ್ ಮಾಡಿಸಿದ್ರು, ಯಾರು ರಿಪೋರ್ಟ್ ತೊಗೊಂಡ್ರು ಏನದು ಗೊತ್ತಿಲ್ಲ, ಅದು ವರಿಷ್ಠರಿಗೆ ಗೊತ್ತು. ಸಂಗಣ್ಣ ಅವರು ಜಲ್ದಿ ಜನರಿಗೆ ಸಿಗ್ತಾರ ಅನ್ನೋ ಒಂದು ಮಾತಿದೆ ಸರ್ ಕ್ಷೇತ್ರದೊಳಗೆ, ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಈ ತರ ಆಯ್ತು ಅಂತ ಸರ್ ಜನರಿಗೆ? ಅಲ್ಲ ಅಲ್ಲಿ ಏನೋ ಇರಬೇಕು, ವರಿಷ್ಠರಿಗೆ ಹೊಸಬರು ಕೊಡಬೇಕು, ಇವ್ರಿಗೆ ವಯಸ್ಸಾಗಿದೆ ಅಂತಾನೆ ಒಂದು ಇಟ್ಕೊಂಡಿರ್ಬೇಕು. ಏನೋ ಒಂದು ಮಾನದಂಡ ಇರ್ಬೋದು, ಅಥವಾ ನಮ್ಮ ಬಗ್ಗೆ ಏನಾದರೂ ಸ್ಟಡಿ ರಿಪೋರ್ಟ್ನಾಗ ಏನಾರ ಕೆಟ್ಟದ್ದಿರ್ಬೋದು, ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಬಟ್ ಏನೇ ಇರಲಿ, ಪಾರ್ಟಿ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಯಡಿಯೂರಪ್ಪನವ್ರ ಜೊತೆ ಆತ್ಮೀಯ ಸಂಬಂಧ ಇತ್ತು, ಎಲ್ಲ ಸಂಪರ್ಕ ಇತ್ತು? ಅಲ್ಲ, ಎಲ್ಲರ ಜೊತೆಗೆ ಸಂಬಂಧ ಐತೆ ರೀ, ಬೊಮ್ಮಾಯಿ ಸಾಹೇಬ್ರ ಜೊತೆ ಸಂಬಂಧ ಇದೆ, ಆರ್ ಅಶೋಕರ ಜೊತೆ ಸಂಬಂಧ ಇದೆ, ಯಡಿಯೂರಪ್ಪ ಸಾಹೇಬ್ರ ಜೊತೆ ಸಂಬಂಧ ಇದೆ, ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿದ್ದಂಥ ನಾಯಕರು. ಕೆಲವೊಬ್ಬರು ಟಿಕೆಟ್ ಅನ್ನು ಮಾರಾಟ ಆಗಿದೆ ಅಂತ ನಮ್ಮ ಮಾತುಗಳನ್ನು ಹೇಳ್ತದೆ? ಇಲ್ಲಿ ನನಗೆ ಗೊತ್ತಿಲ್ಲ, ಅದು ನಾನೇ ಹಂಗೆ ಕಮೆಂಟ್ ಮಾಡೋದು ಅಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ಮಾರಾಟ ಆಗಿದ್ದು ಅಥವಾ ಯಾವ ರೀತಿ ಆಗಿದೆ. ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಸರ್, ಸರ್ವೆ ಮಾಡಿರೋ ಪ್ರಕಾರನೇ ರಿಪೋರ್ಟ್ ಪ್ರಕಾರನೇ ಟಿಕೆಟ್ ಕೊಟ್ಟಿದ್ದಾರೆ ಅನಿಸ್ತದೆ ಸರ್? ಇಲ್ಲ ನನಗೆ ಗೊತ್ತಾಗ್ತಿಲ್ಲ, ಈಗ ಒಂದೊಂದು ಸರಿ ಸರ್ವೆ ಇದ್ದರೂ ಕೂಡ ಈಗ ಚೇಂಜ್ ಮಾಡ್ತಿದ್ದಾರೆ, ಅವ್ರ ಪಾರ್ಟಿ ಯಾವುದೋ ಒಂದು ಮುಂದಿನ ಭವಿಷ್ಯ ಇರ್ಬೋದು, ಅಥವಾ ನಮ್ಮಿಂದ ಏನಾರ ಈಗ ಕೆಲವು ಘಟನೆಗಳಾಗಿರ್ಬೋದು, ನನಗೆ ಗೊತ್ತಿಲ್ಲದನು ಕೂಡ ಆಗಿರ್ಬೋದು, ಅಂಥವೆಲ್ಲ ಏನೋ ಮಾನದಂಡ ಇಟ್ಕೊಂಡು ಮಾಡಿದಾರೆ ಅಂತ ಅನಿಸ್ತದೆ ನನಗೆ. ಅಲ್ಲ, ವಿರೋಧ ಇಲ್ಲ, ಸಂಗಣ್ಣ ಅವರು ಮುಂಚೆನೇ ಹೇಳಿದ್ದಾರೆ ಪಕ್ಷ ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಒಟ್ಟಿಗೆ ಅಂತೇಳಿ. ಇದೊಂದು ಭಾರತೀಯ ಜನತಾ ಪಕ್ಷ ಒಂದು ಫ್ಯಾಮಿಲಿ ಇದ್ದಂಗೆ, ಸಣ್ಣ ಪುಟ್ಟ ಒಬ್ರಿಗೆ ಬಿಟ್ಟು ಇನ್ನೊಬ್ರಿಗೆ ಸಿಕ್ಕಿರ್ಬೋದು, ಯುವಕರಿಗೆ ಈ ಸಲ ಕೊಟ್ಟಿದ್ದಾರೆ, ಬಟ್ ಅವರು ತಂದೆ ಸಮಾನರು, ನಾವು ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡ್ತೀವಿ. ಹೌದು, ಮೀಟ್ ಆಗ್ತೀವಿ. ಅಲ್ಲ ಸರ್, ಈಗ ಎಲೆಕ್ಷನ್ ಅಂದರೆ ನಾಯಕರಿಂದ ಅಷ್ಟೇ ನಡೆಯಲ್ಲ ಸರ್, ಕಾರ್ಯಕರ್ತರ ಮೇನ್ ಇಂಪಾರ್ಟೆಂಟ್, ಬೂತ್ ಮಟ್ಟದಲ್ಲಿ ಎಲ್ಲರೂ ಕೂಡ. ನಾನು ಕಾರ್ಯಕರ್ತ ಸರ್, ನಾನು ಆ ಸವಾಲನ್ನ ಹೆಂಗ ನಾನು ಕಾರ್ಯಕರ್ತನೇ ಇದ್ದೀನಿ, ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ನೀವು ನೋಡಿ 100,000 ಜಾಸ್ತಿ ಮತಗಳಿಂದ ಅಂತರದಿಂದ ಆರಿಸಿ ಬರ್ತೀನಿ. 100,000 ಮತಗಳಿಂದ ಮತ್ತೆ ಅಂತರದಿಂದ ನಾನು ಆರಿಸಿ ಬರ್ತೀನಿ. ಸರ್, ಈಗ ನರೇಂದ್ರ ಮೋದಿ ಅವ್ರದ್ದು ಏನು ಕಳೆದ 10 ಏನು ಪ್ರಗತಿ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದು ಮುಂದುವರೆದ ಭಾಗವಾಗಿ ಈಗ 3ನೇ ಸಲ ಅವರು ಆರ್ಶ್ ಬಂತು ಅಂತಂದರೆ, ಈಗೇನು ನಾವು 2047 ಏನು ಡೆವಲಪ್ಡ್ ಕಂಟ್ರಿ ಮಾಡಬೇಕಂದಿದ್ದಾರೆ, ಅದ್ರ ಪೂರ್ವಕವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಈಗ ಅಸಮಾಧಾನ ಬೆಳೆಯುತ್ತೆ. ಕೆಲವೊಬ್ರು ಸಂಸದರ ಮನೆಯಲ್ಲಿ ಭಾಳಷ್ಟು ಅಸಮಾಧಾನ, ಬಸವರಾಜ್ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ, ಅವ್ರು ಪಕ್ಷಕ್ಕೋಸ್ಕರ ಏನು ಕೆಲಸ ಮಾಡ್ತಾರೆ. ಇಲ್ಲ, ನಾವು ರಾಜಕೀಯ ಜೀವನದಲ್ಲಿ ನಮ್ಮ ತಂದೆ ಮಾಜಿ MLA ಅವರು, ನಾವು ಇದೇ ಕೊಪ್ಪಳದವರೇ, ಕುಷ್ಟಗಿಯಲ್ಲಿ ಕೊಪ್ಪಳದಲ್ಲಿ ಲಾಸ್ಟ್ 12 ನಾನು ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, 5 ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ನಮ್ಮ ತಂದೆ 35-40 ರಾಜಕಾರಣದಲ್ಲಿದ್ದಾರೆ. ಸೊ ನಾವು ಈ ಊರಿಗೇನು ಹೊಸಬ್ರಲ್ಲ, ಕ್ಷೇತ್ರಕ್ಕೂ ಹೊಸಬ್ರಲ್ಲ.
ಸಂಗಣ್ಣ ಕರಡಿಯವರು ನಮಗೆ ತಂದೆ ಸಮಾನ. ಅವರು ಮುಂಚೆನೂ ಹೇಳಿದ್ದಾರೆ ಯಾರೇ ಟಿಕೆಟ್ ಸಿಗುತ್ತೆ ಅವ್ರಿಗೆ ನಾವು ದುಡಿತೀವಿ ಅಂಥೇಳಿ. ಸೊ ಈಗ ಅವ್ರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ನಾವು ಈ ಎಲೆಕ್ಷನ್ ಎದುರಿಸ್ತೀವಿ. ಸಿ ಇದು ಕಾರ್ಯಕರ್ತರ ಪಾರ್ಟಿ, ಜನತಾ ಪಕ್ಷದಲ್ಲಿ ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರನ್ನ ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತಂದು ನನ್ನ ಅಭಿಪ್ರಾಯ. ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು, ಈ ಮುಂಚೆ ಆಗಿರ್ಬೋದು ವಿಧಾನಸಭೆ ಚುನಾವಣೆ ಇರ್ಬೋದು ಯಾವುದೇ ಚುನಾವಣೆ, ಬಟ್ ನಿಮ್ಗೆ ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್ ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತಾ ಬಂದಿರೋದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡ್ರೆ, ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು. ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವಿಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಓಕೆ, ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೇ ಹೋಗಿ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಭಿನ್ನಮತವನ್ನು ಹೇಗೆ ನಿಭಾಯಿಸ್ತೀರಿ? ಈ ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ. ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಓದ್ಸಲ್ಲ, ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡ್ಕೊಂಡಷ್ಟು ಮಾಡಿಕೊಂಡು ನಾವು ಆಶೆ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆ. ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋದು, ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್, ನಿಮ್ಮ ನಾಯಕರು ಅಕ್ಸೆಪ್ಟ್ ಮಾಡೋದು, ಬಟ್ ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋದು. ಇವತ್ತೇ ಅನೌನ್ಸ್ ಆಗಿದೆ ನೀವು ಈಗ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ? ಹಾಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನನಗೆ ಸಿಕ್ಕಿರೋದು. 21 ಸೀಟ್ ಬರ್ತಾ ನೋಡಿ, ಇದು ಕೊಪ್ಪಳ ಹೋಗ್ತದೆ. ಬೇಕಾದ್ರೆ ಅವರು ಸಾಹೇಬರು ಏನಾರು ಅನ್ಕೊಳ್ಳಿ, ನಮ್ಮ ಬಗ್ಗೆ ಏನಾರು ಅನ್ಕೊಳ್ಳಿ. ದಯವಿಟ್ಟು ನಾಳೆ ಎಲ್ಲ ಕೊಪ್ಪಳ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನಿಮ್ಗೆ ಏನಾದರೂ ಸಾಹೇಬರ ಬಗ್ಗೆ ಅಭಿಮಾನ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕಕ್ಕೆ ಹೋಗ್ತಾರೆ. ದಯವಿಟ್ಟು ಹೇಳ್ತೀರಾ, ಧರಣಿ ಕೊಡೋಣ ಸರ್, ಪಾರ್ಟಿ ಆಫೀಸರ್ ಕೊಡೋಣ. ಇದು ರಾಜಕೀಯ ರಿಟ್ನಾಳ ಕೆಲಸಕ್ಕೆ ಗಿಮ್ಮಿಕ್ ಮಾಡಿರತಕ್ಕೆ ಅವರ ರೊಕ್ಕ ಕೊಟ್ಟು ಟಿಕೆಟ್ ಫಿಲ್ ಮಾಡಿ ಮಾತಾಡೋಣ. ಈಗ 3 ಎಲೆಕ್ಷನ್ ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡು ಎಲೆಕ್ಷನ್ ಮಾಡಿವ್ರಿ, ಎಮ್ ಎಲ್ ಎ ಸೋತೀವಿ. ಸಂಗಣ್ಣರ್ ಅಂದ್ರೆ ಪ್ರತಿಯೊಬ್ರು ಒಬ್ಬರು ಹೇಳ್ತಾರೆ, ಸಂಗಣ್ಣ ಸಾಹೇಬ್ರ ಅಂದ್ರೆ ಯಾರಂತಂದ್ರೆ ಇಡೀ ಕೊಪ್ಪಳ ಕ್ಷೇತ್ರದಾಗ ಹೇಳ್ತಾರೆ ಅಂತ ಮನುಷ್ಯನ್. ಇವತ್ ನಾವು ಟಿಕೆಟ್ ಕೊಡಲ್ಲ ಅಂದ್ರೆ ಇನ್ನ ಎಂತರಿಗೆ ಕೊಡ್ತಾರೆ ಇವರು? ಬಸವರಾಜ್ ಯಾರಿಗೆ ಪರಿಚಯ ಸರ್? ಇವತ್ತಿ ನಾನು ಬಿಜೆಪಿ, ನಾನು ಸಣ್ಣ ಹುಡುಗಿಂದ ಬಿಜೆಪಿ ಮಾಡಿದೀನಿ. ಬಸವರಾಜ್ ಕ್ಯಾಂಡಿಡೇಟ್ ನಾನು ನೋಡಿಲ್ಲ, ಅದನ್ನ ಮಕ ನೋಡಿಲ್ಲ ಸರ್. ನಾನು ನಾಳೆ ನಾವು ಕೈಕಾಲು ಹಿಡಿದು ನಾವು ಓಟ್ ಹಾಕ್ಸ್ಬೇಕು ಬಿಜೆಪಿಗೆ. ಒಳ್ಳೆ ವರ್ಷಸ್ ಇಟ್ಕೊಂಡು ನಡ್ಕೊಂಡು ಹೊಂಟ್ರನ್ನ ಯಾರೋ ಲಕ್ಷ್ಮಣ್ ಸವದಿ ಅಂತವ್ರು ಇವತ್ತು ಪಾರ್ಟಿಗೆ ಬಿಜೆಪಿ ಪಾರ್ಟಿ ಕರ್ಕೊಂಡ್ಬಂದು ಅವ್ರನ್ನ ಬಲಿಪಶು ಮಾಡಿದ್ರು. ನಿಜವಾಗ್ಲು 2 ಸಲ ಮಿನಿಸ್ಟರ್ ಆಗಿರ್ತಿದ್ರು, ಈ ಪಾರ್ಟಿ ಕರ್ಕೊಂಡ್ಬಂದು ಈ ಕೊಪ್ಪಳ ಕ್ಷೇತ್ರದಾಗ ಬಿಜೆಪಿ ಅನ್ನೋದೇ ಇರಲಿಲ್ಲ. ಸಂಗಣ್ಣವ್ರಿಂದನೇ ಬಿಜೆಪಿ, ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು. ಇವತ್ತು ಅಂಥವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಕೇವಲ ಯಾರು 4-5 ಜನ ಅವ್ರ ಮಾತು ಕೇಳಿ ಏನೋ ಆರ್ ಎಸ್ ಎಸ್ ಪ್ರಬಲರು ಅಂತ ಅವ್ರ ಮಾತು ಕೇಳಿ ಇವತ್ತು ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ಚೇತನ್ ಗೌಡ ಪಾರ್ಟಿ ಪಾರ್ಟಿನ ಇದನ್ನೆಲ್ಲ ಮಣ್ಣು ಮುಗ್ಸಕ್ಕೆ ಕೆಲಸ ಮಾಡಕತ್ತಾರೆ. ದಯವಿಟ್ಟು ಸಂಗಣ್ಣ ಕರಡಿಯವ್ರಿಗೆ ಬಹಳ ಅನ್ಯಾಯ ಆಗಿದೆ. ಸಂಗಣ್ಣ ಕರಡಿಯವ್ರಿಗೆ ಅನ್ಯಾಯ ಆಗೋದು ಒಟ್ಟಿಗೆ ಅವ್ರಿಂದ ನಂಬಿಕೊಂಡಿರ್ತಕ್ಕಂಥ ಅನೇಕ ಲಕ್ಷಗಟ್ಟಲೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಬಹಳ ಮನ್ಸು ನೋವಾಗಿದೆ. ನಾಳೆ ದಿವಸ ಏನಾಗುತ್ತೋ ಏನಿಲ್ಲ ನನಗೆ ಗೊತ್ತಿಲ್ಲ. ದಯವಿಟ್ಟು ಈಗಲಾದರೂ ಪಾರ್ಟಿಯವರು ಹೈಕಮಾಂಡ್ ಅವ್ರು ತಿಳ್ಕೊಂಡ್ರು ಇನ್ನು ಟೈಮ್ ಇದೆ, ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಸವರಾಜ್ ಅನ್ನೋರು ಯಾರು ನಾನು ಇವತ್ತು ಮಕ್ಕ ನೋಡಿಲ್ಲ. ತಾಲೂಕ್ ಪಂಚಾಯತ್ ಮೆಂಬರ್ ಸುಮಾರು 25 ವರ್ಷ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ನೋಡಿನಿ. ಇವತ್ತು ಬಸವರಾಜ್ ಡಾಕ್ಟರ್ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂತವ್ರಿಗೆ ಟಿಕೆಟ್ ಕೊಟ್ಟು ಮಾಡ್ತಾರ ಇದು ಬಹಳ ಕೊಲೆ ಮಾಡ್ತಕ್ಕಂಥ ಕೆಲಸ. ಕಾರ್ಯಕರ್ತನ ಗೋಣಕ್ಕೆ ಹೋದಂಗಿದ್ರು ದಯವಿಟ್ಟು ನಿನ್ನ ಅವಕಾಶ ಐತೆ.
ನಮ್ಮ ಪಕ್ಷದ ಮುಖಂಡರು ಮುಖಂಡರು ನಾಳೆ ವಿಚಾರ ಮಾಡಿ ಯೋಗ್ಯತೆ ಇಲ್ಲ ಸಂಗಣ್ಣ ಸಾಹೇಬ್ರ ವಿರೋಧಿಗಳು ನಾಲ್ಕ್ ಜನ ರೊಕ್ಕ ತಗೊಂಡು ದೆಹಲಿಗೆ ಹೋಗಿ ಕುಂತ್ಕೊಂಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ನಾಯಕ ಬರಲಿ ರಾಜ್ಯದಾಯಕರು ಬರಲಿ ಜನರ ಜೊತೆ ಇದ್ದಂತ ನಾಯಕರನ್ನ ಬಿಟ್ಟು ಯಾವ್ದೋ ಏಷ್ಯಾ ಪಿಸ್ನ್ಯಾಗ ಕುಂದ್ರಂತರ ಕೊಡ್ತಾರೆ ಟಿಕೆಟ್ ಸಾಮಾನ್ಯರನ್ನ ಕುಟ್ಟಿಕೊಳ್ಳಿತ ಗೊತ್ತಿಲ್ಲ ಸರ್ ಹಳ್ಳಿ ಬಂದ್ರೆ ಹೋಟೆಲ್ ಏಜೆಂಟ್ ಸತೆ ಇರಲ್ಲ ಯಾರು ಡಾಕ್ಟರ್ ಡಾಕ್ಟರ್ ಯಾರು ಡಾಕ್ಟರ್ ಕೊಪ್ಪಳದಲ್ಲಿರುವಂತಹ ಆರ್ ಎಸ್ ಎಸ್ ಕೆಲವು ನಾಯಕರು ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿಯಲ್ಲಿ ರೊಕ್ಕ ತಗೊಂಡು ಇವತ್ತು ಸಾಹೇಬ್ರಿಗೆ ಟಿಕೆಟ್ ತಪ್ಪಿಸ್ತಾ ಇದಾರೆ. ಇದಕ್ಕೆ ನಾವು ಇಡೀ ಬಿಜೆಪಿ ಡಾಕ್ಟರ್ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಬರ್ತಾ ಇಲ್ಲ, ತಹಸೀಲ್ ಆಫೀಸಿಗೆ ಒಂದು ಜನರ ಸೇವೆ ಮಾಡ್ತಾ ಇಲ್ಲ, ಕೆವಿ ಅಂದ್ರೆ ಬರ್ತಾ ಇಲ್ಲ, ಎಲ್ಲ ಜನರ ಜೊತೆ ಇದ್ದಾರೆ ಇವತ್ತು. ಮೂರು ದಿನದಿಂದ ಮಾಧ್ಯಮದಲ್ಲಿ ಮತ್ತೆ ಸಂಗಣ್ಣ ಸಾಹೇಬ್ರಿಗೆ ಟಿಕೆಟ್ ಫಿಕ್ಸ್ ಅಂತಂದು ಗೊತ್ತಾ ಇತ್ತು. ನಾವು ಬಹಳ ಖುಷಿಯಿಂದಿದ್ವಿ. ಆಕ್ಚುಲಿ ನಾವು ಉಲಿಗೇಮನ್ ಟೆಂಪಲ್ ಆಗಿದ್ದೀವಿ ಸರ್. ಹೊರ ಬರತ್ಲಿ ಏನಂದ್ರೆ ಫೋನ್ ಮಾಡಿದ್ರು ಸಾಹೇಬ್ರಿಗೆ ಟಿಕೆಟ್ ಮಿಸ್ ಆಯ್ತಂತಂದು. ಅಲ್ಲಿಂದ ಇಲ್ಲಿಗೆ 15 ನಿಮಿಷ ನಾವು ಉಲಿಗಿಂದ ಕಾರ್ಯಕರ್ತರು ಬರ್ತಾ ಇದೀವಿ ಅಂದ್ರೆ ಅದು ಕಣ್ಣೀರ್ ಹಾಕಿಂತ ಬರ್ತಾ ಇದೀವಿ. ಇಲ್ಲಿ ಸಾಹೇಬ್ರಿಗೆ ಅನ್ಯಾಯ ಆಗ್ತಾ ಇದೆ ಸರ್. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯ ಕೆಲವೊಬ್ಬ ಆರ್ ಎಸ್ ಎಸ್ ನಾಯಕರು ಮತ್ತು ಈ ಹಿಂದಿರುವಂತಹ ಮಾಜಿ ಪದಾಧಿಕಾರಿಗಳು ಕಾಂಗ್ರೆಸ್ ಹತ್ರ ರೊಕ್ಕವನ್ನು ಪಡೆದುಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಹೇಬ್ರಿಗೆ ಟಿಕೆಟ್ ಅನ್ನ ತಪ್ಪಿಸ್ತಾ ಇದಾರೆ. ಯಾಕಂದ್ರೆ ಈ ಕ್ಷೇತ್ರ ಸಂಗಣ್ಣ ಸಾಹೇಬ್ರು ನೂರಕ್ಕೆ ನೂರು ಗೆಲ್ಲುವುದು ಶತಸಿದ್ಧವಾಗಿತ್ತು. ಹೇಗಾದ್ರೆ ಮಾಡಿ ರಾಜಶೇಖರ ಇಟ್ನಾಡು ಗೆಲ್ಲಬೇಕನ್ನೋಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮಲ್ಲೇ ಬಿಜೆಪಿಯ ಮಾಜಿ ಪದಾಧಿಕಾರಿಗಳು ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ರೊಕ್ಕ ಕೊಟ್ಟು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಟಿಕೆಟ್ ಅನ್ನ ತಪ್ಪಿಸಿ ಡಮ್ಮಿ ಇರುವಂತ ಒಬ್ಬ ಕ್ಯಾಂಡಿಡೇಟ್ಗೆ ಕೊಡ್ತಾ ಇದಾರೆ. ಇವತ್ತು ಬಸವರಾಜ್ ಅಂತಂದು ಯಾರಿಗೆ ಗೊತ್ತೇ ಇಲ್ಲ ಸರ್. ಇಷ್ಟು ಮಂದಿ ನಾವು ಕಾರ್ಯಕರ್ತ ಇದೀವಿ, ನಮಗೆ ನಾವು ಅವ್ರ ಮುಖನ ನೋಡಿಲ್ಲ ಸರ್. ಅವ್ರ ಮುಂದೆ ಗೆಲ್ಲದಂಗೆ ಊರಿಗೆ ಊರಿಗೆ ಹೋಗೋದಂಗೆ ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು, ಇವತ್ತು ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ, ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ. ಇವತ್ತು ನಮ್ಮ ಸಂಗಣ್ಣ ಸಾಹೇಬ್ರು ನೂರಕ್ಕೆ ನೂರು ಟಿಕೆಟ್ ಕೊಟ್ಟರೆ ಸಾಕು, ಅವ್ರ ಮನೆ ಕುಂತ್ರ ಸಾಕು, ಗೆಲ್ತಾರೆ. ಅಷ್ಟು ಜನಕ್ಕೆ ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಇಷ್ಟೆಲ್ಲ ಏನಾಗ್ಬೇಕಂತೀರಿ ಮುಂದೆ? ಇವಾಗ ಅಕಸ್ಮಾತ್ ಏನಾದರೂ ಸಾಹೇಬ್ರಿಗೆ ಟಿಕೆಟ್ ಇನ್ನು ನಮಗೆ ನಂಬಿಕೆ ಇದೆ ಸರ್. ಇನ್ನು ನಮಗೆ ಗೌಶೇಶ್ವರ ಮೇಲೆ ನಂಬಿಕೆ ಇದೆ, ಉಲಿಗೇಮನ ಮೇಲೆ ನಂಬಿಕೆ ಇದೆ, ಸಾಹೇಬ್ರಿಗೆ ಇನ್ನೂ ಟಿಕೆಟ್ ನಮ್ಗೆ ಎಲ್ಲೇ ಒಂದು ಕಡೆ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಅಕಸ್ಮಾತ್ ಏನಾದರೂ ಟಿಕೆಟ್ ಮಿಸ್ ಆಯಿತು, ನಾವಂತೂ ಯಾವುದೇ ಕಾರಣಕ್ಕೂ ಬಿಜೆಪಿ ಮನೆ ಮನೆಗೆ ಹೋಗಿ ಬಿಜೆಪಿಗೆ ಓಟ್ ಹಾಕ್ಬೇಡ್ರಿ ಅಂತಂದು ಹೇಳ್ತೀವಿ. ಫೋಟೋ ಓಟ್ ಹಾಕಂತ ಹೇಳ್ತೀವಿ. ಮಾರಾಟ ಆಗಿದೆ ಸರ್. ಇಲ್ಲಿ ಕೆಲವೊಬ್ರು ನಾಲ್ಕು ಮಂದಿ ಇಲ್ಲಿ ನಮ್ಮ ತಾಲೂಕು ಒಂದು ನಾಲ್ಕು ಜನ ಇದರಲ್ಲಿ ಇದ್ದಾರೆ ಸರ್. ಅವ್ರು ಈ ಹಿಂದೆ ಎಂ ಎಲ್ ಎ ಟಿಕೆಟ್ಗೂ ಹಂಗ ಮಾಡಿದ್ರು, ಇವತ್ತು ಸಾಹೇಬ್ರನ್ನ ಇವತ್ತು ಹಂಗ ಮಾಡ್ತಾ ಇದಾರೆ. ಹೆಸರು ಹೇಳೋದಕ್ಕಾಗಲ್ಲ, ನೀವು ಮಾಧ್ಯಮದವರು ಕಂಡಿಡ್ಕೋಬೇಕು ಸರ್. ಹೇಳ್ತಾ ಇದ್ದಾರೆ ಸರ್. ಒಬ್ರು ಸರ್ 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 ನೋಡ್ರಿ, ಯಾವುದೇ ಕಾರಣ ಹೆಸರು ಹೇಳಕ್ಕಾಗಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ಅಂತ ಇರೋ ಸರ್ ಮಾಜಿ ತಾಲೂಕು ಮಾಜಿ ನಾಳೆ ನಾಡ್ದು ಎರಡು ದಿವಸ ಬಿಟ್ರೆ ಎಲ್ಲವೂ ನಾವೇ ಪ್ರಶ್ನೆ ಮಾಡಿ ಹೇಳ್ತೇವೆ. ನೀ ಎರಡು ದಿನ ಬಿಟ್ಟು ಸರ್ ಏನಪ್ಪ ಅಂದ್ರೆ, ಈ ಹಿಂದಿನ ಮಾಜಿ ಕೊಪ್ಪಳ ತಾಲೂಕಿನ ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿರ್ಬೋದು, ಈ ಹಿಂದೆ ನಮ್ಮ ಕೆಲವೊಂದು ಈ ಭಾಗದಲ್ಲಿ ಬಿಜೆಪಿಯ ಬಳ್ಳಾರಿ ವಸ್ತವರ ಇಸ್ಕೊಂಡಿರೋಂಥವ್ರು ಆಗಿರ್ಬೋದು, ಮತ್ತೆ ಒಬ್ಬರು ಆರ್ ಎಸ್ ಎಸ್ ಸರ್ ಅದಾರ ಸರ್. ನಿಜವಾಗ್ಲೂ ನಾನು ಅವ್ರ ಮನೆಗೆ ಓಟ್ ಹಾಕ್ರಿ ಎಂ ಎಲ್ಗೆ ಅಂತ ನಾನು ಅವ್ರ ಮನೆಗೆ ಕೇಳಕ್ ಹೋಗಿನಿ ಸರ್. ಅಂತವ್ರು ಇವತ್ತು ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದಾರೆ. ಅವ್ರು ಈ ಭಾಗದಲ್ಲಿ ನಮ್ಮ ಇಟ್ನಾಳು ಭಾಗದಲ್ಲಿ ಒಬ್ಬ ಆರ್ ಎಸ್ ಎಸ್ ನಾಯಕ ಇದಾರೆ, ಅವರಿಂದ ಒಂದು ಓಟ್ ಬೀಳೋಗಲ್ಲ. ಆದ್ರೆ ಅವ್ರ ಇಂಫ್ಲುಯೆನ್ಸ್ ಮಾತ್ರ ಹೇಳಬಾರ್ದು, ಅಷ್ಟರ ಮಟ್ಟಿಗೆ ಇಂಫ್ಲುಯೆನ್ಸ್ ಇದೆ. ದಯವಿಟ್ಟು ನಾವು ತಾವು ಬಹಳ ನಿರೀಕ್ಷೆಯಲ್ಲಿದ್ದೀರಿ, ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ರಿ, ಈಗ ಅನಿರೀಕ್ಷಿತವಾದಂಥ ಬೆಳವಣಿಗೆ ಏನು ಹೇಳ್ತೀರಿ? ಅಲ್ಲೂ ಈಗ ರಾಜಕಾರಣದಲ್ಲಿ ಡೆಮೊಕ್ರೆಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ, ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಅಲ್ಲ ರೀಸನ್ ಏನು ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ, ಯಾರು ಅನೌನ್ಸ್ ಆಗಿದೆಲ್ಲ ಅಭ್ಯರ್ಥಿಗೆ ಒಳ್ಳೇದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ,
ಮೋದಿಯವರ ನಾಯಕತ್ವಕ್ಕೆ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ. ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ. ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವರ ನಾಯಕತ್ವ ಒಪ್ಪಿಕೊಂಡಿದೆ. ಹಾಗಾಗಿ ಅಭ್ಯರ್ಥಿ ಯಾರೇ ಆಗಲಿ ಅವರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇನೆ. ನಡೆ ಏನು ಪಾರ್ಟಿಯಲ್ಲೇ ಇರ್ತೀವಿ, ಪಾರ್ಟಿ ಏನು ಪಾರ್ಟಿಗೆ ಭದ್ರಾಗಿ ಇರ್ಬೇಕಲ್ಲ. ತಮಗೆ ಅನ್ಯಾಯ ಆಯ್ತಂತ ಅನಿಸ್ತಾ ಇಲ್ಲ ತಮಗೆ? ನೋಡಿ, ನನಗೆ ಪರ್ಸ್ನಲಿ ಅನ್ಯಾಯ ಆಯ್ತಂತಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ರಲ್ಲಿ, ನನಗೆ ಪರ್ಸ್ನಲಿ ಏನು ಅನ್ಯಾಯ ಇಲ್ಲ. ನನಗೇನು ಇವತ್ತು ಸರ್ವಿಸ್ ಮಾಡಬೇಕಂತ ಒಂದು ಮನೋಭಾವದಿಂದ ಬಂದಿರತಕ್ಕಂಥವನು. 78 ರಾಜಕಾರಣದಾಗಿದ್ದೀನಿ. ನನಗೆ ಬೇರೆ ಬೇರೆ ಆಸ್ತಿ ಅಂತಸ್ತು ಇಟ್ಕೊಂಡು ರಾಜಕಾರಣಕ್ಕೆ ಬಂದವಲ್ಲ, ನನಗೆ ತೃಪ್ತಿ ಇದೆ. ಏನು ನನಗೇನೆಂದರೆ ಮೋದಿಯವರ ನಾಯಕತ್ವದಲ್ಲಿ ಅದನ್ನು ಇಡೀ ನನ್ನ 8 ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ. ಅದಕ್ಕೆ ನನಗೆ ಹ್ಯಾಪಿ ಇದ್ದೀನಿ. ನನಗೇನು ಇವತ್ತು ಹೆಚ್ಚಿನದೇನು ಎಲ್ಲ ಆಗಿದೆ. ನಾನು ಮಂತ್ರಿ ಬಿಟ್ಟು ಯಾರು ಮಿಸ್ ಮಾಡಿಸಿರ ಸರ್ ತಮ್ಮ ಟಿಕೆಟ್ ಗೊತ್ತಿಲ್ಲ ನನಗೆ. ಯಾರು ಮಿಸ್ ಮಾಡಿಸಿದ್ರು, ಯಾರು ರಿಪೋರ್ಟ್ ತೊಗೊಂಡ್ರು ಏನದು ಗೊತ್ತಿಲ್ಲ. ಅದು ವರಿಷ್ಠರಿಗೆ ಗೊತ್ತು. ಸಂಗಣ್ಣ ಅವರು ಜಲ್ದಿ ಜನರಿಗೆ ಸಿಗ್ತಾರ ಅನ್ನೋ ಒಂದು ಮಾತಿದೆ ಸರ್ ಕ್ಷೇತ್ರದೊಳಗೆ. ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಈ ತರ ಆಯ್ತು ಅಂತ ಸರ್ ಜನರಿಗೆ ಅಲ್ಲ, ಅಲ್ಲಿ ಏನೋ ಇರಬೇಕು. ವರಿಷ್ಠರಿಗೆ ಹೊಸಬರು ಕೊಡಬೇಕು, ಇವ್ರಿಗೆ ವಯಸ್ಸಾಗಿದೆ ಅಂತಾನೆ ಒಂದು ಇಟ್ಕೊಂಡಿರ್ಬೇಕು. ಏನೋ ಒಂದು ಮಾನದಂಡ ಇರ್ಬೋದು, ಅಥವಾ ನಮ್ಮ ಬಗ್ಗೆ ಏನಾದರೂ ಸ್ಟಡಿ ರಿಪೋರ್ಟ್ನಾಗ ಏನಾರ ಕೆಟ್ಟದ್ದಿರ್ಬೋದು. ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಬಟ್ ಏನೇ ಇರಲಿ, ಪಾರ್ಟಿ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೆ. ಯಡಿಯೂರಪ್ಪನವ್ರ ಜೊತೆ ಆತ್ಮೀಯ ಸಂಬಂಧ ಇತ್ತು, ಎಲ್ಲ ಸಂಪರ್ಕ ಇತ್ತು. ಅಲ್ಲ, ಎಲ್ಲರ ಜೊತೆಗೆ ಸಂಬಂಧ ಐತೆ ರೀ. ಬೊಮ್ಮಾಯಿ ಸಾಹೇಬ್ರ ಜೊತೆ ಸಂಬಂಧ ಇದೆ, ಆರ್ ಅಶೋಕರ ಜೊತೆ ಸಂಬಂಧ ಇದೆ, ಯಡಿಯೂರಪ್ಪ ಸಾಹೇಬ್ರ ಜೊತೆ ಸಂಬಂಧ ಇದೆ. ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿದ್ದಂಥ ನಾಯಕರು. ಕೆಲವೊಬ್ಬರು ಟಿಕೆಟ್ ಅನ್ನು ಮಾರಾಟ ಆಗಿದೆ ಅಂತ ನಮ್ಮ ಮಾತುಗಳನ್ನು ಹೇಳ್ತದೆ. ಇಲ್ಲಿ ನನಗೆ ಗೊತ್ತಿಲ್ಲ, ಅದು ನಾನೇ ಹಂಗೆ ಕಮೆಂಟ್ ಮಾಡೋದು. ಅಲ್ಲಿ ನನಗೆ ಅದೆಲ್ಲ ಗೊತ್ತಿಲ್ಲ, ಮಾರಾಟ ಆಗಿದ್ದು ಅಥವಾ ಯಾವ ರೀತಿ ಆಗಿದೆ. ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ. ಸರ್ವೆ ಮಾಡಿರೋ ಪ್ರಕಾರನೇ ರಿಪೋರ್ಟ್ ಪ್ರಕಾರನೇ ಟಿಕೆಟ್ ಕೊಟ್ಟಿದ್ದಾರೆ ಅನಿಸ್ತದೆ ಸರ್? ಇಲ್ಲ, ನನಗೆ ಗೊತ್ತಾಗ್ತಿಲ್ಲ. ಈಗ ಒಂದೊಂದು ಸರಿ ಸರ್ವೆ ಇದ್ದರೂ ಕೂಡ ಈಗ ಚೇಂಜ್ ಮಾಡ್ತಿದ್ದಾರೆ. ಅವ್ರ ಪಾರ್ಟಿ ಯಾವುದೋ ಒಂದು ಮುಂದಿನ ಭವಿಷ್ಯ ಇರ್ಬೋದು, ಅಥವಾ ನಮ್ಮಿಂದ ಏನಾರ ಈಗ ಕೆಲವು ಘಟನೆಗಳಾಗಿರ್ಬೋದು, ನನಗೆ ಗೊತ್ತಿಲ್ಲದನು ಕೂಡ ಆಗಿರ್ಬೋದು. ಅಂಥವೆಲ್ಲ ಏನೋ ಮಾನದಂಡ ಇಟ್ಕೊಂಡು ಮಾಡಿದಾರೆ ಅಂತ ಅನಿಸ್ತದೆ ನನಗೆ. ಅಲ್ಲ, ವಿರೋಧ ಇಲ್ಲ. ಸಂಗಣ್ಣ ಅವರು ಮುಂಚೆನೇ ಹೇಳಿದ್ದಾರೆ, ಪಕ್ಷ ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಒಟ್ಟಿಗೆ ಅಂತೇಳಿ. ಇದೊಂದು ಭಾರತೀಯ ಜನತಾ ಪಕ್ಷ ಒಂದು ಫ್ಯಾಮಿಲಿ ಇದ್ದಂಗೆ, ಸಣ್ಣ ಪುಟ್ಟ ಒಬ್ರಿಗೆ ಬಿಟ್ಟು ಇನ್ನೊಬ್ರಿಗೆ ಸಿಕ್ಕಿರ್ಬೋದು. ಯುವಕರಿಗೆ ಈ ಸಲ ಕೊಟ್ಟಿದ್ದಾರೆ, ಬಟ್ ಅವರು ತಂದೆ ಸಮಾನರು. ನಾವು ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡ್ತೀವಿ. ಅವ್ರು ಹೌದು ಮೀಟ್ ಆಗ್ತೀವಿ. ಅಲ್ಲ ಸರ್, ಈಗ ಎಲೆಕ್ಷನ್ ಅಂದರೆ ನಾಯಕರಿಂದ ಅಷ್ಟೇ ನಡೆಯಲ್ಲ ಸರ್, ಕಾರ್ಯಕರ್ತರ ಮೇನ್ ಇಂಪಾರ್ಟೆಂಟ್ ಬೂತ್ ಮಟ್ಟದಲ್ಲಿ ಎಲ್ಲರೂ ಕೂಡ. ನಾನು ಕಾರ್ಯಕರ್ತ ಸರ್, ನಾನು ಆ ಸವಾಲನ್ನ ಹೆಂಗ ನಾನು ಕಾರ್ಯಕರ್ತನೇ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ನೀವು ನೋಡಿ, 100,000 ಜಾಸ್ತಿ ಮತಗಳಿಂದ ಅಂತರದಿಂದ ಆರಿಸಿ ಬರ್ತೀನಿ. 100,000 ಮತಗಳಿಂದ ಮತ್ತೆ ಅಂತರದಿಂದ ನಾ ಆರಿಸಿ ಬರ್ತೀನಿ. ಸರ್, ಈಗ ನರೇಂದ್ರ ಮೋದಿ ಅವ್ರದ್ದು ಏನು ಕಳೆದ 10 ಏನು ಪ್ರಗತಿ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದು ಮುಂದುವರೆದ ಭಾಗವಾಗಿ ಈಗ 3ನೇ ಸಲ ಅವರು ಆರ್ಶ್ ಬಂತು ಅಂತಂದರೆ, ಈಗೇನು ನಾವು 2047 ಏನು ಡೆವಲಪ್ಡ್ ಕಂಟ್ರಿ ಮಾಡಬೇಕಂತಿದ್ದಾರೆ, ಅದ್ರ ಪೂರ್ವಕವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಈಗ ಅಸಮಾಧಾನಗೊಳ್ಳುತ್ತೆ. ಕೆಲವೊಬ್ರು ಸಂಸದರ ಮನೆಯಲ್ಲಿ ಭಾಳಷ್ಟು ಅಸಮಾಧಾನ. ಬಸವರಾಜ್ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ, ಅವ್ರ ಪಕ್ಷಕ್ಕೋಸ್ಕರ ಏನು ಕೆಲಸ ಮಾಡ್ತಾರೆ. ಇಲ್ಲ, ನಾವು ರಾಜಕೀಯ ಜೀವನದಲ್ಲಿ ನಮ್ಮ ತಂದೆ ಮಾಜಿ MLA ಅವರು, ನಾವು ಇದೇ ಕೊಪ್ಪಳದವರೇ. ಕುಷ್ಟಗಿಯಲ್ಲಿ ಕೊಪ್ಪಳದಲ್ಲಿ ಲಾಸ್ಟ್ 12 ನಾನು ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 5 ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ನಮ್ಮ ತಂದೆ 35-40 ರಾಜಕಾರಣದಲ್ಲಿದ್ದಾರೆ. ಸೊ ನಾವು ಈ ಊರಿಗೇನು ಹೊಸಬ್ರಲ್ಲ, ಕ್ಷೇತ್ರಕ್ಕೂ ಹೊಸಬ್ರಲ್ಲ. ಸಂಗಣ್ಣ ಕರಡಿಯವರು ನಮಗೆ ತಂದೆ ಸಮಾನ. ಅವರು ಮುಂಚೆನೂ ಹೇಳಿದ್ದಾರೆ, ಯಾರೇ ಟಿಕೆಟ್ ಸಿಗುತ್ತೆ ಅವ್ರಿಗೆ ನಾವು ದುಡಿತೀವಿ ಅಂಥೇಳಿ. ಸೊ ಈಗ ಅವ್ರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ನಾವು ಈ ಎಲೆಕ್ಷನ್ ಎದುರಿಸ್ತೀವಿ. ಟಿಕೆಟ್ ಸೇಲ್ ಆಗಿದೆ ಅಂತ ಸರ್? ಇದು ಕಾರ್ಯಕರ್ತರ ಪಾರ್ಟಿ, ಜನತಾ ಪಕ್ಷದಲ್ಲಿ ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರು ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು, ಈ ಮುಂಚೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ, ನೀವು ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್, ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತ ಬಂದಿರೋದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡ್ರೆ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು.
ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವಿಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಓಕೆ, ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೇನು ಹೋಗಿ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಈ ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ, ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಓದ್ಸಲ್ಲ, ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡ್ಕೊಂಡಷ್ಟು ಮಾಡಿಕೊಂಡು ನಾವು ಆಶೆ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆ. ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಲ್ಲ, ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್, ನಾಯಕರು ಅಕ್ಸೆಪ್ಟ್ ಮಾಡೋಲ್ಲ, ಬಟ್ ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಲ್ಲ. ಈ ಇವತ್ತೇ ಅನೌನ್ಸ್ ಆಗಿದೆ ನೀವು ಹೀಗೆ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ? ಹಾಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನಮಗೆ ಸಿಕ್ಕಿರೋದಿದೆ. 21 ಸೀಟ್ ಬರ್ತಾ ನೋಡಿ, ಇದು ಕೊಪ್ಪಳ ಹೋಗ್ತದೆ. ಬೇಕಾದ್ರೆ ಅವ್ರು ಸಾಹೇಬ್ರು ಏನಾರು ಅನ್ಕೊಳ್ಳಿ, ನಮ್ಮ ಬಗ್ಗೆ ಏನಾರು ಅನ್ಕೊಳ್ಳಿ. ದಯವಿಟ್ಟು ನಾಳೆ ಎಲ್ಲ ಕೊಪ್ಪಳ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನಿಮ್ಗೆ ಏನಾದರೂ ಸಾಹೇಬ್ರ ಬಗ್ಗೆ ಅಭಿಮಾನ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕಕ್ಕೆ ಹೋಗ್ತಾರೆ. ದಯವಿಟ್ಟು ಹೇಳ್ತೀರಿ, ಇದು ರಾಜಕೀಯ ಕೆಲಸಕ್ಕೆ ಗಿಮ್ಮಿಕ್ ಮಾಡಿರೋಣ. ಈಗ 3 ಲಕ್ಷನ ಕೋಟಿ ಗಟ್ಟಲೆ ಸಾಲ ಮಾಡ್ಕೊಂಡು ಇಲೆಕ್ಷನ್ ಮಾಡಿವ್ರಿ, ಎಮ್ ಎಲ್ ಎ ಸೋತೀವಿ. ಸಂಗಣ್ಣರ್ ಅಂದ್ರೆ ಪ್ರತಿಯೊಬ್ರು ಒಬ್ಬರು ಹೇಳ್ತಾರೆ, ಸಂಗಣ್ಣ ಸಾಹೇಬ್ರ ಅಂದ್ರೆ ಯಾರಂತಂದ್ರೆ ಇಡೀ ಕೊಪ್ಪಳ ಕ್ಷೇತ್ರದಾಗ ಹೇಳ್ತಾರೆ ಅಂತ ಮನುಷ್ಯನ್. ಇವತ್ ನಾವು ಟಿಕೆಟ್ ಕೊಡಲ್ಲ ಅಂದ್ರೆ ಇನ್ನ ಎಂತರಿಗೆ ಕೊಡ್ತಾರೆ ಇವರು? ಬಸವರಾಜ್ ಯಾರಿಗೆ ಪರಿಚಯದವ್ರೆ ಸರ್? ಇವತ್ತಿ ನಾನು ಬಿಜೆಪಿ, ನಾನು ಸಣ್ಣ ಹುಡುಗಿಂದ ಬಿಜೆಪಿ ಮಾಡಿದೀನಿ. ಬಸವರಾಜ್ ಕ್ಯಾಂಡಿಡೇಟ್ ನಾನು ನೋಡಿಲ್ಲ, ಅದನ್ನ ಮಕ ನೋಡಿಲ್ಲ ಸರ್. ನಾನು ನಾಳೆ ನಾವು ಕಾಲ್ ಹಿಡಿದು ನಾವು ಓಟ್ ಹಾಕ್ಸ್ಬೇಕು ಬಿಜೆಪಿಗೆ. ಒಳ್ಳೆ ವರ್ಷಸ್ ಇಟ್ಕೊಂಡು ನಡ್ಕೊಂಡು ಹೊಂಟಾರನ್ನ ಯಾರೋ ಲಕ್ಷ್ಮಣ್ ಸವದಿ ಅಂತವ್ರು ಇವತ್ತು ಪಾರ್ಟಿಗೆ ಬಿಜೆಪಿ ಪಾರ್ಟಿಗೆ ಕರ್ಕೊಂಡ್ಬಂದು ಅವ್ರನ್ನ ಬಲಿಪಶು ಮಾಡಿದ್ರು. ನಿಜವಾಗ್ಲು 2 ಸಲ ಮಿನಿಸ್ಟರ್ ಆಗಿರ್ತಿದ್ರು, ಈ ಪಾರ್ಟಿಗೆ ಕರ್ಕೊಂಡ್ಬಂದು ಈ ಕೊಪ್ಪಳ ಕ್ಷೇತ್ರದಾಗ ಬಿಜೆಪಿ ಅನ್ನೋದೇ ಇರಲಿಲ್ಲ. ಸಂಗಣ್ಣವ್ರಿಂದಾನೆ ಬಿಜೆಪಿ, ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು. ಇವತ್ತು ಅಂಥವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಕೇವಲ ಯಾರು 4-5 ಜನ ಅವ್ರ ಮಾತು ಕೇಳಿ ಏನೋ ಆರ್ ಎಸ್ ಎಸ್ ಪ್ರಬಲರು ಅಂತ ಅವ್ರ ಮಾತು ಕೇಳಿ ಇವತ್ತು ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ಚೇತನ್ ಪಾರ್ಟಿ ಪಾರ್ಟಿನ ಇದನ್ನೆಲ್ಲ ಮಣ್ಣು ಮುಗಿಸಾಕಿ ಕೆಲಸ ಮಾಡಕತ್ತಾರೆ. ದಯವಿಟ್ಟು ಸಂಗಣ್ಣ ಕರಡಿ ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಸಂಗಣ್ಣ ಕರಡಿ ಅವ್ರಿಗೆ ಅನ್ಯಾಯ ಆಗೋದು ಒಟ್ಟಿಗೆ ಅವರಿಂದ ನಂಬಿಕೊಂಡಿರ್ತಕ್ಕಂತ ಅನೇಕ ಲಕ್ಷಗಟ್ಟಲೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಬಹಳ ಮನ್ಸ್ ನೋವು ಆಗಿದೆ. ನಾಳೆ ದಿವಸ ಏನಾಗುತ್ತೋ ಏನಿಲ್ಲ ನನಗೆ ಗೊತ್ತಿಲ್ಲ. ದಯವಿಟ್ಟು ಈಗಲಾದರೂ ಪಾರ್ಟಿಯವರು ಹೈಕಮಾಂಡ್ ಅವ್ರು ತಿಳ್ಕೊಂಡು ಇನ್ನೂ ಟೈಮ್ ಇದೆ, ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಸವರಾಜ್ ಅನ್ನೋರನ್ನ ಯಾರು ನಾನು ಇವತ್ತು ಮಕ್ಕ ನೋಡಿಲ್ಲ. ತಾಲೂಕ್ ಪಂಚಾಯತ್ ಮೆಂಬರ್ ಸುಮಾರು 25 ವರ್ಷ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ನೋಡಿನಿ. ಇವತ್ತು ಬಸವರಾಜ್ ಡಾಕ್ಟರ್ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂತವ್ರಿಗೆ ಟಿಕೆಟ್ ಕೊಟ್ಟು ಮಾಡ್ತಾರಂತ ಇದು ಬಹಳ ಕೊಲೆ ಮಾಡ್ತಕ್ಕಂಥ ಕೆಲಸ. ಕಾರ್ಯಕರ್ತನ ಗೋಣಕ್ಕೆ ಹೋದಂಗಿದು. ದಯವಿಟ್ಟು ನಿನ್ನ ಅವಕಾಶ ಐತೆ. ನಮ್ಮ ಪಕ್ಷದ ಮುಖಂಡರು ನಾಳೆ ವಿಚಾರ ಮಾಡಿ ಸಂಗಣ್ಣ ಸಾಹೇಬ್ರ ವಿರೋಧಿಗಳು 4 ಜನ ರೊಕ್ಕ ತಗೊಂಡು ದೆಹಲಿಗೆ ಹೋಗಿ ಕುಂತ್ಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ನಾಯಕ ಬರಲಿ, ರಾಜ್ಯದ ನಾಯಕರು ಬರಲಿ. ಇದು ಯಾರಿಗೆ ಗೊತ್ತಾಗ್ರಿ ಅಂತ?
ಜನರ ಜೊತೆ ಇದ್ದಂತ ನಾಯಕರನ್ನ ಬಿಟ್ಟು ಯಾವ್ದೋ ಏಷ್ಯಾ ಪಿಶ್ನೆ ಕುಂದ್ರ ಅಂತ ಕೊಡ್ತಾರೆ ಟಿಕೆಟ್. ಸಾಮಾನ್ಯರನ್ನ ಕುಟ್ಟಿಕೊಳ್ಳಾರೀತ ಗೊತ್ತಿಲ್ಲ ಹಳ್ಳಿ ಬಂದ್ರೆ ಓಟ್ ಅಲ್ಲ ಏಜೆಂಟ್ ಸತ್ಯ ಇರಲ್ಲ ಯಾರು ಡಾಕ್ಟರ್ ಡಾಕ್ಟರ್ ಯಾರು ಡಾಕ್ಟರ್ ಕೊಪ್ಪಳದಲ್ಲಿರುವಂತಹ ಆರ್ ಎಸ್ ಎಸ್ ಕೆಲವು ನಾಯಕರು ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿಯಲ್ಲಿ ರೊಕ್ಕ ತಗೊಂಡು ಇವತ್ತು ಸಾಹೇಬ್ರಿಗೆ ಟಿಕೆಟ್ ತಪ್ಪಿಸ್ತಾ ಇದಾರೆ. ಇದಕ್ಕೆ ನಾವು ಇಡೀ ಬಿಜೆಪಿ ಡಾಕ್ಟರ್ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಬರ್ತಾ ಇಲ್ಲ, ತಹಸೀಲ್ ಆಫೀಸಿಗೆ ಒಂದು ಜನರ ಸೇವೆ ಮಾಡ್ತಾ ಇಲ್ಲ, ಕೆಎಬಿ ಅಂದ್ರೆ ಬರ್ತಾ ಇಲ್ಲ, ಎಲ್ಲಾ ಜನರ ಜೊತೆ ಇದ್ದಾರೆ ಇವತ್ತು. ಮೂರು ದಿನದಿಂದ ಮಾಧ್ಯಮದಲ್ಲಿ ಮತ್ತೆ ಸಂಗಣ್ಣ ಸಾಹೇಬ್ರಿಗೆ ಟಿಕೆಟ್ ಫಿಕ್ಸ್ ಅಂತಂದು ಗೊತ್ತಾಯ್ತು, ನಾವು ಬಹಳ ಖುಷಿಯಿಂದಿದ್ವಿ. ಆಕ್ಚುಲಿ ನಾವು ಉಲಿಗಮ್ಮನ ಟೆಂಪಲ್ ಆಗಿದ್ದೀವಿ ಸರ್, ಹೊರ ಬರತ್ಲೆ ಏನಂದ್ರೆ ಫೋನ್ ಮಾಡಿದ್ರು ಸಾಹೇಬ್ರಿಗೆ ಟಿಕೆಟ್ ಮಿಸ್ ಆಯ್ತು ಅಂತಂದು. ಅಲ್ಲಿಂದ ಇಲ್ಲಿಗೆ 15 ನಿಮಿಷ ನಾವು ಉಲಿಗಿಂದ ಕಾರ್ಯಕರ್ತರು ಬರ್ತಾ ಇದೀವಿ ಅಂದ್ರೆ ಅದು ಕಣ್ಣೀರ್ ಹಾಕಿಂದು ಬರ್ತಾ ಇದೀವಿ. ಇಲ್ಲಿ ಸಾಹೇಬ್ರಿಗೆ ಅನ್ಯಾಯ ಆಗ್ತಾ ಇದೆ ಸರ್. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯ ಕೆಲವೊಬ್ಬ ಆರ್ ಎಸ್ ಎಸ್ ನಾಯಕರು ಮತ್ತು ಈ ಹಿಂದಿರುವಂತಹ ಮಾಜಿ ಪದಾಧಿಕಾರಿಗಳು ಕಾಂಗ್ರೆಸ್ ಹತ್ರ ರೊಕ್ಕವನ್ನು ಪಡೆದುಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಹೇಬ್ರಿಗೆ ಟಿಕೆಟ್ ಅನ್ನ ತಪ್ಪಿಸ್ತಾ ಇದಾರೆ. ಯಾಕಂದ್ರೆ ಈ ಕ್ಷೇತ್ರ ಸಂಗಣ್ಣ ಸಾಹೇಬ್ರು 100ಕ್ಕೆ 100 ಗೆಲ್ಲುವುದು ಶತಸಿದ್ಧವಾಗಿತ್ತು. ಹೇಗಾದ್ರೆ ಮಾಡಿ ರಾಜಶೇಖರ್ ಇಟ್ನಾಡು ಗೆಲ್ಲಬೇಕನ್ನೋಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮಲ್ಲೇ ಬಿಜೆಪಿಯ ಮಾಜಿ ಪದಾಧಿಕಾರಿಗಳು ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ರೊಕ್ಕ ಕೊಟ್ಟು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಟಿಕೆಟ್ ಅನ್ನ ತಪ್ಪಿಸಿ ಡಮ್ಮಿ ಇರುವಂತ ಒಬ್ಬ ಕ್ಯಾಂಡಿಡೇಟ್ ಕೊಡ್ತಾ ಇದಾರೆ. ಇವತ್ತು ಬಸವರಾಜ್ ಅಂತಂದು ಯಾರಿಗೂ ಗೊತ್ತೇ ಇಲ್ಲ ಸರ್. ಇಷ್ಟು ಮಂದಿ ನಾವು ಕಾರ್ಯಕರ್ತ ಇದೀವಿ, ನಮಗೆ ನಾವು ಅವ್ರ ಮುಖನ ನೋಡಿಲ್ಲ ಸರ್. ಅವ್ರಿಗೆ ಮುಂದೆ ಗೆಲ್ಲೋದು ಹೆಂಗೆ, ಊರಿಗೆ ಊರಿಗೆ ಹೋಗೋದು ಹೆಂಗೆ? ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು, ಇವತ್ತು ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ, ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ. ಇವತ್ತು ನಮ್ಮ ಸಂಗಣ್ಣ ಸಾಹೇಬ್ರು 100ಕ್ಕೆ 100 ಟಿಕೆಟ್ ಕೊಟ್ಟರೆ ಸಾಕು, ಅವ್ರ ಮನೆ ಕುಂತರೆ ಸಾಕು, ಗೆಲ್ತಾರೆ. ಅಷ್ಟು ಜನಗೆ ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಇಷ್ಟೆಲ್ಲ ಏನಾಗ್ಬೇಕಂತೀರಿ ಮುಂದೆ? ಇವಾಗ ಅಕಸ್ಮಾತ್ ಏನಾದರೂ ಸಾಹೇಬ್ರಿಗೆ ಟಿಕೆಟ್ ಇನ್ನೂ ನಮಗೆ ನಂಬಿಕೆ ಇದೆ ಸರ್, ಇನ್ನೂ ನಮಗೆ ಗೌಶೇಶ್ವರ ಮೇಲೆ ನಂಬಿಕೆ ಇದೆ, ಉಲಿಗಮ್ಮನ ಮೇಲೆ ನಂಬಿಕೆ ಇದೆ, ಸಾಹೇಬ್ರಿಗೆ ಇನ್ನೂ ಟಿಕೆಟ್ ನಮ್ಗೆ ಎಲ್ಲೇ ಒಂದು ಕಡೆ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಅಕಸ್ಮಾತ್ ಏನಾದರೂ ಟಿಕೆಟ್ ಮಿಸ್ ಆಯಿತು, ನಾವಂತರೂ ಯಾವುದೇ ಕಾರಣಕ್ಕೂ ಬಿಜೆಪಿ ಮನೆ ಮನೆಗೆ ಹೋಗಿ ಬಿಜೆಪಿಗೆ ಓಟ್ ಹಾಕ್ಬೇಡ್ರಿ ಅಂತಂದು ಹೇಳ್ತೀವಿ. ಫೋಟೋ ಓಟ್ ಹಾಕಂತ ಹೇಳ್ತೀವಿ. ಮಾರಾಟ ಆಗಿದೆ ಸರ್. ಇಲ್ಲಿ ಸದಸ್ಯ ಇಲ್ಲಿ ಕೆಲವೊಬ್ರು 4 ಮಂದಿ ಇಲ್ಲಿ ನಮ್ಮ ತಾಲೂಕ ಒಂದು 4 ಜನ ಇದ್ರಲ್ಲಿ ಇದ್ದಾರೆ ಸರ್. ಅವ್ರು ಈ ಹಿಂದೆ ಎಮ್ ಎಲ್ ಎ ಟಿಕೆಟ್ಗೂ ಹಂಗ ಮಾಡಿದ್ರು, ಇವತ್ ಸಾಹೇಬ್ರನ್ನ ಇವತ್ತು ಹಂಗ ಮಾಡ್ತಾ ಇದಾರೆ. ಹೆಸರು ಹೇಳೋದಕ್ಕಾಗಲ್ಲ, ನೀವು ಮಾಧ್ಯಮದವರು ಕಂಡಿಡ್ಕೋಬೇಕು ಸರ್. ಸರ್ ನೋಡ್ರಿ, ಯಾವುದೇ ಕಾರಣ ಹೆಸರು ಹೇಳಕ್ಕಾಗಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ಅಂತ ಇರೋ ಮಾಜಿ ತಾಲೂಕು ಮಾಜಿ ನಾಳೆ ನಾಡ್ದು 2 ದಿವಸ ಬಿಟ್ರೆ ಎಲ್ಲವೂ ನಾವೇ ಪ್ರಶ್ನೆ ಮಾಡಿ ಹೇಳ್ತೇವೆ. ಇನ್ನೇ 2 ದಿನ ಬಿಟ್ಟು ಸರ್ ಏನಪ್ಪ ಅಂದ್ರೆ, ಈ ಹಿಂದಿನ ಮಾಜಿ ಕೊಪ್ಪಳ ತಾಲೂಕಿನ ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿರ್ಬೋದು, ಈ ಹಿಂದೆ ನಮ್ಮ ಕೆಲವೊಂದು ಈ ಭಾಗದಲ್ಲಿ ಬಿಜೆಪಿಯ ಬಳ್ಳಾರಿ ವಸ್ತವರೇ ಇಸ್ಕೊಂಡಿರೋಂಥವ್ರು ಆಗಿರ್ಬೋದು, ಮತ್ತೆ ಒಬ್ಬರು ಆರ್ ಎಸ್ ಎಸ್ ಸರ್ ಅದಾರ ಸರ್. ನಿಜವಾಗ್ಲೂ ನಾನು ಅವ್ರ ಮನೆಗೆ ಓಟ್ ಹಾಕ್ರಿ ಎಮ್ ಎಲ್ ಎಗೆ ಅಂತ ನಾನು ಅವ್ರ ಮನೆಗೆ ಕೇಳಕ್ ಹೋಗಿನಿ ಸರ್. ಅಂಥವ್ರು ಇವತ್ತು ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದಾರೆ. ಅವ್ರು ಈ ಭಾಗದಲ್ಲೇ ನಮ್ಮ ಇಟ್ನಾಳ ಭಾಗದಲ್ಲಿ ಒಬ್ಬ ಆರ್ ಎಸ್ ಎಸ್ ನಾಯಕ ಇದಾರೆ, ಅವರಿಂದ ಒಂದು ಓಟ್ ಬೀಳಗಲ್ಲ, ಆದ್ರೆ ಅವ್ರ ಇಂಫ್ಲುಯೆನ್ಸ್ ಮಾತ್ರ ಹೇಳಬಾರ್ದು. ಅಷ್ಟರ ಮಟ್ಟಿಗೆ ಇಂಫ್ಲುಯೆನ್ಸ್ ಇದೆ. ದಯವಿಟ್ಟು ನಾವು ತಾವು ಬಹಳ ನಿರೀಕ್ಷೆಯಲ್ಲಿದ್ದೀರಿ, 10 ವರ್ಷ ಒಳ್ಳೆ ಕೆಲಸ ಮಾಡಿದ್ರಿ, ಈಗ ಅನಿರೀಕ್ಷಿತವಾದಂತಹ ಬೆಳವಣಿಗೆ ಏನ್ ಹೇಳ್ತೀರಿ? ಅಲ್ಲೂ ಈಗ ರಾಜಕಾರಣದಲ್ಲಿ ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ, ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಅಲ್ಲ, ರೀಸನ್ ಏನು ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ, ಯಾರು ಅನೌನ್ಸ್ ಆಗಿದೆಲ್ಲ ಅಭ್ಯರ್ಥಿಗೆ ಒಳ್ಳೇದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ, ಮೋದಿಯವ್ರ ನಾಯಕತ್ವಕ್ಕೂ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ. ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ. ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವ್ರ ನಾಯಕತ್ವ ಒಪ್ಪಿಕೊಂಡಿದೆ. ಹಾಗಾಗಿ ಅಭ್ಯರ್ಥಿ ಯಾರೇ ಆಗಲಿ ಅವರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀನಿ. ನಡೆ ಏನು ಪಾರ್ಟಿಯಲ್ಲಿ ಇರ್ತೀವಿ, ಪಾರ್ಟಿ ಏನು ಪಾರ್ಟಿಗೆ ಭದ್ರಾಗಿ ಇರ್ಬೇಕಲ್ಲ. ತಮಗೆ ಅನ್ಯಾಯ ಆಯ್ತು ಅಂತ ಅನಿಸ್ತಾ ಇಲ್ಲ ತಮಗೆ? ನೋಡಿ, ನನಗೆ ಪರ್ಸ್ನಲಿ ಅನ್ಯಾಯ ಆಯ್ತು ಅಂತಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ರಲ್ಲಿ, ನನಗೆ ಪರ್ಸ್ನಲಿ ಏನು ಅನ್ಯಾಯ ಇಲ್ಲ. ನನಗೇನು ಇವತ್ತು ಸರ್ವಿಸ್ ಮಾಡಬೇಕಂತ ಒಂದು ಮನೋಭಾವದಿಂದ ಬಂದಿರತಕ್ಕಂಥವನು. 78ರಿಂದ ರಾಜಕಾರಣದಾಗಿದ್ದೀನಿ. ನನಗೆ ಬೇರೆ ಬೇರೆ ಆಸ್ತಿ ಅಂತಸ್ತು ಇಟ್ಕೊಂಡು ರಾಜಕಾರಣಕ್ಕೆ ಬಂದವಲ್ಲ, ನನಗೆ ತೃಪ್ತಿ ಇದೆ. ಏನೋ ನನಗೇನೆಂದರೆ ಮೋದಿಯವ್ರ ನಾಯಕತ್ವದಲ್ಲಿ ಇವತ್ತು ನನ್ನ ಇಡೀ ನನ್ನ 8 ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ, ಅದಕ್ಕೆ ನನಗೆ ಹ್ಯಾಪಿ ಇದ್ದೀನಿ. ನನಗೇನು ಇವತ್ತು ಹೆಚ್ಚಿನದೇನು ಎಲ್ಲ ಆಗಿದೆ, ನಾನು ಮಂತ್ರಿ ಬಿಟ್ಟು
ಯಾರು ಮಿಸ್ ಮಾಡಿಸಿರೋ ಸರ್ ತಮ್ಮ ಟಿಕೆಟ್ ಗೊತ್ತಿಲ್ಲ ನನಗೆ ಯಾರು ಮಿಸ್ ಮಾಡಿಸೋರು ಯಾರು ರಿಪೋರ್ಟ್ ತೊಗೊಂಡ್ರು ಏನದು ಗೊತ್ತಿಲ್ಲ ಅದು ವರಿಷ್ಠರಿಗೆ ಗೊತ್ತು ಸರ್ ಕೆಲವು ಸಂಘಣ್ಣ ಅವರು ಜಲ್ದಿ ಜನರಿಗೆ ಸಿಗ್ತಾರ ಅನ್ನೋ ಒಂದು ಮಾತಿದೆ ಸರ್ ಕ್ಷೇತ್ರದೊಳಗೆ ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಈ ತರ ಆಯ್ತು ಅಂತ ಸರ್ ಜನರಿಗೆ ಅಲ್ಲ ಅಲ್ಲಿ ಏನ ಇರಬೇಕು ವರಿಷ್ಠರಿಗೆ ಹೊಸಬರು ಕೊಡಬೇಕು ಇವ್ರಿಗೆ ವಯಸ್ಸಾಗಿದೆ ಅಂತಲೇ ಒಂದು ಇಟ್ಕೊಂಡಿರ್ಬೇಕು ಏನೋ ಒಂದು ಮಾನದಂಡ ಇರ್ಬೋದು ಅಥವಾ ನಮ್ಮ ಬಗ್ಗೆ ಏನಾದರೂ ಸ್ಟಡಿ ರಿಪೋರ್ಟ್ನಾಗ ಏನಾರ ಕೆಟ್ಟದ್ದಿರ್ಬೋದು ನಾನು ಹೆಂಗೆ ಹೇಳೋಕ್ಕಾಗ್ತದೆ ಬಟ್ ಏನೇ ಇರಲಿ ಪಾರ್ಟಿ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೆ ಯಡಿಯೂರಪ್ಪನವ್ರ ಜೊತೆ ಆತ್ಮೀಯ ಸಂಬಂಧ ಇತ್ತು ಎಲ್ಲ ಸಂಪರ್ಕ ಇತ್ತು ಅಲ್ಲ ಎಲ್ಲರ ಜೊತೆಗೆ ಸಂಬಂಧ ಐತೆ ರೀ ಬೊಮ್ಮಾಯಿ ಸಾಹೇಬ್ರ ಜೊತೆ ಸಂಬಂಧ ಇದೆ ಆರ್ ಅಶೋಕರ ಜೊತೆ ಸಂಬಂಧ ಇದೆ ಯಡಿಯೂರಪ್ಪ ಸಾಹೇಬ್ರ ಜೊತೆ ಸಂಬಂಧ ಇದೆ ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿದ್ದಂಥ ನಾಯಕರು ಟಿಕೆಟ್ ಅನ್ನು ಮಾರಾಟ ಆಗಿದೆ ಅಂತ ನಮ್ಮ ಮಾತುಗಳನ್ನು ಹೇಳ್ತಾರೆ ಇಲ್ಲಿ ನನಗೆ ಗೊತ್ತಿಲ್ಲ ಅದು ನಾನು ಹಂಗೆ ಕಮೆಂಟ್ ಮಾಡೋದು ಅಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಮಾರಾಟ ಆಗಿದ್ದು ಅಥವಾ ಯಾವ ರೀತಿ ಆಗಿದೆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಸರ್ವೆ ಮಾಡಿರೋ ಪ್ರಕಾರನೇ ರಿಪೋರ್ಟ್ ಪ್ರಕಾರನೇ ಟಿಕೆಟ್ ಕೊಟ್ಟಿದ್ದಾರೆ ಅನಿಸುತ್ತೆ ಸರ್ ನಿಮಗೆ ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಈಗ ಒಂದೊಂದು ಸರಿ ಸರ್ವೆ ಇದ್ದರೂ ಕೂಡ ಈಗ ಚೇಂಜ್ ಮಾಡ್ತಿದ್ದಾರೆ ಅವ್ರ ಪಾರ್ಟಿ ಯಾವುದೋ ಒಂದು ಮುಂದಿನ ಭವಿಷ್ಯ ಇರ್ಬೋದು ಅಥವಾ ನಮ್ಮಿಂದ ಏನಾರ ಈಗ ಕೆಲವು ಘಟನೆಗಳಾಗಿರ್ಬೋದು ನನಗೆ ಗೊತ್ತಿಲ್ಲದನೂ ಕೂಡ ಆಗಿರ್ಬೋದು ಅಂತೇವೆಲ್ಲ ಏನೋ ಮಾನದಂಡ ಇಟ್ಕೊಂಡು ಮಾಡಿದಾರೆ ಅಂತ ಅನಿಸ್ತದೆ ನನಗೆ ಅಲ್ಲ ವಿರೋಧ ಇಲ್ಲ ಸಂಘಣ್ಣವರು ಮುಂಚೆನೇ ಹೇಳಿದ್ದಾರೆ ಪಕ್ಷ ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಒಟ್ಟಿಗೆ ಅಂತೇಳಿ ಇದೊಂದು ಭಾರತೀಯ ಜನತಾ ಪಕ್ಷ ಒಂದು ಫ್ಯಾಮಿಲಿ ಇದ್ದಂಗೆ ಸಣ್ಣ ಪುಟ್ಟ ಒಬ್ಬರಿಗೆ ಬಿಟ್ಟು ಇನ್ನೊಬ್ರಿಗೆ ಸಿಕ್ಕಿರ್ಬೋದು ಯುವಕರಿಗೆ ಈ ಸಲ ಕೊಟ್ಟಿದ್ದಾರೆ ಬಟ್ ಅವರು ತಂದೆ ಸಮಾನರು ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡ್ತೀವಿ ಅವ್ರು ಹೌದು ಮೀಟ್ ಆಗ್ತೀವಿ ಅಲ್ಲ ಸರ್ ಈಗ ಎಲೆಕ್ಷನ್ ಅಂದ್ರೆ ನಾಯಕರಿಂದ ಅಷ್ಟೇ ನಡೆಯಲ್ಲ ಸರ್ ಕಾರ್ಯಕರ್ತರು ಮೇನ್ ಇಂಪಾರ್ಟೆಂಟ್ ಬೂತ್ ಮಟ್ಟದಲ್ಲಿ ಎಲ್ಲರೂ ಕೂಡ ನಾನು ಕಾರ್ಯಕರ್ತ ಸರ್ ನಾನು ಆ ಸವಾಲ್ನ ಹೆಂಗ ನಾನು ಕಾರ್ಯಕರ್ತನೇ ಇದ್ದೀನಿ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ನೀವು ನೋಡಿ 100,000 ಜಾಸ್ತಿ ಮತಗಳಿಂದ ಅಂತರದಿಂದ ಆರಿಸಿ ಬರ್ತೀನಿ 100,000 ಮತಗಳಿಂದ ಮತ್ತೆ ಅಂತರದಿಂದ ನಾನು ಆರಿಸಿ ಬರ್ತೀನಿ ಸರ್ ಈಗ ನರೇಂದ್ರ ಮೋದಿ ಅವ್ರದ್ದು ಏನು ಕಳೆದ 10 ವರ್ಷದಿಂದ ಏನು ಪ್ರಗತಿ ಮಾಡಿದ್ದಾರೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದು ಮುಂದುವರೆದ ಭಾಗವಾಗಿ ಈಗ 3ನೇ ಸಲ ಅವರು ಆರ್ಶ್ ಬಂತು ಅಂತಂದರೆ ಈಗೇನು ನಾವು 2047 ಏನು ಡೆವಲಪ್ಡ್ ಕಂಟ್ರಿ ಮಾಡಬೇಕಂದಿದ್ದಾರೆ ಅದ್ರ ಪೂರ್ವಕವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಈಗ ಅಸಮಾಧಾನಗೊಳ್ಳಿರುತ್ತೆ ಕೆಲವೊಬ್ಬರು ಸಂಸದರ ಮನೆಯಲ್ಲಿ ಭಾಳಷ್ಟು ಅಸಮಾಧಾನ ಬಸವರಾಜ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅವ್ರು ಭವಿಷ್ಯಕ್ಕೋಸ್ಕರ ಏನು ಕೆಲಸ ಮಾಡ್ತಾರೆ ಇಲ್ಲ ನಾವು ರಾಜಕೀಯ ಜೀವನದಲ್ಲಿ ನಮ್ಮ ತಂದೆ ಮಾಜಿ MLA ಅವರು ನಾವು ಇದೇ ಕೊಪ್ಪಳದವರೇ ಕುಷ್ಟಿಗೆಯಲ್ಲಿ ಕೊಪ್ಪಳದಲ್ಲಿ ಲಾಸ್ಟ್ 12 ವರ್ಷದಿಂದ ನಾನು ಆರ್ಥೋಪೆಡಿಕ್ ಸರ್ಜನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ 5 ವರ್ಷದಿಂದ ಹಾಸ್ಪಿಟ್ಲ್ ಕಟ್ಟಿದ್ದೀವಿ ನಮ್ಮ ತಂದೆ 35-40 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ ಸೊ ನಾವು ಈ ಊರಿಗೇನು ಹೊಸಬ್ರಲ್ಲ ಕ್ಷೇತ್ರಕ್ಕೂ ಹೊಸಬ್ರಲ್ಲ ಸಂಗಣ್ಣ ಕರಡಿಯವರು ನಮಗೆ ತಂದೆ ಸಮಾನ ಅವರು ಮುಂಚೆನೂ ಹೇಳಿದ್ದಾರೆ ಯಾರೇ ಟಿಕೆಟ್ ಸಿಗುತ್ತೆ ಅವ್ರಿಗೆ ನಾವು ದುಡಿತೀವಿ ಅಂಥೇಳಿ ಸೊ ಈಗ ಅವ್ರ ನೇತೃತ್ವದಲ್ಲಿ ಅವರು ಸಹಕಾರದೊಂದಿಗೆ ನಾವು ಈ ಎಲೆಕ್ಷನ್ ಎದುರಿಸ್ತೀವಿ ಸಿ ಇದು ಕಾರ್ಯಕರ್ತರ ಪಾರ್ಟಿ ಜನತಾ ಪಕ್ಷದಲ್ಲಿ ಅದು ಬೇರೆ ಪಕ್ಷದಲ್ಲಿ ಇರ್ಬೋದು ಇಲ್ಲಿ ಕಾರ್ಯಕರ್ತರು ನೋಡಿ ಒಂದು ಯುವಕರನ್ನ ನೋಡಿ ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತಂದು ನನ್ನ ಅಭಿಪ್ರಾಯ ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು ಈ ಮುಂಚೆ ಆಗಿರ್ಬೋದು ವಿಧಾನಸಭೆ ಚುನಾವಣೆ ಇರ್ಬೋದು ಯಾವುದೇ ಚುನಾವಣೆ ನಿಮ್ಗೆ ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್ ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್ ಇದು ದೊಡ್ಡ ಸವಾಲು ಸರ್ ನಿಮಗೆ ಸರ್ ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತ ಬಂದಿರೋದು ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡ್ರೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ ಈ ಜನರ ಜೊತೆ ಸರ್ವಿಸು ಮಾಡ್ತಾ ಇರೋದು ಹೊಸದಲ್ಲ ಜನರ ಜೊತೆ ಒಡನಾಟನೂ ಹೊಸದಲ್ಲ ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ ಓಕೆ ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ ಭಾಳದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೇನೂ ಹೋಗಿ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ ಈಗ ನೋಡಿ ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ ಎಲ್ಲ ಹಿರಿಯರಿದ್ದಾರೆ ರಾಜ್ಯದ ನಾಯಕರಿದ್ದಾರೆ ಜಿಲ್ಲಾ ನಾಯಕರಿದ್ದಾರೆ ಅವರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಓದ್ಸಲ್ಲ ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡ್ಕೊಂಡಷ್ಟು ಮಾಡಿಕೊಂಡು ನಾವು ಆರ್ಶ್ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆ ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಲ್ಲ ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ನೀವು ನಾಯಕರು ಅಕ್ಸೆಪ್ಟ್ ಮಾಡೋದು ಬಟ್ ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಲ್ಲ ಈ ಇವತ್ತೇ
ಅನೌನ್ಸ್ ಆಗಿದೆ, ನೀವು ಹೀಗೆ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ? ಆಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನಮಗೆ ಸಿಕ್ಕಿರೋದು. ಇಪ್ಪತ್ತೊಂದು ಸೀಟ್ ಬರ್ತದೆ ನೋಡಿ, ಇದು ಕೊಪ್ಪಳ ಹೋಗ್ತದೆ. ಬೇಕಾದ್ರೆ ಅವ್ರು ಸಾಹೇಬ್ರು ಏನಾರು ಅನ್ಕೊಳ್ಳಿ, ನಮ್ಮ ಬಗ್ಗೆ ಏನಾರು ಅನ್ಕೊಳ್ಳಿ. ದಯವಿಟ್ಟು ನಾಳೆ ಎಲ್ಲ ಕೊಪ್ಪಳ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನಿಮ್ಗೆ ಏನಾದರೂ ಸಾಹೇಬ್ರ ಬಗ್ಗೆ ಅಭಿಮಾನ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕಕ್ಕೆ ಹೋಗ್ತಾರೆ. ದಯವಿಟ್ಟು ಹೇಳ್ತೀರಾ, ಧರಣಿ ಕೊಡೋಣ ಸರ್, ಪಾರ್ಟಿ ಆಫೀಸ್ ಕೊಡೋಣ. ಇದು ರಾಜಕೀಯ ಇಟ್ಕೊಳ ಕೆಲಸ ಗಿಮ್ಮಿಕ್ ಅವ್ರವ್ರಕ್ಕ ಕೊಟ್ಟು ಗಿಟ್ ಪೆನಲ್ ಮಾಡೋಣ. ಈಗ 3 ಲಕ್ಷನ ಕೋಟಿಗಟ್ಟಲೆ ಸಾಲ ಮಾಡಿ ಎಲೆಕ್ಷನ್ ಮಾಡಿವ್ರಿ, ಎಂ ಎಲ್ ಎ ಸೋತೀವಿ. ಸಂಗಣ್ಣರ್ ಅಂದ್ರೆ ಪ್ರತಿಯೊಬ್ರು ಒಬ್ಬರು ಹೇಳ್ತಾರೆ, ಸಂಗಣ್ಣ ಸಾಹೇಬ್ರ ಅಂದ್ರೆ ಯಾರಂತಂದ್ರೆ ಇಡೀ ಕೊಪ್ಪಳ ಕ್ಷೇತ್ರದಾಗ ಹೇಳ್ತಾರೆ ಅಂತ ಮನುಷ್ಯನ್. ಇವತ್ ನಾವು ಟಿಕೆಟ್ ಕೊಡಲ್ಲ ಅಂದ್ರೆ ಇನ್ನ ಎಂತ ಕೊಡ್ತಾರೆ ಇವರು? ಬಸವರಾಜ್ ಯಾರಿಗೆ ಪರಿಚಯ? ಇವತ್ತಿ ನಾನು ಬಿಜೆಪಿ, ನಾನು ಸಣ್ಣ ಹುಡುಗಿಂದ ಬಿಜೆಪಿ ಮಾಡಿದೀನಿ. ಬಸವರಾಜ್ ಕ್ಯಾಂಡಿಡೇಟ್ ನಾನು ನೋಡಿಲ್ಲ, ಅದನ್ನ ಮಕ ನೋಡಿಲ್ಲ ಸರ್. ನಾನು ನಾಳೆ ನಾವು ಕೈಕಾಲು ಹಿಡಿದು ನಾವು ಓಟ್ ಹಾಕ್ಸ್ಬೇಕು ಬಿಜೆಪಿಗೆ. ಒಳ್ಳೆ ವರ್ಷಸ್ ಇಟ್ಕೊಂಡು ನಡ್ಕೊಂಡು ಹೊಂಟದ್ದಂತವ್ರನ್ನ ಯಾರೋ ಲಕ್ಷ್ಮಣ್ ಸವದಿ ಅಂತವ್ರು ಇವತ್ತು ಪಾರ್ಟಿಗೆ ಬಿಜೆಪಿ ಪಾರ್ಟಿಗೆ ಕರ್ಕೊಂಡ್ಬಂದು ಅವ್ರನ್ನ ಬಲಿಪಶು ಮಾಡಿದ್ರು. ನಿಜವಾಗ್ಲೂ 2 ಸಲ ಮಿನಿಸ್ಟರ್ ಆಗಿರ್ತಿದ್ರು, ಈ ಪಾರ್ಟಿಗೆ ಕರ್ಕೊಂಡ್ಬಂದು ಈ ಕೊಪ್ಪಳ ಕ್ಷೇತ್ರದಾಗ ಬಿಜೆಪಿ ಅನ್ನೋದೇ ಇರಲಿಲ್ಲ. ಸಂಗಣ್ಣವ್ರಿಂದನೇ ಬಿಜೆಪಿ, ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು. ಇವತ್ತು ಅಂಥವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಕೇವಲ ಯಾರು 4-5 ಜನ ಅವ್ರ ಮಾತು ಕೇಳಿ ಏನೋ ಆರ್ ಎಸ್ ಎಸ್ ಪ್ರಬಲರು ಅಂತ ಅವ್ರ ಮಾತು ಕೇಳಿ ಇವತ್ತು ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ಚೇತನ್ ಗೌಡ ಪಾರ್ಟಿ ಪಾರ್ಟಿನ ಇದನ್ನೆಲ್ಲ ಮಣ್ಣು ಮುಗಿಸಾಕಿ ಕೆಲಸ ಮಾಡಕತ್ತಾರೆ. ದಯವಿಟ್ಟು ಸಂಗಣ್ಣ ಕರಡಿಯವ್ರಿಗೆ ಬಹಳ ಅನ್ಯಾಯ ಆಗಿದೆ. ಸಂಗಣ್ಣ ಕರಡಿಯವ್ರಿಗೆ ಅನ್ಯಾಯ ಆಗೋದು ಒಟ್ಟಿಗೆ ಅವರಿಂದ ನಂಬಿಕೊಂಡಿರ್ತಕ್ಕಂಥ ಅನೇಕ ಲಕ್ಷಗಟ್ಟಲೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಬಹಳ ಮನ್ಸು ನೋವಾಗಿದೆ. ನಾಳೆ ದಿವಸ ಏನಾಗುತ್ತೋ ಏನಿಲ್ಲೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಈಗಲಾದರೂ ಪಾರ್ಟಿಯವರು ಹೈಕಮಾಂಡ್ ಅವ್ರು ತಿಳ್ಕೊಂಡ್ರು ಇನ್ನೂ ಟೈಮ್ ಇದೆ, ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಸವರಾಜ್ ಅನ್ನೋರನ್ನ ಯಾರು ನಾನು ಇವತ್ತು ಮಕ ನೋಡಿಲ್ಲ. ತಾಲೂಕು ಪಂಚಾಯತ್ ಮೆಂಬರ್ ಸುಮಾರು 25 ವರ್ಷ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ನೋಡಿನಿ. ಇವತ್ತು ಬಸವರಾಜ್ ಡಾಕ್ಟರ್ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂತವ್ರಿಗೆ ಟಿಕೆಟ್ ಕೊಟ್ಟು ಮಾಡ್ತಾರಂತ ಇದು ಬಹಳ ಕೊಲೆ ಮಾಡ್ತಕ್ಕಂಥ ಕೆಲಸ. ಕಾರ್ಯಕರ್ತನ ಗೋಣಕ್ಕೆ ಹೋದಂಗಿದು. ದಯವಿಟ್ಟು ನಿನ್ನ ಅವಕಾಶ ಐತಿ. ನಮ್ಮ ಪಕ್ಷದ ಮುಖಂಡರು ನಾಳೆ ವಿಚಾರ ಮಾಡಿ ಕ್ಷೇತ್ರ ಸಂಗಣ್ಣ ಸಾಹೇಬ್ರ ವಿರೋಧಿಗಳು 4 ಜನ ರೊಕ್ಕ ತಗೊಂಡು ದೆಹಲಿಗೆ ಹೋಗಿ ಕುಂತ್ಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ನಾಯಕ ಬರಲಿ, ರಾಜ್ಯ ನಾಯಕರ ಯಾರು ಗೊತ್ತಿಲ್ಲ. ಜನರ ಜೊತೆ ಇದ್ದಂತ ನಾಯಕರನ್ನ ಬಿಟ್ಟು ಯಾವ್ದೋ ಏಷಿಯಾ ಪಿಶ್ನ ಕುಂದ್ರಂತರ್ ಕೊಡ್ತಾರೆ ಟಿಕೆಟ್. ಸಾಮಾನ್ಯರನ್ನ ಕುಚ್ಚಿಕೊಳ್ಳರೀತ ಇದ್ದಾಯ್ತ ಗೊತ್ತಿಲ್ಲ. ಸರ್ ಹಳ್ಳಿ ಬಂದ್ರೆ ಓಟ್ ಅಲ್ಲ, ಏಜೆಂಟ್ ಸತೆ ಇರಲ್ಲ. ಯಾರು ಡಾಕ್ಟರ್? ಡಾಕ್ಟರ್ ಯಾರು? ಏನ್ ಕುಶಲ ಮತ್ತ ಯಾರು ಡಾಕ್ಟರ್? ಸರ್ ಇಲ್ಲಿ ಏನ್ ಗೊತ್ತಿದ್ದ ಕೊಪ್ಪಳದಲ್ಲಿರುವಂತ ಆರ್ ಎಸ್ ಎಸ್ ಕೆಲವು ನಾಯಕರು ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿ ರೊಕ್ಕ ತಗೊಂಡು ಇವತ್ತು ಸಾಹೇಬ್ರಿಗೆ ಟಿಕೆಟ್ ತಪ್ಪಿಸ್ತಾ ಇದಾರೆ. ನಾವು ಇಡೀ ಬಿಜೆಪಿ ಡಾಕ್ಟರ್ ಇವತ್ತು ಪೊಲೀಸ್ ಸ್ಟೇಷನ್ ಅಂದ್ರೆ ಬರ್ತಾ ಇಲ್ಲ, ತಹಸೀಲ್ ಆಫೀಸಿಗೆ ಒಂದು ಜನರ ಸೇವೆ ಮಾಡ್ತಾ ಇಲ್ಲ, ಕೆ ಬಿ ಅಂದ್ರೆ ಬರ್ತಾ ಇಲ್ಲ. ಮೂರು ದಿನದಿಂದ ಮಾಧ್ಯಮದಲ್ಲಿ ಮತ್ತೆ ಸಂಗಣ್ಣ ಸಾಹೇಬ್ರಿಗೆ ಟಿಕೆಟ್ ಫಿಕ್ಸ್ ಅಂತಂದು ಗೊತ್ತಾ ಇತ್ತು. ನಾವು ಬಹಳ ಖುಷಿಯಿಂದಿದ್ವಿ. ಆಕ್ಚುಲಿ ನಾವು ಉಲಿಗಮ್ಮನ ಟೆಂಪಲ್ ಆಗಿದ್ವಿ ಸರ್. ಹೊರ ಬರತ್ಲಿ ಏನಂದ್ರೆ ಫೋನ್ ಮಾಡಿದ್ರು ಸಾಹೇಬ್ರಿಗೆ ಟಿಕೆಟ್ ಮಿಸ್ ಆಗಿದಂತಂದು. ಅಲ್ಲಿಂದ ಇಲ್ಲಿಗೆ 15 ನಿಮಿಷ ನಾವು ಉಲಿಗಿಂದ ಕಾರ್ಯಕರ್ತರು ಬರ್ತಾ ಇದೀವಿ ಅಂದ್ರೆ ಅದು ಕಣ್ಣೀರ್ ಹಾಕಿಂದ ಬರ್ತಾ ಇದೀವಿ. ಇಲ್ಲಿ ಸಾಹೇಬ್ರಿಗೆ ಅನ್ಯಾಯ ಆಗ್ತಾ ಇದೆ ಸರ್. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯ ಕೆಲವೊಬ್ಬ ಆರ್ ಎಸ್ ಎಸ್ ನಾಯಕರು ಮತ್ತು ಈ ಹಿಂದಿರುವಂತಹ ಮಾಜಿ ಪದಾಧಿಕಾರಿಗಳು
ಕಾಂಗ್ರೆಸ್ ಹತ್ರ ರೊಕ್ಕವನ್ನು ಪಡೆದುಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಸಾಹೇಬರಿಗೆ ಟಿಕೆಟನ್ನು ತಪ್ಪಿಸ್ತಾ ಇದ್ದಾರೆ. ಯಾಕಂದರೆ ಈ ಕ್ಷೇತ್ರ ಸಂಗಣ್ಣ ಸಾಹೇಬರು ನೂರಕ್ಕೆ ನೂರು ಗೆಲ್ಲುವುದು ಸತಸಿದ್ಧವಾಗಿತ್ತು. ಹೇಗಾದರೂ ಮಾಡಿ ರಾಜಶೇಖರ ಇಟ್ನಾಡು ಗೆಲ್ಲಬೇಕನ್ನೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲೇ ಬಿಜೆಪಿಯ ಮಾಜಿ ಪದಾಧಿಕಾರಿಗಳು ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ರೊಕ್ಕ ಕೊಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಟಿಕೆಟನ್ನು ತಪ್ಪಿಸಿ ಡಮ್ಮಿ ಇರುವಂಥ ಒಬ್ಬ ಕ್ಯಾಂಡಿಡೇಟ್ಗೆ ಕೊಡ್ತಾ ಇದ್ದಾರೆ. ಇವತ್ತು ಬಸವರಾಜ್ ಅಂತಂದು ಯಾರಿಗೂ ಗೊತ್ತೇ ಇಲ್ಲ ಸರ್. ಇಷ್ಟು ಮಂದಿ ನಾವು ಕಾರ್ಯಕರ್ತಾ ಇದ್ದೀವಿ, ನಮಗೆ ನಾವು ಅವ್ರ ಮುಖನ ನೋಡಿಲ್ಲ ಸರ್. ಅವ್ರಿಗೆ ಮುಂದೆ ಗೆಲ್ಲದಂಗೆ ಊರಿಗೆ ಊರಿಗೆ ಹೋಗೋದಂಗೆ ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು, ಇವತ್ತು ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ, ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ. ಇವತ್ತು ನಮ್ಮ ಸಂಗಣ್ಣ ಸಾಹೇಬರು ನೂರಕ್ಕೆ ನೂರು ಟಿಕೆಟ್ ಕೊಟ್ಟರೆ ಸಾಕು, ಅವ್ರ ಮನೆ ಕುಂತರೆ ಸಾಕು, ಗೆಲ್ತಾರೆ. ಅಷ್ಟು ಜನಗೆ ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಇಷ್ಟೆಲ್ಲ ಏನಾಗ್ಬೇಕಂತೀರಿ ಮುಂದೆ? ಇವಾಗ ಅಕಸ್ಮಾತ್ ಏನಾದರೂ ಸಾಹೇಬರಿಗೆ ಟಿಕೆಟ್ ಇನ್ನೂ ನಮಗೆ ನಂಬಿಕೆ ಇದೆ ಸರ್, ಇನ್ನೂ ನಮಗೆ ಗೌಶೇಶ್ವರ ಮೇಲೆ ನಂಬಿಕೆ ಇದೆ, ಹುಲಿಗೆಮ್ಮನ ಮೇಲೆ ನಂಬಿಕೆ ಇದೆ, ಸಾಹೇಬರಿಗೆ ಇನ್ನೂ ಟಿಕೆಟ್ ನಮ್ಗೆ ಎಲ್ಲೇ ಒಂದು ಕಡೆ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಅಕಸ್ಮಾತ್ ಏನಾದರೂ ಟಿಕೆಟ್ ಮಿಸ್ ಆಯಿತು, ನಾವಂತರೂ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮನೆ ಮನೆಗೆ ಹೋಗಿ ಬಿ ಜೆ ಪಿಗೆ ಓಟ್ ಹಾಕ್ಬೇಡ್ರಿ ಅಂತಂದು ಹೇಳ್ತೀವಿ. ಫೋಟೋ ಓಟ್ ಹಾಕಂತ ಹೇಳ್ತೀವಿ. ಮಾರಾಟ ಆಗಿದೆ ಸರ್, ಇಲ್ಲಿ ಕೆಲವೊಬ್ರು ನಾಲ್ಕು ಮಂದಿ ಇಲ್ಲಿ ನಮ್ಮ ತಾಲೂಕ ಒಂದು ನಾಲ್ಕು ಜನ ಇದರಲ್ಲಿದ್ದಾರೆ ಸರ್. ಅವ್ರು ಈ ಹಿಂದೆ ಎಮ್ ಎಲ್ ಎ ಟಿಕೆಟ್ಗೆ ಹಂಗ ಮಾಡಿದ್ರು, ಇವತ್ತು ಸಾಹೇಬ್ರನ್ನ ಇವತ್ತು ಹಂಗ ಮಾಡ್ತಾ ಇದಾರೆ. ಹೆಸರು ಹೇಳೋದಕ್ಕಾಗಲ್ಲ, ನೀವು ಮಾಧ್ಯಮದವರು ಕಂಡುಹಿಡ್ಕೋಬೇಕು ಸರ್. ಸರ್ ಸರ್ ನೋಡ್ರಿ, ಯಾವುದೇ ಕಾರಣ ಹೆಸರು ಹೇಳಕ್ಕಾಗಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ಅಂತ ಇರೋದು ಮಾಜಿ ತಾಲೂಕು ಮಾಜಿ ನಾಳೆ ನಾಡದ ಎರಡು ದಿವಸ ಬಿಟ್ರೆ ಎಲ್ಲವೂ ನಾವೇ ಪ್ರಶ್ನೆ ಮಾಡಿ ಹೇಳ್ತೇವೆ. ಇನ್ನೇ ಎರಡು ದಿನ ಬಿಟ್ಟು ಸರ್ ಏನಪ್ಪ ಅಂದ್ರೆ, ಈ ಹಿಂದಿನ ಮಾಜಿ ಕೊಪ್ಪಳ ತಾಲೂಕಿನ ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿರ್ಬೋದು, ಈ ಹಿಂದೆ ನಮ್ಮ ಕೆಲವೊಂದು ಈ ಭಾಗದಲ್ಲಿ ಬಿಜೆಪಿಯ ಬಳ್ಳಾರಿ ವಸ್ತಾವರೆ ಇಸ್ಕೊಂಡಿರೋಂಥವ್ರು ಆಗಿರ್ಬೋದು, ಮತ್ತೆ ಒಬ್ಬರು ಆರ್ ಎಸ್ ಎಸ್ ಸರ್ ಅದಾರ ಸರ್. ನಿಜವಾಗ್ಲೂ ನಾನು ಅವ್ರ ಮನೆಗೆ ಓಟ್ ಹಾಕ್ರಿ ಎಮ್ ಎಲ್ ಎಗೆ ಅಂತ ನಾನು ಅವ್ರ ಮನೆಗೆ ಕೇಳಕ್ ಹೋಗಿನಿ ಸರ್. ಅಂಥವ್ರು ಇವತ್ತು ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದಾರೆ. ಅವ್ರು ಈ ಭಾಗದಲ್ಲಿ ನಮ್ಮ ಇಟ್ನಾಳ ಭಾಗದಲ್ಲಿ ಒಬ್ಬ ಆರ್ ಎಸ್ ಎಸ್ ನಾಯಕ ಇದಾರೆ, ಅವರಿಂದ ಒಂದು ಓಟ್ ಬೀಳೋಗಲ್ಲ, ಆದ್ರೆ ಅವ್ರ ಇಂಫ್ಲುಯೆನ್ಸ್ ಮಾತ್ರ ಹೇಳಬಾರ್ದು. ಅಷ್ಟರ ಮಟ್ಟಿ ಇಂಫ್ಲುಯೆನ್ಸ್ ಇದೆ, ದಯವಿಟ್ಟು ನಾವು ತಾವು ಬಹಳಷ್ಟು ನಿರೀಕ್ಷೆಯಲ್ಲಿದ್ರಿ, ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ರಿ, ಈಗ ಅನಿರೀಕ್ಷಿತವಾದಂತ ಬೆಳವಣಿಗೆ ಏನ್ ಹೇಳ್ತೀರಿ ಅಲ್ಲೂ? ಈಗ ರಾಜಕಾರಣದಲ್ಲಿ ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ, ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಅಲ್ಲ ರೀಸನ್ ಏನು ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ, ಯಾರು ಅನೌನ್ಸ್ ಆಗಿದಲ್ಲ ಅಭ್ಯರ್ಥಿಗೆ ಒಳ್ಳೇದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ, ಮೋದಿಯವ್ರ ನಾಯಕತ್ವಕ್ಕೂ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ. ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ. ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವ್ರ ನಾಯಕತ್ವ ಒಪ್ಪಿಕೊಂಡಿದೆ. ಹಾಗಾಗಿ ಅಭ್ಯರ್ಥಿ ಯಾರೇ ಆಗಲಿ ಅವರಿಗೆ ನಾವು ಆಶೀರ್ವಾದ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀನಿ. ನಡೆಯನ್ ಪಾರ್ಟಿಯಲ್ಲಿ ಇರ್ತೀವಿ, ಪಾರ್ಟಿ ಏನು ಪಾರ್ಟಿಗೆ ಬದ್ಧರಾಗಿ ಇರ್ಬೇಕಲ್ಲ. ತಮಗೆ ಅನ್ಯಾಯ ಆಯ್ತು ಅಂತ ಅನಿಸ್ತಾ ಇಲ್ಲ ತಮಗೆ? ನೋಡಿ, ನನಗೆ ಪರ್ಸನಲಿ ಅನ್ಯಾಯ ಆಯ್ತು ಅಂತಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ರಲ್ಲಿ, ನನಗೆ ಪರ್ಸನಲಿ ಏನು ಅನ್ಯಾಯ ಇಲ್ಲ. ನನಗೇನು ಇವತ್ತು ಸರ್ವಿಸ್ ಮಾಡಬೇಕಂತ ಒಂದು ಮನೋಭಾವದಿಂದ ಬಂದಿರತಕ್ಕಂಥವನು. 78ರಿಂದ ರಾಜಕಾರಣದಾಗ ಇದ್ದೀನಿ. ನನಗೆ ಬೇರೆ ಬೇರೆ ಆಸ್ತಿ ಅಂತಸ್ತು ಇಟ್ಕೊಂಡು ರಾಜಕಾರಣಕ್ಕೆ ಬಂದವಲ್ಲ, ನನಗೆ ತೃಪ್ತಿ ಇದೆ. ಏನೋ ನನಗೇನೆಂದರೆ ಮೋದಿಯವ್ರ ನಾಯಕತ್ವದಲ್ಲಿ ಇವತ್ತು ನನ್ನ ಇಡೀ ನನ್ನ 8 ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ, ಅದಕ್ಕೆ ನನಗೆ ಹ್ಯಾಪಿ ಇದ್ದೀನಿ. ನನಗೇನು ಇವತ್ತು ಹೆಚ್ಚಿನದೇನು ಎಲ್ಲ ಆಗಿದೆ ನನ್ನ ಮಂತ್ರಿ ಬಿಟ್ಟು. ಯಾರು ಮಿಸ್ ಮಾಡಿಸಿರೋ ಸರ್ ತಮ್ಮ ಟಿಕೆಟ್? ಗೊತ್ತಿಲ್ಲ ನನಗೆ ಯಾರು ಮಿಸ್ ಮಾಡಿಸಿದ್ರು, ಯಾರು ರಿಪೋರ್ಟ್ ತೊಗೊಂಡ್ರು ಏನದು ಗೊತ್ತಿಲ್ಲ, ಅದು ವರಿಷ್ಠರಿಗೆ ಗೊತ್ತು. ಕೆಲವು ಸಂಗಣ್ಣವರು ಜಲ್ದಿ ಜನರಿಗೆ ಸಿಗ್ತಾರೆ ಅನ್ನೋ ಒಂದು ಮಾತಿದೆ ಸರ್ ಕ್ಷೇತ್ರದೊಳಗೆ, ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಈ ಥರ ಆಯಿತು ಅಂತ ಸರ್ ಜನರಿಗೆ? ಅಲ್ಲ, ಅಲ್ಲಿ ಏನು ಇರಬೇಕು, ವರಿಷ್ಠರಿಗೆ ಹೊಸಬರು ಕೊಡಬೇಕು, ಇವ್ರಿಗೆ ವಯಸ್ಸಾಗಿದಂತಲೂ ಒಂದು ಇಟ್ಕೊಂಡಿರ್ಬೇಕು. ಏನೋ ಒಂದು ಮಾನದಂಡ ಇರ್ಬೋದು, ಅಥವಾ ನಮ್ಮ ಬಗ್ಗೆ ಏನಾದರೂ ಸ್ಟಡಿ ರಿಪೋರ್ಟ್ನಾಗ ಏನಾರ ಕೆಟ್ಟದ್ದಿರ್ಬೋದು, ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಬಟ್ ಏನೇ ಇರಲಿ, ಪಾರ್ಟಿ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೆ. ಯಡಿಯೂರಪ್ಪನವ್ರ ಜೊತೆ ಆತ್ಮೀಯ ಸಂಬಂಧ ಇತ್ತು, ಎಲ್ಲ ಸಂಪರ್ಕ ಇತ್ತು? ಅಲ್ಲ, ಎಲ್ಲರ ಜೊತೆಗೆ ಸಂಬಂಧ ಐತ್ರಿ. ಬೊಮ್ಮಾಯಿ ಸಾಹೇಬ್ರ ಜೊತೆ ಸಂಬಂಧ ಇದೆ, ಆರ್ ಅಶೋಕರ ಜೊತೆ ಸಂಬಂಧ ಇದೆ, ಯಡಿಯೂರಪ್ಪ ಸಾಹೇಬ್ರ ಜೊತೆ ಸಂಬಂಧ ಇದೆ, ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿದ್ದಂಥದ್ದು ನಾಯಕರು. ಕೆಲವರು ಟಿಕೆಟ್ ಅನ್ನ ಮಾರಾಟ ಆಗಿದೆ ಅಂತ ನಾವು ಮಾತುಗಳನ್ನು ಹೇಳ್ತಾರೆ, ಇಲ್ಲಿ ನನಗೆ ಗೊತ್ತಿಲ್ಲ, ಅದು ನಾನು ಹೆಂಗೆ ಕಮೆಂಟ್ ಮಾಡೋದು ಸರ್? ಮಾರಾಟ ಆಗಿದೆ ಅದು? ಅಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ಮಾರಾಟ ಆಗಿದ್ದು ಅಥವಾ ಯಾವ ರೀತಿ ಆಗಿದೆ. ಅಂದ್ರೆ ಈಗ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಿರ್ತಾರೆ ಸರ್? ಹೌದು ಸರ್, ಮಾಡ್ತೀವಿ. ಸರ್ವೆ ಮಾಡಿರೋ ಪ್ರಕಾರನೇ ರಿಪೋರ್ಟ್ ಪ್ರಕಾರನೇ ಟಿಕೆಟ್ ಕೊಟ್ಟಿದ್ದಾರೆ ಅನಿಸ್ತದೆ ಸರ್ ನಿಮಗೆ? ಇಲ್ಲಿ ನನಗೆ ಗೊತ್ತಾಗ್ತಿಲ್ಲ. ಈಗ ಒಂದೊಂದು ಸರಿ ಸರ್ವೆ ಇದ್ದರೂ ಕೂಡ ಈಗ ಚೇಂಜ್ ಮಾಡ್ತಿದ್ದಾರೆ. ಅವ್ರ ಪಾರ್ಟಿ ಯಾವುದೋ ಒಂದು ಮುಂದಿನ ಭವಿಷ್ಯ ಇರ್ಬೋದು, ಅಥವಾ ನಮ್ಮಿಂದ ಏನಾರ ಈಗ ಕೆಲವು ಘಟನೆಗಳಾಗಿರ್ಬೋದು,
ನನಗೆ ಗೊತ್ತಿಲ್ಲದನು ಕೂಡ ಆಗಿರ್ಬೋದು ಅಂತವೆಲ್ಲ ಏನೋ ಮಾನದಂಡ ಇಟ್ಕೊಂಡು ಮಾಡಿದಾರೆ ಅಂತ ಅನಿಸ್ತದೆ ನನಗೆ. ಅಲ್ಲ ವಿರೋಧ ಇಲ್ಲ, ಸಂಗಣ್ಣ ಅವರು ಮುಂಚೆನೆ ಹೇಳಿದ್ದಾರೆ ಪಕ್ಷ ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಒಟ್ಟಿಗೆ ಅಂತೇಳಿ. ಇದೊಂದು ಭಾರತೀಯ ಜನತಾ ಪಕ್ಷ ಒಂದು ಫ್ಯಾಮಿಲಿ ಇದ್ದಂಗೆ, ಸಣ್ಣ ಪುಟ್ಟ ಒಬ್ಬರಿಗೆ ಬಿಟ್ಟು ಇನ್ನೊಬ್ಬರಿಗೆ ಸಿಕ್ಕಿರ್ಬೋದು. ಯುವಕರಿಗೆ ಈ ಸಲ ಕೊಟ್ಟಿದ್ದಾರೆ, ಬಟ್ ಅವರು ತಂದೆ ಸಮಾನರು, ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರು ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡ್ತೀವಿ. ಹೌದು, ಮೀಟ್ ಆಗ್ತೀವಿ. ಅಲ್ಲ ಸರ್, ಈಗ ಎಲೆಕ್ಷನ್ ಅಂದ್ರೆ ನಾಯಕರಿಂದ ಅಷ್ಟೇ ನಡೆಯಲ್ಲ ಸರ್, ಕಾರ್ಯಕರ್ತರ ಮೇನ್ ಇಂಪಾರ್ಟೆಂಟ್, ಬೂತ್ ಮಟ್ಟದಲ್ಲಿ ಎಲ್ಲರೂ ಕೂಡ. ನಾನು ಕಾರ್ಯಕರ್ತ ಸರ್, ನಾನು ಕಾರ್ಯಕರ್ತನೇ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ನೀವು ನೋಡಿ 100,000 ಜಾಸ್ತಿ ಮತಗಳಿಂದ ಅಂತರದಿಂದ ಆರಿಸಿ ಬರ್ತೀನಿ. 100,000 ಮತಗಳಿಂದ ಮತ ಅಂತರದಿಂದ ನಾನು ಆರಿಸಿ ಬರ್ತೀನಿ. ಸರ್, ಈಗ ನರೇಂದ್ರ ಮೋದಿ ಅವ್ರದ್ದು ಏನು ಕಳೆದ 10 ವರ್ಷದಿಂದ ಏನು ಪ್ರಗತಿ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದು ಮುಂದುವರೆದ ಭಾಗವಾಗಿ ಈಗ 3ನೇ ಸಲ ಅವರು ಆರ್ಶ್ ಬಂತು ಅಂತಂದರೆ, ಈಗೇನು ನಾವು 2047 ಏನು ಡೆವಲಪ್ಡ್ ಕಂಟ್ರಿ ಮಾಡಬೇಕಂದಿದ್ದಾರೆ, ಅದ್ರ ಪೂರ್ವಕವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ. ಈಗ ಅಸಮಾಧಾನಗೊಂಡಿರುತ್ತೆ ಕೆಲವೊಬ್ಬರು ಸಂಸದರ ಮನೆಯಲ್ಲಿ, ಭಾಳಷ್ಟು ಜನ ಅಸಮಾಧಾನ. ಬಸವರಾಜ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಅವ್ರು ವರ್ಷಕ್ಕೋಸ್ಕರ ಏನು ಕೆಲಸ ಮಾಡ್ತಾರೆ. ಇಲ್ಲ, ನಾವು ರಾಜಕೀಯ ಜೀವನದಲ್ಲಿ ನಮ್ಮ ತಂದೆ ಮಾಜಿ MLA ಅವರು, ನಾವು ಇದೇ ಕೊಪ್ಪಳದವರೇ. ಕುಷ್ಟಗಿಯಲ್ಲಿ ಕೊಪ್ಪಳದಲ್ಲಿ ಲಾಸ್ಟ್ 12 ವರ್ಷದಿಂದ ನಾನು ಆರ್ಥೋಪೆಡಿಕ್ ಸರ್ಜನ್ನ ಕೆಲಸ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ನಮ್ಮ ತಂದೆ 35-40 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಸೊ ನಾವು ಈ ಊರಿಗೇನು ಹೊಸಬ್ರಲ್ಲ, ಕ್ಷೇತ್ರಕ್ಕೂ ಹೊಸಬ್ರಲ್ಲ. ಸಂಗಣ್ಣ ಕರಡಿಯವರು ನಮಗೆ ತಂದೆ ಸಮಾನ. ಅವರು ಮುಂಚೆನೂ ಹೇಳಿದ್ದಾರೆ, ಯಾರೇ ಟಿಕೆಟ್ ಸಿಗುತ್ತೆ ಅವ್ರಿಗೆ ನಾವು ದುಡಿತೀವಿ ಅಂಥೇಳಿ. ಸೊ ಈಗ ಅವ್ರ ನೇತೃತ್ವದಲ್ಲಿ ಅವರು ಸಹಕಾರದೊಂದಿಗೆ ನಾವು ಈ ಎಲೆಕ್ಷನ್ ಎದುರಿಸ್ತೀವಿ. ಇದು ಕಾರ್ಯಕರ್ತರ ಪಾರ್ಟಿ, ಜನತಾ ಪಕ್ಷದಲ್ಲಿ ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರು ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತಂದು ನನ್ನ ಅಭಿಪ್ರಾಯ. ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು, ಈ ಮುಂಚೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ, ನಿಮ್ಗೆ ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್, ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತ ಬಂದಿರೋದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡ್ರೆ, ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು. ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವಿಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಓಕೆ, ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೇನೂ ಹೋಗಿ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಈ ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ, ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಓದ್ಸಲ್ಲ, ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡ್ಕೊಂಡಷ್ಟು ಮಾಡಿಕೊಂಡು ನಾವು ಆರ್ಶ್ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆ. ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಲ್ಲ, ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್, ನೀವು ನಾಯಕರ ಅಕ್ಸೆಪ್ಟ್ ಮಾಡೋಲ್ಲ, ಬಟ್ ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಲ್ಲ. ಈ ಇವತ್ತೇ ಅನೌನ್ಸ್ ಆಗಿದೆ, ನೀವು ಹೀಗೆ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ, ಹಾಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನಮಗೆ ಸಿಕ್ಕಿರೋದು. 21 ಸೀಟ್ ಬರ್ತದೆ ನೋಡಿ, ಇದು ಕೊಪ್ಪಳ ಹೋಗ್ತದೆ. ಬೇಕಾದ್ರೆ ಅವ್ರು ಸಾಹೇಬ್ರು ಏನಾರು ಅನ್ಕೊಳ್ಳಿ, ನಮ್ಮ ಬಗ್ಗೆ ಏನಾರು ಅನ್ಕೊಳ್ಳಿ, ದಯವಿಟ್ಟು ನಾಳೆ ಎಲ್ಲ ಕೊಪ್ಪಳ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನಿಮ್ಗೆ ಏನಾದರೂ ಸಾಹೇಬ್ರ ಬಗ್ಗೆ ಅಭಿಮಾನ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕಕ್ಕೆ ಹೋಗ್ತಾರೆ. ದಯವಿಟ್ಟು ಹೇಳ್ತೀರಿ, ಇದು ರಾಜಕೀಯ ಪ್ರತಿಯೊಬ್ಬರು ಒಬ್ಬರು ಹೇಳ್ತಾರೆ ಸಂಗಣ್ಣ ಸಾಹೇಬ್ರ ಅಂದ್ರೆ ಯಾರಂತಂದ್ರೆ ಇಡೀ ಕೊಪ್ಪಳ ಕ್ಷೇತ್ರದಾಗ ಹೇಳ್ತಾರೆ ಅಂತ ಮನುಷ್ಯನ್. ಇವತ್ ನಾವು ಟಿಕೆಟ್ ಕೊಡಲ್ಲ ಅಂದ್ರೆ ಇನ್ನ ಎಂತ ಕೊಡ್ತಾರೆ ಇವರು? ಬಸವರಾಜ್ ಯಾರಿಗೆ ಪರಿಚಯ? ಇವತ್ತಿ ನಾನು ಬಿಜೆಪಿ, ನಾನು ಸಣ್ಣ ಹುಡುಗಿಂದ ಬಿಜೆಪಿ ಮಾಡಿದೀನಿ, ಬಸವರಾಜ್ ಕ್ಯಾಂಡಿಡೇಟ್ ನಾನು ನೋಡಿಲ್ಲ, ಅದನ್ನ ಮಕ ನೋಡಿಲ್ಲ ಸರ್. ನಾನು ನಾಳೆ ನಾವು ಕಾಲ್ ಹಿಡಿದು ನಾವು ಓಟ್ ಹಾಕ್ಸ್ಬೇಕು ಬಿಜೆಪಿಗೆ. ಓಡಾಡಿ ಅವರೇ ಅವ್ರನ್ನ ಕರ್ಕೊಂಡು ಓಡಾಡಿ.
ಜೆಡಿಎಸ್ನಾಗ ಒಳ್ಳೆ ವರ್ಚಸ್ ಇಟ್ಕೊಂಡು ನಡ್ಕೊಂಡು ಉಂಟು ಅಂತವ್ರನ್ನ ಯಾರೋ ಲಕ್ಷ್ಮಣ್ ಸವದಿ ಅಂತವ್ರು ಇವತ್ತು ಪಾರ್ಟಿಗೆ ಬಿಜೆಪಿ ಪಾರ್ಟಿ ಕರ್ಕೊಂಡ್ಬಂದು ಅವ್ರನ್ನ ಬಲಿಪಶು ಮಾಡಿದ್ರು. ನಿಜವಾಗ್ಲು ಎರಡು ಸಲ ಮಿನಿಸ್ಟರ್ ಆಗಿರ್ತಿದ್ರು ಈ ಪಾರ್ಟಿ ಕರ್ಕೊಂಡ್ಬಂದು ಈ ಕೊಪ್ಪಳ ಕ್ಷೇತ್ರದಾಗ ಬಿಜೆಪಿ ಅನ್ನೋದೇ ಇರಲಿಲ್ಲ. ಸಂಗಣ್ಣವ್ರಿಂದಾನೆ ಬಿಜೆಪಿ ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು. ಇವತ್ತು ಅಂಥವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಕೇವಲ ಯಾರು ನಾಲ್ಕೈದು ಜನ ಅವ್ರ ಮಾತು ಕೇಳಿ ಏನೋ ಆರ್ ಎಸ್ ಎಸ್ ಪ್ರಬಲರದಾರ ಅಂತ ಅವ್ರ ಮಾತು ಕೇಳಿ ಇವತ್ತು ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ಚೇತನ್ ಗೌಡ ಪಾರ್ಟಿ ಪಾರ್ಟಿನ ಇದನ್ನೆಲ್ಲ ಮಣ್ಣು ಮುಗಿಸಾಕಿ ಕೆಲಸ ಮಾಡಕತ್ತಾರೆ. ದಯವಿಟ್ಟು ಸಂಗಣ್ಣ ಕರಡಿ ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಸಂಗಣ್ಣ ಕರಡಿ ಅವ್ರಿಗೆ ಅನ್ಯಾಯ ಆಗೋದು ಒಟ್ಟಿಗೆ ಅವ್ರ ಹಿಂದೆ ನಂಬಿಕೊಂಡಿರ್ತಕ್ಕಂಥ ಅನೇಕ ಲಕ್ಷಗಟ್ಟಲೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಬಹಳ ಮನ್ಸು ನೋವಾಗಿದೆ. ನಾಳೆ ದಿವಸ ಏನಾಗುತ್ತೋ ಏನಿಲ್ಲ ನನಗೆ ಗೊತ್ತಿಲ್ಲ. ದಯವಿಟ್ಟು ಈಗಲಾದರೂ ಪಾರ್ಟಿಯವರು ಹೈಕಮಾಂಡ್ ಅವ್ರು ತಿಳ್ಕೊಂಡ್ರು ಇನ್ನೂ ಟೈಮ್ ಇದೆ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಸವರಾಜ್ ಅನ್ನೋರನ್ನ ಯಾರು ನಾನು ಇವತ್ತು ಮಕ್ಕ ನೋಡಿಲ್ಲ. ತಾಲೂಕ್ ಪಂಚಾಯತ್ ಮೆಂಬರ್ ಸುಮಾರು 25 ವರ್ಷ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ನೋಡಿನಿ. ಇವತ್ತು ಬಸವರಾಜ್ ಡಾಕ್ಟರ್ ಯಾರು ಅಂತ ನಮಗ್ ಗೊತ್ತಿಲ್ಲ. ಅಂತವ್ರಿಗೆ ಟಿಕೆಟ್ ಕೊಟ್ಟು ಮಾಡ್ತಾರಂತಂದ್ರೆ ಇದು ಬಹಳ ಕೊಲೆ ಮಾಡ್ತಕ್ಕಂಥ ಕೆಲಸ. ಕಾರ್ಯಕರ್ತನ ಗೋಣಕ್ಕೆ ಹೋದಂಗಿದು ದಯವಿಟ್ಟು ನಿನ್ನ ಅವಕಾಶ ಐತಿ. ನಮ್ಮ ಪಕ್ಷದ ಮುಖಂಡರು ನಾಳೆ ವಿಚಾರ ಮಾಡಿ ಸಂಗಣ್ಣ ಸಾವಿರ ವಿರೋಧಿಗಳು ನಾಲ್ಕು ಜನ ರೊಕ್ಕ ತಗೊಂಡು ದೆಹಲಿಗೆ ಹೋಗಿ ಕುಂತ್ಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ನಾಯಕ ಬರಲಿ ರಾಜ್ಯ ನಾಯಕ ಬರಲಿ ಯಾರು ಗೊತ್ತಿಲ್ಲ. ಜನರ ಜೊತೆ ಇದ್ದಂತ ನಾಯಕರನ್ನ ಬಿಟ್ಟು ಯಾವ್ದೋ ಏಷ್ಯಾ ಪಿಶ್ನ ಕುಂದ್ರಂತರ ಕೊಡ್ತಾರೆ ಟಿಕೆಟ್ ಕೊಪ್ಪಳದಲ್ಲಿರುವಂತ ಆರ್ ಎಸ್ ಎಸ್ ಕೆಲವು ನಾಯಕರು ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿ ರೊಕ್ಕ ತಗೊಂಡು ಇವತ್ತು ಸಾಹೇಬ್ರಿಗೆ ಟಿಕೆಟ್ ತಪ್ಪಿಸ್ತಾ ಇದಾರೆ. ನಾವು ಇಡೀ ಬಿಜೆಪಿ ಡಾಕ್ಟರ್ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಬರ್ತಾ ಇಲ್ಲ, ತಹಸೀಲ್ ಆಫೀಸಿಗೆ ಒಂದು ಜನರ ಸೇವೆ ಮಾಡ್ತಾ ಇಲ್ಲ, ಕೆಬಿ ಅಂದ್ರೆ ಬರ್ತಾ ಇಲ್ಲ, ಮೂರು ದಿನದಿಂದ ಮಾಧ್ಯಮದಲ್ಲಿ ಮತ್ತೆ ಸಂಗಣ್ಣ ಸಾಹೇಬ್ರಿಗೆ ಟಿಕೆಟ್ ಫಿಕ್ಸ್ ಅಂತಂದು ಗೊತ್ತಾ ಇತ್ತು. ನಾವು ಬಹಳ ಖುಷಿಯಿಂದಿದ್ವಿ. ಆಕ್ಚುಲಿ ನಾವು ಹುಲಿಗೆಮ್ಮನ ಟೆಂಪಲ್ ಆಗಿದ್ವಿ ಸರ್, ಹೊರ ಬರತ್ಲಿ ಏನಂದ್ರೆ ಫೋನ್ ಮಾಡಿದ್ರು ಸಾಹೇಬ್ರಿಗೆ ಟಿಕೆಟ್ ಮಿಸ್ ಆಗಿದೆ ಅಂತಂದು. ಅಲ್ಲಿಂದ ಇಲ್ಲಿಗೆ 15 ನಿಮಿಷ ನಾವು ಹುಲಿಗಿಂದ ಕಾರ್ಯಕರ್ತರು ಬರ್ತಾ ಇದೀವಿ ಅಂದ್ರೆ ಅದು ಕಣ್ಣೀರ್ ಹಾಕಿಂದ ಬರ್ತಾ ಇದೀವಿ. ಇಲ್ಲಿ ಸಾಹೇಬ್ರಿಗೆ ಅನ್ಯಾಯ ಆಗ್ತಾ ಇದೆ ಸರ್. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯ ಕೆಲವೊಬ್ಬ ಆರ್ ಎಸ್ ಎಸ್ ನಾಯಕರು ಮತ್ತು ಈ ಹಿಂದಿರುವಂತಹ ಮಾಜಿ ಪದಾಧಿಕಾರಿಗಳು ಕಾಂಗ್ರೆಸ್ ಹತ್ರ ರೊಕ್ಕವನ್ನು ಪಡೆದುಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಹೇಬ್ರಿಗೆ ಟಿಕೆಟ್ ಅನ್ನ ತಪ್ಪಿಸ್ತಾ ಇದಾರೆ. ಯಾಕಂದ್ರೆ ಈ ಕ್ಷೇತ್ರ ಸಂಗಣ್ಣ ಸಾಹೇಬ್ರು ನೂರಕ್ಕೆ ನೂರು ಗೆಲ್ಲುವುದು ಶತಸಿದ್ಧವಾಗಿತ್ತು. ಹೇಗಾದ್ರೆ ಮಾಡಿ ರಾಜಶೇಖರ್ ಇಟ್ನಾಡು ಗೆಲ್ಲಬೇಕನ್ನೋಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮಲ್ಲೇ ಬಿಜೆಪಿಯ ಮಾಜಿ ಪದಾಧಿಕಾರಿಗಳು ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ರೊಕ್ಕ ಕೊಟ್ಟು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಟಿಕೆಟ್ ಅನ್ನ ತಪ್ಪಿಸಿ ಡಮ್ಮಿ ಇರುವಂತ ಒಬ್ಬ ಕ್ಯಾಂಡಿಡೇಟ್ಗೆ ಕೊಡ್ತಾ ಇದಾರೆ. ಇವತ್ತು ಬಸವರಾಜ್ ಅಂತಂದು ಯಾರಿಗೆ ಗೊತ್ತೇ ಇಲ್ಲ ಸರ್. ಇಷ್ಟು ಮಂದಿ ನಾವು ಕಾರ್ಯಕರ್ತ ಇದೀವಿ, ನಮಗೆ ನಾವು ಅವ್ರ ಮುಖನ ನೋಡಿಲ್ಲ ಸರ್. ಅವ್ರಿಗೆ ಮುಂದೆ ಗೆಲ್ಲದಂಗೆ ಊರಿಗೆ ಊರಿಗೆ ಹೋಗೋದಂಗೆ ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು, ಇವತ್ತು ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ, ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ. ಇವತ್ತು ನಮ್ಮ ಸಂಗಣ್ಣ ಸಾಹೇಬರು ನೂರಕ್ಕೆ ನೂರು ಟಿಕೆಟ್ ಕೊಟ್ಟರೆ ಸಾಕು, ಅವ್ರ ಮನೆ ಕುಂತ್ರೆ ಸಾಕು ಗೆಲ್ತಾರೆ. ಅಷ್ಟು ಜನಗೆ ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಇಷ್ಟೆಲ್ಲ ಏನಾಗ್ಬೇಕಂತೀರಿ ಮುಂದೆ? ಇವಾಗ ಅಕಸ್ಮಾತ್ ಏನಾದರೂ ಸಾಹೇಬರಿಗೆ ಟಿಕೆಟ್ ಇನ್ನೂ ನಮಗೆ ನಂಬಿಕೆ ಇದೆ ಸರ್. ಇನ್ನೂ ನಮಗೆ ಗೌಶೇಶ್ವರ ಮೇಲೆ ನಂಬಿಕೆ ಇದೆ, ಹುಲಿಗೆಮ್ಮನ ಮೇಲೆ ನಂಬಿಕೆ ಇದೆ, ಸಾಹೇಬರಿಗೆ ಇನ್ನೂ ಟಿಕೆಟ್ ನಮ್ಗೆ ಎಲ್ಲೇ ಒಂದು ಕಡೆ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಅಕಸ್ಮಾತ್ ಏನಾದರೂ ಟಿಕೆಟ್ ಮಿಸ್ ಆಯಿತು, ನಾವಂತರೂ ಯಾವುದೇ ಕಾರಣಕ್ಕೂ ಬಿಜೆಪಿ ಮನೆ ಮನೆಗೆ ಹೋಗಿ ಬಿಜೆಪಿಗೆ ಓಟ್ ಹಾಕ್ಬೇಡ್ರಿ ಅಂತಂದು ಹೇಳ್ತೀವಿ. ಫೋಟೋ ಓಟ್ ಹಾಕಂತ ಹೇಳ್ತೀವಿ. ಮಾರಾಟ ಆಗಿದೆ ಸರ್. ಇಲ್ಲಿ ಕೆಲವೊಬ್ರು ನಾಲ್ಕು ಮಂದಿ ಇಲ್ಲಿ ನಮ್ಮ ತಾಲೂಕ ಒಂದು ನಾಲ್ಕು ಜನ ಇದರಲ್ಲಿ ಇದ್ದಾರೆ ಸರ್. ಅವ್ರು ಈ ಹಿಂದೆ MLA ಟಿಕೆಟ್ಗೆ ಹಂಗ ಮಾಡಿದ್ರು, ಇವತ್ತು ಸಾಹೇಬ್ರನ್ನ ಇವತ್ತು ಹಂಗ ಮಾಡ್ತಾ ಇದಾರೆ.
ಹೆಸರು ಹೇಳೋದಕ್ಕಾಗಲ್ಲ, ನೀವು ಮಾಧ್ಯಮದವರು ಕಂಡಿಡ್ಕೋಬೇಕು ನೋಡ್ರಿ. ಯಾವುದೇ ಕಾರಣ ಹೆಸರು ಹೇಳಕ್ಕಾಗಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ಅಂತ ಇರೋದು ಮಾಜಿ ತಾಲೂಕು ಮಾಜಿ ನಾಳೆ ನಾಡದ ಎರಡು ದಿವಸ ಬಿಟ್ರೆ ಎಲ್ಲವೂ ನಾವೇ ಪ್ರಶ್ನೆ ಮಾಡಿ ಹೇಳ್ತೇವೆ. ಇನ್ನೇ ಎರಡು ದಿನ ಬಿಟ್ಟು ಸರ್ ಏನಪ್ಪ ಅಂದ್ರೆ, ಈ ಹಿಂದಿನ ಮಾಜಿ ಕೊಪ್ಪಳ ತಾಲೂಕಿನ ಗ್ರಾಮೀಣ ಮಂಡಳದ ಅಧ್ಯಕ್ಷರಾಗಿರ್ಬೋದು, ಈ ಹಿಂದೆ ನಮ್ಮ ಕೆಲವೊಂದು ಈ ಭಾಗದಲ್ಲಿ ಬಿಜೆಪಿಯ ಬಳ್ಳಾರಿ ವಸ್ತವರೇ ಇಸ್ಕೊಂಡಿರೋಂಥವ್ರು ಆಗಿರ್ಬೋದು, ಮತ್ತೆ ಒಬ್ಬರು ಆರ್ ಎಸ್ ಎಸ್ ಸರ್ ಅದಾರ ಸರ್. ನಿಜವಾಗ್ಲೂ ನಾನು ಅವ್ರ ಮನೆಗೆ ಓಟ್ ಹಾಕ್ರಿ ಎಮ್ ಎಲ್ ಎಗೆ ಅಂತ ನಾನು ಅವ್ರ ಮನೆಗೆ ಕೇಳಕ್ ಹೋಗಿನಿ ಸರ್. ಅಂಥವ್ರು ಇವತ್ತು ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದ್ದಾರೆ. ಅವರು ಈ ಭಾಗದಲ್ಲಿ ನಮ್ಮ ಇಟ್ನಾಳ ಭಾಗದಲ್ಲಿ ಒಬ್ಬ ಆರ್ ಎಸ್ ಎಸ್ ನಾಯಕ ಇದ್ದಾರೆ, ಅವರಿಂದ ಒಂದು ಓಟ್ ಬೀಳೋಗಲ್ಲ. ಆದ್ರೆ ಅವ್ರ ಇಂಫ್ಲುಯೆನ್ಸ್ ಮಾತ್ರ ಹೇಳಬಾರ್ದು, ಅಷ್ಟರ ಮಟ್ಟಿ ಇಂಫ್ಲುಯೆನ್ಸ್ ಇದೆ. ದಯವಿಟ್ಟು ನಾವು ತಾವು ಬಹಳಷ್ಟು ನಿರೀಕ್ಷೆಯಲ್ಲಿದ್ದೀರಿ, ಯಾಕಂದ್ರೆ 10 ವರ್ಷ ಒಳ್ಳೆ ಕೆಲಸ ಮಾಡಿದ್ರಿ, ಈಗ ಅನಿರೀಕ್ಷಿತವಾದಂಥ ಬೆಳವಣಿಗೆ ಏನು ಹೇಳ್ತೀರಿ? ಅಲ್ಲೂ ಈಗ ರಾಜಕಾರಣದಲ್ಲಿ ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ, ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಅಲ್ಲ ರೀಸನ್ ಏನು ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ, ಯಾರು ಅನೌನ್ಸ್ ಆಗಿದಲ್ಲ ಅಭ್ಯರ್ಥಿಗೆ ಒಳ್ಳೇದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ, ಮೋದಿಯವ್ರ ನಾಯಕತ್ವಕ್ಕೂ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ. ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ. ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವ್ರ ನಾಯಕತ್ವ ಒಪ್ಪಿಕೊಂಡಿದೆ. ಹಾಗಾಗಿ ಅಭ್ಯರ್ಥಿ ಯಾರೇ ಆಗಲಿ ಅವರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀನಿ. ನಡೆ ಏನು ಪಾರ್ಟಿಯಲ್ಲಿ ಇರ್ತೀವಿ, ಪಾರ್ಟಿ ಏನು ಪಾರ್ಟಿಗೆ ಬದ್ಧರಾಗಿ ಇರ್ಬೇಕಲ್ಲ. ತಮಗೆ ಅನ್ಯಾಯ ಆಯ್ತು ಅಂತ ಅನಿಸ್ತಾ ಇಲ್ಲ ತಮಗೆ? ನೋಡಿ, ನನಗೆ ಪರ್ಸನಲಿ ಅನ್ಯಾಯ ಆಯ್ತು ಅಂತಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ರಲ್ಲಿ, ನನಗೆ ಪರ್ಸನಲಿ ಏನು ಅನ್ಯಾಯ ಇಲ್ಲ. ನನಗೇನು ಇವತ್ತು ಸರ್ವಿಸ್ ಮಾಡಬೇಕಂತ ಒಂದು ಮನೋಭಾವದಿಂದ ಬಂದಿರತಕ್ಕಂಥವನು. 78ರಿಂದ ರಾಜಕಾರಣದಾಗ ಇದ್ದೀನಿ. ನನಗೆ ಬೇರೆ ಬೇರೆ ಆಸ್ತಿ ಅಂತಸ್ತು ಇಟ್ಕೊಂಡು ರಾಜಕಾರಣಕ್ಕೆ ಬಂದವಲ್ಲ, ನನಗೆ ತೃಪ್ತಿ ಇದೆ. ಏನೋ ನನಗೇನೆಂದರೆ ಮೋದಿಯವ್ರ ನಾಯಕತ್ವದಲ್ಲಿ ಅವತ್ತು ಇಡೀ ನನ್ನ 8 ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ, ಅದಕ್ಕೆ ನನಗೆ ಹ್ಯಾಪಿ ಇದ್ದೀನಿ. ನನಗೇನು ಇವತ್ತು ಹೆಚ್ಚಿನದೇನು ಎಲ್ಲ ಆಗಿದೆ ನನ್ನ ಮಂತ್ರಿ ಬಿಟ್ಟು. ಯಾರು ಮಿಸ್ ಮಾಡಿಸಿರೋ ಸರ್ ತಮ್ಮ ಟಿಕೆಟ್? ಗೊತ್ತಿಲ್ಲ ನನಗೆ ಯಾರು ಮಿಸ್ ಮಾಡಿಸಿದ್ರು, ಯಾರು ರಿಪೋರ್ಟ್ ತೊಗೊಂಡ್ರು ಏನದು ಗೊತ್ತಿಲ್ಲ, ಅದು ವರಿಷ್ಠರಿಗೆ ಗೊತ್ತು. ಕೆಲವು ಸಂಘಣ್ಣವರು ಜಲ್ದಿ ಜನರಿಗೆ ಸಿಗ್ತಾರೆ ಅನ್ನೋ ಒಂದು ಮಾತಿದೆ ಸರ್ ಕ್ಷೇತ್ರದೊಳಗೆ, ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಈ ಥರ ಆಯಿತು ಅಂತ ಸರ್ ಜನರಿಗೆ? ಅಲ್ಲ, ಅಲ್ಲಿ ಏನು ಇರಬೇಕು, ವರಿಷ್ಠರಿಗೆ ಹೊಸಬರು ಕೊಡಬೇಕು, ಇವ್ರಿಗೆ ವಯಸ್ಸಾಗಿದಂತಲೂ ಒಂದು ಇಟ್ಕೊಂಡಿರ್ಬೇಕು. ಏನೋ ಒಂದು ಮಾನದಂಡ ಇರ್ಬೋದು, ಅಥವಾ ನಮ್ಮ ಬಗ್ಗೆ ಏನಾದರೂ ಸ್ಟಡಿ ರಿಪೋರ್ಟ್ನಾಗ ಏನಾರ ಕೆಟ್ಟದ್ದಿರ್ಬೋದು, ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಬಟ್ ಏನೇ ಇರಲಿ, ಪಾರ್ಟಿ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೆ. ಯಡಿಯೂರಪ್ಪನವ್ರ ಜೊತೆ ಆತ್ಮೀಯ ಸಂಬಂಧ ಇತ್ತು, ಎಲ್ಲ ಸಂಪರ್ಕ ಇತ್ತು. ಅಲ್ಲ, ಎಲ್ಲರ ಜೊತೆಗೆ ಸಂಬಂಧ ಐತ್ರಿ. ಬೊಮ್ಮಾಯಿ ಸಾಹೇಬ್ರ ಜೊತೆ ಸಂಬಂಧ ಇದೆ, ಆರ್ ಅಶೋಕರ ಜೊತೆ ಸಂಬಂಧ ಇದೆ, ಯಡಿಯೂರಪ್ಪ ಸಾಹೇಬ್ರ ಜೊತೆ ಸಂಬಂಧ ಇದೆ, ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿದ್ದಂಥ ನಾಯಕರು. ಕೆಲವೊಬ್ಬರು ಟಿಕೆಟ್ ಅನ್ನು ಮಾರಾಟ ಆಗಿದೆ ಅಂತ ನಮ್ಮ ಮಾತುಗಳನ್ನ ಹೇಳ್ತಾರೆ. ಇಲ್ಲ, ನನಗೆ ಗೊತ್ತಿಲ್ಲ, ಅದು ನಾನು ಹೆಂಗೆ ಕಮೆಂಟ್ ಮಾಡೋದು. ಅಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ಮಾರಾಟ ಆಗಿದ್ದು ಅಥವಾ ಯಾವ ರೀತಿ ಆಗಿದೆ. ಅಂದ್ರೆ ಈಗ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಿರ್ತಾರೆ? ಮಾಡ್ತೀವಿ. ಸರ್ವೆ ಮಾಡಿರೋ ಪ್ರಕಾರನೇ ರಿಪೋರ್ಟ್ ಪ್ರಕಾರನೇ ಟಿಕೆಟ್ ಕೊಟ್ಟಿದ್ದಾರೆ ಅನಿಸ್ತದೆ ಸರ್ ನಿಮಗೆ? ಇಲ್ಲ, ನನಗೆ ಗೊತ್ತಾಗ್ತಿಲ್ಲ. ಈಗ ಒಂದೊಂದು ಸರಿ ಸರ್ವೆ ಇದ್ದರೂ ಕೂಡ ಈಗ ಚೇಂಜ್ ಮಾಡ್ತಿದ್ದಾರೆ. ಅವ್ರ ಪಾರ್ಟಿ ಯಾವುದೋ ಒಂದು ಮುಂದಿನ ಭವಿಷ್ಯ ಇರ್ಬೋದು, ಅಥವಾ ನಮ್ಮಿಂದ ಏನಾರ ಈಗ ಕೆಲವು ಘಟನೆಗಳಾಗಿರ್ಬೋದು, ನನಗೆ ಗೊತ್ತಿಲ್ಲದನ್ನು ಕೂಡ ಆಗಿರ್ಬೋದು, ಅಂಥವೆಲ್ಲ ಏನೋ ಮಾನದಂಡ ಇಟ್ಕೊಂಡು ಮಾಡಿದಾರೆ ಅಂತ ಅನಿಸ್ತದೆ ನನಗೆ. ಅಲ್ಲ, ವಿರೋಧ ಇಲ್ಲ, ಸಂಘಣ್ಣವರು ಮುಂಚೆನೇ ಹೇಳಿದ್ದಾರೆ ಪಕ್ಷ ಯಾರಿಗೆ ಕೊಟ್ಟರೂ ಕೆಲಸ ಮಾಡ್ತೀವಿ ಒಟ್ಟಿಗೆ ಅಂತೇಳಿ. ಇದೊಂದು ಭಾರತೀಯ ಜನತಾ ಪಕ್ಷ ಒಂದು ಫ್ಯಾಮಿಲಿ ಇದ್ದಂಗೆ, ಸಣ್ಣ ಪುಟ್ಟ ಒಬ್ಬರಿಗೆ ಬಿಟ್ಟು ಇನ್ನೊಬ್ರಿಗೆ ಸಿಕ್ಕಿರ್ಬೋದು. ಯುವಕರಿಗೆ ಈ ಸಲ ಕೊಟ್ಟಿದ್ದಾರೆ, ಬಟ್ ಅವರು ತಂದೆ ಸಮಾನರು, ನಾವು ಅವ್ರ ವಿಶ್ವಾಸಕ್ಕೆ ತೊಗೊಂಡು ಅವರು ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡ್ತೀವಿ. ಹೌದು, ಹೌದು, ಮೀಟ್ ಆಗ್ತೀವಿ. ಸರ್, ಈಗ ಎಲೆಕ್ಷನ್ ಅಂದರೆ ನಾಯಕರಿಂದ ಅಷ್ಟೇ ನಡೆಯಲ್ಲ ಸರ್, ಕಾರ್ಯಕರ್ತರು ಮೇನ್ ಇಂಪಾರ್ಟೆಂಟ್, ಬೂತ್ ಮಟ್ಟದಲ್ಲಿ ಎಲ್ಲರೂ ಕೂಡ. ನಾನು ಕಾರ್ಯಕರ್ತ ಸರ್, ಆ ಸವಾಲನ್ನ ಹೆಂಗ? ನಾನು ಕಾರ್ಯಕರ್ತನೇ ಇದ್ದೀನಿ, ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ನೀವು ನೋಡಿ 1 ಲಕ್ಷ ಜಾಸ್ತಿ ಮತಗಳಿಂದ ಅಂತರದಿಂದ ಆರಿಸಿ ಬರ್ತೀನಿ. 1 ಲಕ್ಷ ಮತಗಳಿಂದ ಮತ್ತೆ ಅಂತರದಿಂದ ನಾ ಆರಿಸಿ ಬರ್ತೀನಿ. ಸರ್, ಈಗ ನರೇಂದ್ರ ಮೋದಿ ಅವ್ರದ್ದು ಏನು ಕಳೆದ 10 ವರ್ಷದಿಂದ ಏನು ಪ್ರಗತಿ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದು ಮುಂದುವರೆದ ಭಾಗವಾಗಿ ಈಗ 3ನೇ ಸಲ ಅವರು ಆರ್ಶ್ ಬಂತು ಅಂತಂದರೆ, ಈಗೇನು ನಾವು 2047ಕ್ಕೆ ಏನು ಡೆವಲಪ್ಡ್ ಕಂಟ್ರಿ ಮಾಡಬೇಕಂದಿದ್ದಾರೆ, ಅದ್ರ ಪೂರ್ವಕವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಈಗ ಅಸಮಾಧಾನಗೊಳ್ಳಿರುತ್ತೆ. ಕೆಲವೊಬ್ಬರು ಸಂಸದರ ಮನೆಯಲ್ಲಿ ಭಾಳಷ್ಟು ಜನ ಅಸಮಾಧಾನ, ಬಸವರಾಜ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಅವ್ರ ಪಕ್ಷಕ್ಕೋಸ್ಕರ ಏನು ಕೆಲಸ ಮಾಡಿದ್ದಾರೆ.
ಇಲ್ಲ, ನಾವು ರಾಜಕೀಯ ಜೀವನದಲ್ಲಿ ನಮ್ಮ ತಂದೆ ಮಾಜಿ ಎಮ್ ಎಲ್ ಎ ಅವರು, ನಾವು ಇದೇ ಕೊಪ್ಪಳದವರೇ. ಕುಷ್ಟಗಿಯಲ್ಲಿ ಕೊಪ್ಪಳದಲ್ಲಿ ಲಾಸ್ಟ್ 12 ವರ್ಷದಿಂದ ನಾನು ಆರ್ಥೋಪೆಡಿಕ್ ಸರ್ಜನ್ನ ಕೆಲಸ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ನಮ್ಮ ತಂದೆ 35-40 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಸೊ ನಾವು ಈ ಊರಿಗೇನು ಹೊಸಬ್ರಲ್ಲ, ಕ್ಷೇತ್ರಕ್ಕೂ ಹೊಸಬ್ರಲ್ಲ. ಸಂಗಣ್ಣ ಕರಡಿಯವರು ನಮಗೆ ತಂದೆ ಸಮಾನ. ಅವರು ಮುಂಚೆನೂ ಹೇಳಿದ್ದಾರೆ, ಯಾರೇ ಟಿಕೆಟ್ ಸಿಗುತ್ತೆ ಅವ್ರಿಗೆ ನಾವು ದುಡಿತೀವಿ ಅಂಥೇಳಿ. ಸೊ ಈಗ ಅವ್ರ ನೇತೃತ್ವದಲ್ಲಿ ಅವರು ಸಹಕಾರದೊಂದಿಗೆ ನಾವು ಈ ಎಲೆಕ್ಷನ್ ಎದುರಿಸ್ತೀವಿ. ಇದು ಕಾರ್ಯಕರ್ತರ ಪಾರ್ಟಿ, ಜನತಾ ಪಕ್ಷದಲ್ಲಿ ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರು ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತಂದು ನನ್ನ ಅಭಿಪ್ರಾಯ. ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು, ಈ ಮುಂಚೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ, ನೀವು ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್, ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತ ಬಂದಿರೋದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡ್ರೆ, ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು. ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವಿಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಓಕೆ, ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೇನೂ ಹೋಗಿ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಈ ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ. ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಓದ್ಸಲ್ಲ, ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡ್ಕೊಂಡಷ್ಟು ಮಾಡಿಕೊಂಡು ನಾವು ಆರ್ಸಿ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆ. ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಲ್ಲ, ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್, ನೀವು ನಾಯಕರ ಅಕ್ಸೆಪ್ಟ್ ಮಾಡೋಲ್ಲ, ಬಟ್ ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಲ್ಲ. ಈ ಇವತ್ತೇ ಅನೌನ್ಸ್ ಆಗಿದೆ ನೀವು ಹೀಗೆ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ? ಹಾಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನಮಗೆ ಸಿಕ್ಕಿರೋದು. 21 ಸೀಟ್ ಬರ್ತದೆ ನೋಡಿ, ಇದು ಕೊಪ್ಪಳ ಹೋಗ್ತದೆ. ಬೇಕಾದ್ರೆ ಅವ್ರು ಸಾಹೇಬ್ರು ಏನಾರು ಅನ್ಕೊಳ್ಳಿ, ನಮ್ಮ ಬಗ್ಗೆ ಏನಾರು ಅನ್ಕೊಳ್ಳಿ, ದಯವಿಟ್ಟು ನಾಳೆ ಎಲ್ಲ ಕೊಪ್ಪಳ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನಿಮ್ಗೆ ಏನಾದರೂ ಸಾಹೇಬ್ರ ಬಗ್ಗೆ ಅಭಿಮಾನ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕಕ್ಕೆ ಹೋಗ್ತಾರೆ. ದಯವಿಟ್ಟು ಹೇಳ್ತೀರಿ, ಇದು ರಾಜಕೀಯ ಕೋಟಿಗಟ್ಟಲೆ ಸಾಲ ಮಾಡಿ ಎಲೆಕ್ಷನ್ ಮಾಡಿವ್ರಿ, ಎಮ್ ಎಲ್ ಎ ಸೋತೀವಿ. ಸಂಗಣ್ಣರ್ ಅಂದ್ರೆ ಪ್ರತಿಯೊಬ್ರು ಒಬ್ಬರು ಹೇಳ್ತಾರೆ, ಸಂಗಣ್ಣ ಸಾಹೇಬ್ರ ಅಂದ್ರೆ ಯಾರಂತಂದ್ರೆ ಇಡೀ ಕೊಪ್ಪಳ ಕ್ಷೇತ್ರದಾಗ ಹೇಳ್ತಾರೆ ಅಂತ ಮನುಷ್ಯನ್. ಇವತ್ ನಾವು ಟಿಕೆಟ್ ಕೊಡಲ್ಲ ಅಂದ್ರೆ ಇನ್ನ ಎಂತ ಕೊಡ್ತಾರೆ ಇವರು? ಬಸವರಾಜ್ ಯಾರಿಗೆ ಪರಿಚಯ? ಇವತ್ತಿ ನಾನು ಬಿಜೆಪಿ, ನಾನು ಸಣ್ಣ ಹುಡುಗಿಂದ ಬಿಜೆಪಿ ಮಾಡಿದೀನಿ, ಬಸವರಾಜ್ ಕ್ಯಾಂಡಿಡೇಟ್ ನಾನು ನೋಡಿಲ್ಲ, ಆತನ ಮಕ ನೋಡಿಲ್ಲ ಸರ್ ನಾನು. ನಾಳೆ ನಾವು ಕಾಲ್ ಹಿಡಿದು ನಾವು ಓಟ್ ಹಾಕ್ಸ್ಬೇಕು ಬಿಜೆಪಿಗೆ. ಒಳ್ಳೆ ವರ್ಷಸ್ ಇಟ್ಕೊಂಡು ನಡ್ಕೊಂಡು ಹೊಂಟನ್ ಯಾರೋ ಲಕ್ಷ್ಮಣ್ ಸವದಿ ಅಂತವ್ರು ಇವತ್ತು ಪಾರ್ಟಿಗೆ ಬಿಜೆಪಿ ಪಾರ್ಟಿ ಕರ್ಕೊಂಡ್ಬಂದು ಅವ್ರನ್ನ ಬಲಿಪಶು ಮಾಡಿದ್ರು. ನಿಜವಾಗ್ಲು 2 ಸಲ ಮಿನಿಸ್ಟರ್ ಆಗಿರ್ತಿದ್ರು, ಈ ಪಾರ್ಟಿಗೆ ಕರ್ಕೊಂಡ್ಬಂದು ಈ ಕೊಪ್ಪಳ ಕ್ಷೇತ್ರದಾಗ ಬಿಜೆಪಿ ಅನ್ನೋದೇ ಇರಲಿಲ್ಲ. ಸಂಗಣ್ಣವ್ರಿಂದನೇ ಬಿಜೆಪಿ, ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು. ಇವತ್ತು ಅಂಥವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಕೇವಲ ಯಾರು 4-5 ಜನ ಅವ್ರ ಮಾತು ಕೇಳಿ ಏನೋ ಆರ್ ಎಸ್ ಎಸ್ ಪ್ರಬಲರು ಅಂತ ಅವ್ರ ಮಾತು ಕೇಳಿ ಇವತ್ತು ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ಚೇತನ್ ಗೌಡ ಪಾರ್ಟಿ ಪಾರ್ಟಿನ ಇದನ್ನೆಲ್ಲ ಮಣ್ಣು ಮುಗಿಸಾಕಿ ಕೆಲಸ ಮಾಡಕತ್ತಾರೆ. ದಯವಿಟ್ಟು ಸಂಗಣ್ಣ ಕರಡಿ ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಸಂಗಣ್ಣ ಕರಡಿ ಅವ್ರಿಗೆ ಅನ್ಯಾಯ ಆಗೋದು ಒಟ್ಟಿಗೆ ಅವರಿಂದ ನಂಬಿಕೊಂಡಿರ್ತಕ್ಕಂಥ ಅನೇಕ ಲಕ್ಷಗಟ್ಟಲೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಬಹಳ ಮನ್ಸು ನೋವಾಗಿದೆ. ನಾಳೆ ದಿವಸ ಏನಾಗುತ್ತೋ ಏನಿಲ್ಲೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಈಗಲಾದರೂ ಪಾರ್ಟಿಯವರು ಹೈಕಮಾಂಡ್ ಅವ್ರು ತಿಳ್ಕೊಂಡ್ರು ಇನ್ನೂ ಟೈಮ್ ಇದೆ, ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಸವರಾಜನ್ನವ್ರನ್ನ ಯಾರು ನಾನು ಇವತ್ತು ಮಕ ನೋಡಿಲ್ಲ. ಸುಮಾರು 25 ವರ್ಷ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ನೋಡಿನಿ. ಇವತ್ತು ಬಸವರಾಜ್ ಡಾಕ್ಟರ್ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂಥವ್ರಿಗೆ ಟಿಕೆಟ್ ಕೊಟ್ಟು ಮಾಡ್ತಾರಂತ ಇದು ಬಹಳ ಕೊಲೆ ಮಾಡ್ತಕ್ಕಂಥ ಕೆಲಸ. ಕಾರ್ಯಕರ್ತನ ಗೋಣಕ್ಕೆ ಹೋದಂಗಿದು. ದಯವಿಟ್ಟು ನಿನ್ನ ಅವಕಾಶ ಐತಿ,
ನಮ್ಮ ಪಕ್ಷದ ಮುಖಂಡರು ಮುಖಂಡರು ನಾಳೆ ವಿಚಾರ ಮಾಡಿ ಯೋಗ್ಯತೆ ಇಲ್ಲ ಸಂಗಣ್ಣ ಸಾಹೇಬರ ವಿರೋಧಿಗಳು ನಾಲ್ಕು ಜನ ರೊಕ್ಕ ತಗೊಂಡು ದೆಹಲಿಗೆ ಹೋಗಿ ಕುಂತ್ಕೊಂಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ನಾಯಕ ಬರಲಿ ರಾಜ್ಯದಾಯಕ ಬರಲಿ ಜನರ ಜೊತೆ ಇದ್ದಂತ ನಾಯಕರನ್ನ ಬಿಟ್ಟು ಯಾವ್ದೋ ಏಷ್ಯಾ ಪಿಶ್ನ ಕುಂದ್ರಂತರ ಕೊಡ್ತಾರೆ ಟಿಕೆಟ್ ಸಾಮಾನ್ಯರನ್ನ ಕುಚ್ಚಿಕೊಳ್ಳರಿತ ಗೊತ್ತಿಲ್ಲ ಸರ್ ಹಳ್ಳಿ ಬಂದ್ರೆ ಓಟ್ ಅಲ್ಲ ಏಜೆಂಟ್ ಸತ್ಯ ಇರಲ್ಲ ಅವ್ನು ಯಾರು ಡಾಕ್ಟರ್ ಡಾಕ್ಟರ್ ಯಾರು ಏನ್ ಖುಷಿ ಮತ್ತೆ ಯಾರು ಡಾಕ್ಟರ್ ಸರ ಇಲ್ಲಿ ಏನ್ ಗೊತ್ತೈತಿ ಕೊಪ್ಪಳದಲ್ಲಿರುವಂತ ಆರ್ ಎಸ್ ಎಸ್ ಕೆಲವು ನಾಯಕರು ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿ ರೊಕ್ಕ ತಗೊಂಡು ಇವತ್ತು ಸಾಹೇಬರಿಗೆ ಟಿಕೆಟ್ ತಪ್ಪಿಸ್ತಾ ಇದಾರೆ ನಾವು ಇಡೀ ಬಿಜೆಪಿ ಡಾಕ್ಟರ್ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಬರ್ತಾ ಇಲ್ಲ ತಹಸೀಲ್ ಆಫೀಸಿಗೆ ಒಂದು ಜನರು ಸೇವೆ ಮಾಡ್ತಾ ಇಲ್ಲ ಕೆಬಿ ಅಂದ್ರೆ ಬರ್ತಾ ಇಲ್ಲ ಮೂರ್ ದಿನದಿಂದ ಮಾಧ್ಯಮದಲ್ಲಿ ಮತ್ತೆ ಸಂಗಣ್ಣ ಸಾಹೇಬರಿಗೆ ಟಿಕೆಟ್ ಫಿಕ್ಸ್ ಅಂತಂದು ಗೊತ್ತಾ ಇತ್ತು ನಾವು ಬಹಳ ಖುಷಿಯಿಂದಿದ್ವಿ ಆಕ್ಚುಲಿ ನಾವು ಉಲಿಗಮ್ಮನ ಟೆಂಪಲ್ ಆಗಿದ್ವಿ ಸರ್ ಹೊರ ಬರತ್ಲಿ ಏನಂದ್ರೆ ಫೋನ್ ಮಾಡಿದ್ರು ಸಾಹೇಬರಿಗೆ ಟಿಕೆಟ್ ಮಿಸ್ ಆಯ್ತಂತಂದು ಅಲ್ಲಿಂದ ಇಲ್ಲಿಗೆ 15 ನಿಮಿಷ ನಾವು ಉಲಿಗಿಂದ ಕಾರ್ಯಕರ್ತರು ಬರ್ತಾ ಇದೀವಿ ಅಂದ್ರೆ ಅದು ಕಣ್ಣೀರ್ ಹಾಕಿಂದ ಬರ್ತಾ ಇದೀವಿ ಇಲ್ಲಿ ಸಾಹೇಬರಿಗೆ ಅನ್ಯಾಯ ಆಗ್ತಾ ಇದೆ ಸರ್ ಕಾರಣ ಇಷ್ಟೇ ಕೊಪ್ಪಳ ಜಿಲ್ಲೆಯ ಕೆಲವೊಬ್ಬ ಆರ್ ಎಸ್ ಎಸ್ ನಾಯಕರು ಮತ್ತು ಈ ಹಿಂದಿರುವಂತಹ ಮಾಜಿ ಪದಾಧಿಕಾರಿಗಳು ಕಾಂಗ್ರೆಸ್ ಹತ್ರ ರೊಕ್ಕವನ್ನು ಪಡೆದುಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಹೇಬರಿಗೆ ಟಿಕೆಟ್ ಅನ್ನ ತಪ್ಪಿಸ್ತಾ ಇದಾರೆ. ಯಾಕಂದ್ರೆ ಈ ಕ್ಷೇತ್ರ ಸಂಗಣ್ಣ ಸಾಹೇಬರು 100ಕ್ಕೆ 100 ಗೆಲ್ಲುವುದು ಸತಸಿದ್ಧವಾಗಿತ್ತು. ಹೇಗಾದ್ರೆ ಮಾಡಿ ರಾಜಶೇಖರ ಇಟ್ನಾಡು ಗೆಲ್ಲಬೇಕನ್ನೋಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮಲ್ಲೇ ಬಿಜೆಪಿಯ ಮಾಜಿ ಪದಾಧಿಕಾರಿಗಳು ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ರೊಕ್ಕ ಕೊಟ್ಟು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಟಿಕೆಟ್ ಅನ್ನ ತಪ್ಪಿಸಿ ಡಮ್ಮಿ ಇರುವಂತ ಒಬ್ಬ ಕ್ಯಾಂಡಿಡೇಟ್ಗೆ ಕೊಡ್ತಾ ಇದಾರೆ. ಇವತ್ತು ಬಸವರಾಜ್ ಅಂತಂದು ಯಾರಿಗೆ ಗೊತ್ತೇ ಇಲ್ಲ ಸರ್, ಇಷ್ಟು ಮಂದಿ ನಾವು ಕಾರ್ಯಕರ್ತ ಇದೀವಿ, ನಮಗೆ ನಾವು ಅವ್ರ ಮುಖನ ನೋಡಿಲ್ಲ ಸರ್, ಅವ್ರಿಗೆ ಮುಂದೆ ಗೆಲ್ಲದಂಗೆ ಊರಿಗೆ ಊರಿಗೆ ಹೋಗೋದಂಗೆ. ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು, ಇವತ್ತು ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ, ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ. ಇವತ್ತು ನಮ್ಮ ಸಂಗಣ್ಣ ಸಾಹೇಬರು 100ಕ್ಕೆ 100 ಟಿಕೆಟ್ ಕೊಟ್ಟರೆ ಸಾಕು, ಅವ್ರ ಮನೆ ಕುಂತರೆ ಸಾಕು, ಗೆಲ್ತಾರೆ. ಅಷ್ಟು ಜನಗೆ ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಇಷ್ಟೆಲ್ಲ ಏನಾಗ್ಬೇಕಂತೀರಿ ಮುಂದೆ? ಇವಾಗ ಅಕಸ್ಮಾತ್ ಏನಾದರೂ ಸಾಹೇಬರಿಗೆ ಟಿಕೆಟ್ ಇನ್ನೂ ನಮಗೆ ನಂಬಿಕೆ ಇದೆ ಸರ್, ಇನ್ನೂ ನಮಗೆ ಗೌಶೇಶ್ವರ ಮೇಲೆ ನಂಬಿಕೆ ಇದೆ, ಉಲಿಗೆಮ್ಮನ ಮೇಲೆ ನಂಬಿಕೆ ಇದೆ, ಸಾಹೇಬರಿಗೆ ಇನ್ನೂ ಟಿಕೆಟ್ ನಮ್ಗೆ ಎಲ್ಲೇ ಒಂದು ಕಡೆ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಅಕಸ್ಮಾತ್ ಏನಾದರೂ ಟಿಕೆಟ್ ಮಿಸ್ ಆಯಿತು, ನಾವಂತರೂ ಯಾವುದೇ ಕಾರಣಕ್ಕೂ ಬಿಜೆಪಿ ಮನೆ ಮನೆಗೆ ಹೋಗಿ ಬಿಜೆಪಿಗೆ ಓಟ್ ಹಾಕ್ಬೇಡ್ರಿ ಅಂತಂದು ಹೇಳ್ತೀವಿ. ಫೋಟೋ ಓಟ್ ಹಾಕಂತ ಹೇಳ್ತೀವಿ. ಮಾರಾಟ ಆಗಿದೆ ಸರ್, ಇಲ್ಲಿ ಕೆಲವೊಬ್ರು 4 ಮಂದಿ ಇಲ್ಲಿ ನಮ್ಮ ತಾಲೂಕ ಒಂದು 4 ಜನ ಇದರಲ್ಲಿ ಇದ್ದಾರೆ ಸರ್. ಅವ್ರು ಈ ಹಿಂದೆ MLA ಟಿಕೆಟ್ಗೆ ಹಂಗ ಮಾಡಿದ್ರು, ಇವತ್ತು ಸಾಹೇಬ್ರನ್ನ ಇವತ್ತು ಹಂಗ ಮಾಡ್ತಾ ಇದಾರೆ. ಹೆಸರು ಹೇಳೋದಕ್ಕಾಗಲ್ಲ, ನೀವು ಮಾಧ್ಯಮದವರು ಕಂಡುಹಿಡ್ಕೋಬೇಕು ಸರ್. ಸರ್ ನೋಡ್ರಿ, ಯಾವುದೇ ಕಾರಣ ಹೆಸರು ಹೇಳಕ್ಕಾಗಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ಅಂತ ಇರೋದು ಮಾಜಿ ತಾಲೂಕು ಮಾಜಿ ನಾಳೆ ನಾಡದ 2 ದಿವಸ ಬಿಟ್ರೆ ಎಲ್ಲವೂ ನಾವೇ ಪ್ರಶ್ನೆ ಮಾಡಿ ಹೇಳ್ತೇವೆ. ಇನ್ನೇ 2 ದಿನ ಬಿಟ್ಟು ಸರ್ ಏನಪ್ಪ ಅಂದ್ರೆ, ಈ ಹಿಂದಿನ ಮಾಜಿ ಕೊಪ್ಪಳ ತಾಲೂಕಿನ ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿರ್ಬೋದು, ಈ ಹಿಂದೆ ನಮ್ಮ ಕೆಲವೊಂದು ಈ ಭಾಗದಲ್ಲಿ ಬಿಜೆಪಿಯ ಬಳ್ಳಾರಿ ವಸ್ತಾವರೆ ಇಸ್ಕೊಂಡಿರೋಂಥವ್ರು ಆಗಿರ್ಬೋದು, ಮತ್ತೆ ಒಬ್ಬರು ಆರ್ ಎಸ್ ಎಸ್ ಸರ್ ಅದಾರ ಸರ್. ನಿಜವಾಗ್ಲೂ ನಾನು ಅವ್ರ ಮನೆಗೆ ಓಟ್ ಹಾಕ್ರಿ MLA ಅಂತ ನಾನು ಅವ್ರ ಮನೆಗೆ ಕೇಳಕ್ ಹೋಗಿನಿ ಸರ್. ಅಂತವ್ರು ಇವತ್ತು ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದಾರೆ. ಅವ್ರು ಈ ಭಾಗದಲ್ಲಿ ನಮ್ಮ ಇಟ್ನಾಳ ಭಾಗದಲ್ಲಿ ಒಬ್ಬ ಆರ್ ಎಸ್ ಎಸ್ ನಾಯಕ ಇದಾರೆ, ಅವರಿಂದ ಒಂದು ಓಟ್ ಬೀಳಗಲ್ಲ, ಆದ್ರೆ ಅವ್ರ ಇನ್ಫ್ಲೂಯೆನ್ಸ್ ಮಾತ್ರ ಹೇಳಬಾರ್ದು. ಅಷ್ಟರ ಮಟ್ಟಿ ಇನ್ಫ್ಲೂಯೆನ್ಸ್ ಇದೆ. ದಯವಿಟ್ಟು ನಾವು ತಾವು ಬಹಳಷ್ಟು ನಿರೀಕ್ಷೆಯಲ್ಲಿದ್ರಿ, 10 ವರ್ಷ ಒಳ್ಳೆ ಕೆಲಸ ಮಾಡಿದ್ರಿ, ಈಗ ಅನಿರೀಕ್ಷಿತವಾದಂತ ಬೆಳವಣಿಗೆ ಏನ್ ಹೇಳ್ತಿದ್ರಿ? ಅಲ್ಲೂ ಈಗ ರಾಜಕಾರಣದಲ್ಲಿ ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ, ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಅಲ್ಲ ರೀಸನ್ ಏನು ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ, ಯಾರು ಅನೌನ್ಸ್ ಆಗಿದೆಲ್ಲ ಅಭ್ಯರ್ಥಿಗೆ ಒಳ್ಳೇದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ,
ಮೋದಿಯವರ ನಾಯಕತ್ವಕ್ಕೆ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ. ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ. ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವರ ನಾಯಕತ್ವ ಒಪ್ಪಿಕೊಂಡಿದೆ. ಹಾಗಾಗಿ ಅಭ್ಯರ್ಥಿ ಯಾರೇ ಆಗಲಿ ಅವರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀನಿ. ನಡೆ ಏನು ಪಾರ್ಟಿಯಲ್ಲಿ ಇರ್ತೀವಿ, ಪಾರ್ಟಿ ಏನು ಪಾರ್ಟಿಗೆ ಭದ್ರಾಗಿ ಇರ್ಬೇಕಲ್ಲ. ತಮಗೆ ಅನ್ಯಾಯ ಆಯ್ತು ಅಂತ ಅನಿಸ್ತಾ ಇಲ್ಲ ತಮಗೆ? ನೋಡಿ, ನನಗೆ ಪರ್ಸ್ನಲಿ ಅನ್ಯಾಯ ಆಯ್ತಂತಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ರಲ್ಲಿ, ನನಗೆ ಪರ್ಸ್ನಲಿ ಏನು ಅನ್ಯಾಯ ಇಲ್ಲ. ನನಗೇನು ಇವತ್ತು ಸರ್ವಿಸ್ ಮಾಡಬೇಕಂತ ಒಂದು ಮನೋಭಾವದಿಂದ ಬಂದಿರತಕ್ಕಂಥವನು. 78ರಿಂದ ರಾಜಕಾರಣದಾಗ ಇದ್ದೀನಿ. ನನಗೆ ಬೇರೆ ಬೇರೆ ಆಸ್ತಿ ಅಂತಸ್ತು ಇಟ್ಕೊಂಡು ರಾಜಕಾರಣಕ್ಕೆ ಬಂದವಲ್ಲ, ನನಗೆ ತೃಪ್ತಿ ಇದೆ. ಏನೋ ನನಗೇನೆಂದರೆ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ನನ್ನ ಇಡೀ ನನ್ನ 8 ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ. ಅದಕ್ಕೆ ನನಗೆ ಹ್ಯಾಪಿ ಇದ್ದೀನಿ. ನನಗೇನು ಇವತ್ತು ಹೆಚ್ಚಿನದೇನು ಎಲ್ಲ ಆಗಿದೆ ನನ್ನ ಮಂತ್ರಿ ಬಿಟ್ಟು. ಯಾರು ಮಿಸ್ ಮಾಡಿಸಿರೋ ಸರ್ ತಮ್ಮ ಟಿಕೆಟ್? ಗೊತ್ತಿಲ್ಲ ನನಗೆ ಯಾರು ಮಿಸ್ ಮಾಡಿಸಿದ್ರು, ಯಾರು ರಿಪೋರ್ಟ್ ತೊಗೊಂಡ್ರು ಏನದು ಗೊತ್ತಿಲ್ಲ. ಅದು ವರಿಷ್ಠರಿಗೆ ಗೊತ್ತು. ಕೆಲವು ಸಂಘಣ್ಣವರು ಜಲ್ದಿ ಜನರಿಗೆ ಸಿಗ್ತಾರೆ ಅನ್ನೋ ಒಂದು ಮಾತಿದೆ ಸರ್ ಕ್ಷೇತ್ರದೊಳಗೆ. ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಈ ಥರ ಆಯಿತು ಅಂತ ಸರ್ ಜನರಿಗೆ? ಅಲ್ಲ, ಅಲ್ಲಿ ಏನು ಇರಬೇಕು, ವರಿಷ್ಠರಿಗೆ ಹೊಸಬರು ಕೊಡಬೇಕು, ಇವ್ರಿಗೆ ವಯಸ್ಸಾಗಿದಂತಲೂ ಒಂದು ಇಟ್ಕೊಂಡಿರ್ಬೇಕು. ಏನೋ ಒಂದು ಮಾನದಂಡ ಇರ್ಬೋದು, ಅಥವಾ ನಮ್ಮ ಬಗ್ಗೆ ಏನಾದರೂ ಸ್ಟಡಿ ರಿಪೋರ್ಟ್ನಾಗ ಏನಾರು ಕೆಟ್ಟದ್ದಿರ್ಬೋದು. ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಬಟ್ ಏನೇ ಇರಲಿ, ಪಾರ್ಟಿ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೆ. ಯಡಿಯೂರಪ್ಪನವ್ರ ಜೊತೆ ಆತ್ಮೀಯ ಸಂಬಂಧ ಇತ್ತು, ಎಲ್ಲ ಸಂಪರ್ಕ ಇತ್ತು. ಅಲ್ಲ, ಎಲ್ಲರ ಜೊತೆಗೆ ಸಂಬಂಧ ಐತ್ರಿ. ಬೊಮ್ಮಾಯಿ ಸಾಹೇಬ್ರ ಜೊತೆ ಸಂಬಂಧ ಇದೆ, ಆರ್ ಅಶೋಕರ ಜೊತೆ ಸಂಬಂಧ ಇದೆ, ಯಡಿಯೂರಪ್ಪ ಸಾಹೇಬ್ರ ಜೊತೆ ಸಂಬಂಧ ಇದೆ. ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿದ್ದಂಥ ನಾಯಕರು. ಕೆಲವೊಬ್ಬರು ಟಿಕೆಟ್ ಅನ್ನು ಮಾರಾಟ ಆಗಿದೆ ಅಂತ ನಮ್ಮ ಮಾತುಗಳನ್ನು ಹೇಳ್ತಾರೆ. ಇಲ್ಲ, ನನಗೆ ಗೊತ್ತಿಲ್ಲ, ಅದು ನಾನು ಹೆಂಗೆ ಕಮೆಂಟ್ ಮಾಡೋದು. ಅಲ್ಲಿ ನನಗೆ ಅದೆಲ್ಲ ಗೊತ್ತಿಲ್ಲ, ಮಾರಾಟ ಆಗಿದ್ದು ಅಥವಾ ಯಾವ ರೀತಿ ಆಗಿದೆ. ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ. ಸರ್ವೆ ಮಾಡಿರೋ ಪ್ರಕಾರನೇ ರಿಪೋರ್ಟ್ ಪ್ರಕಾರನೇ ಟಿಕೆಟ್ ಕೊಟ್ಟಿದ್ದಾರೆ ಅನಿಸ್ತದೆ ಸರ್ ನಿಮಗೆ? ಇಲ್ಲ, ನನಗೆ ಗೊತ್ತಾಗ್ತಿಲ್ಲ. ಈಗ ಒಂದೊಂದು ಸರಿ ಸರ್ವೆ ಇದ್ದರೂ ಕೂಡ ಈಗ ಚೇಂಜ್ ಮಾಡ್ತಿದ್ದಾರೆ. ಅವ್ರ ಪಾರ್ಟಿ ಯಾವುದೋ ಒಂದು ಮುಂದಿನ ಭವಿಷ್ಯ ಇರ್ಬೋದು, ಅಥವಾ ನಮ್ಮಿಂದ ಏನಾರ ಈಗ ಕೆಲವು ಘಟನೆಗಳಾಗಿರ್ಬೋದು, ನನಗೆ ಗೊತ್ತಿಲ್ಲದನ್ನು ಕೂಡ ಆಗಿರ್ಬೋದು. ಅಂಥವೆಲ್ಲ ಏನೋ ಮಾನದಂಡ ಇಟ್ಕೊಂಡು ಮಾಡಿದಾರೆ ಅಂತ ಅನಿಸ್ತದೆ ನನಗೆ. ಅಲ್ಲ, ವಿರೋಧ ಇಲ್ಲ, ಸಂಘಣ್ಣವರು ಮುಂಚೆನೇ ಹೇಳಿದ್ದಾರೆ ಪಕ್ಷ ಯಾರಿಗೆ ಕೊಟ್ಟರೂ ಕೆಲಸ ಮಾಡ್ತೀವಿ ಒಟ್ಟಿಗೆ ಅಂತೇಳಿ. ಇದೊಂದು ಭಾರತೀಯ ಜನತಾ ಪಕ್ಷ ಒಂದು ಫ್ಯಾಮಿಲಿ ಇದ್ದಂಗೆ, ಸಣ್ಣ ಪುಟ್ಟ ಒಬ್ಬರಿಗೆ ಬಿಟ್ಟು ಇನ್ನೊಬ್ರಿಗೆ ಸಿಕ್ಕಿರ್ಬೋದು. ಯುವಕರಿಗೆ ಈ ಸಲ ಕೊಟ್ಟಿದ್ದಾರೆ, ಬಟ್ ಅವರು ತಂದೆ ಸಮಾನರು. ನಾವು ಅವ್ರ ವಿಶ್ವಾಸಕ್ಕೆ ತೊಗೊಂಡು ಅವರ ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡ್ತೀವಿ. ಹೌದು, ಮೀಟ್ ಆಗ್ತೀವಿ. ಸರ್, ಈಗ ಎಲೆಕ್ಷನ್ ಅಂದರೆ ನಾಯಕರಿಂದ ಅಷ್ಟೇ ನಡೆಯಲ್ಲ ಸರ್, ಕಾರ್ಯಕರ್ತರು ಮೇನ್ ಇಂಪಾರ್ಟೆಂಟ್, ಬೂತ್ ಮಟ್ಟದಲ್ಲಿ ಎಲ್ಲರೂ ಕೂಡ. ನಾನು ಕಾರ್ಯಕರ್ತ ಸರ್, ಆ ಸವಾಲನ್ನ ಹೆಂಗ? ನಾನು ಕಾರ್ಯಕರ್ತನೇ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ನೀವು ನೋಡಿ, 100,000 ಜಾಸ್ತಿ ಮತಗಳಿಂದ ಅಂತರದಿಂದ ಆರಿಸಿ ಬರ್ತೀನಿ. 100,000 ಮತಗಳಿಂದ ಮತ ಅಂತರದಿಂದ ನಾನು ಆರಿಸಿ ಬರ್ತೀನಿ. ಸರ್, ಈಗ ನರೇಂದ್ರ ಮೋದಿ ಅವ್ರದ್ದು ಏನು ಕಳೆದ 10 ಏನು ಪ್ರಗತಿ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದು ಮುಂದುವರೆದ ಭಾಗವಾಗಿ ಈಗ 3ನೇ ಸಲ ಅವರು ಆರ್ಶ್ ಬಂತು ಅಂತಂದರೆ, ಈಗೇನು ನಾವು 2047 ಏನು ಡೆವಲಪ್ಡ್ ಕಂಟ್ರಿ ಮಾಡಬೇಕಂದಿದ್ದಾರೆ, ಅದ್ರ ಪೂರ್ವಕವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಲ್ಲ. ನಾವು ರಾಜಕೀಯ ಜೀವನದಲ್ಲಿ ನಮ್ಮ ತಂದೆ ಮಾಜಿ MLA ಅವರು, ನಾವು ಇದೇ ಕೊಪ್ಪಳದವರೇ. ಕುಷ್ಟಗಿಯಲ್ಲಿ ಕೊಪ್ಪಳದಲ್ಲಿ ಲಾಸ್ಟ್ 12 ನಾನು ಆರ್ಥೋಪೆಡಿಕ್ ಸರ್ಜನ್ನ ಕೆಲಸ ಮಾಡ್ತಾ ಇದ್ದೀನಿ. 5 ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ನಮ್ಮ ತಂದೆ 35-40 ರಾಜಕಾರಣದಲ್ಲಿದ್ದಾರೆ. ಸೊ ನಾವು ಈ ಊರಿಗೇನು ಹೊಸಬ್ರಲ್ಲ, ಕ್ಷೇತ್ರಕ್ಕೂ ಹೊಸಬ್ರಲ್ಲ. ಸಂಗಣ್ಣ ಕರಡಿಯವರು ನಮಗೆ ತಂದೆ ಸಮಾನ. ಅವರು ಮುಂಚೆನೂ ಹೇಳಿದ್ದಾರೆ, ಯಾರೇ ಟಿಕೆಟ್ ಸಿಗುತ್ತೆ ಅವ್ರಿಗೆ ನಾವು ದುಡಿತೀವಿ ಅಂಥೇಳಿ. ಸೊ ಈಗ ಅವ್ರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ನಾವು ಈ ಎಲೆಕ್ಷನ್ ಎದುರಿಸ್ತೀವಿ. ಇದು ಕಾರ್ಯಕರ್ತರ ಪಾರ್ಟಿ, ಜನತಾ ಪಕ್ಷದಲ್ಲಿ ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರು ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತಂದು ನನ್ನ ಅಭಿಪ್ರಾಯ. ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು, ಈ ಮುಂಚೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ, ನೀವು ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್, ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತ ಬಂದಿರೋದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡ್ರೆ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು.
ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವಿಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಓಕೆ, ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೇನೂ ಹೋಗಿ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಈ ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ, ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಓದ್ಸಲ್ಲ, ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡ್ಕೊಂಡಷ್ಟು ಮಾಡಿಕೊಂಡು ನಾವು ಆರ್ಶ್ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆ. ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಲ್ಲ, ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್, ನೀವು ನಾಯಕರ ಅಕ್ಸೆಪ್ಟ್ ಮಾಡೋಲ್ಲ, ಬಟ್ ಕಾರ್ಯಕರ್ತರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಲ್ಲ. ಈ ಇವತ್ತೇ ಅನೌನ್ಸ್ ಆಗಿದೆ ನೀವು ಹೀಗೆ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ? ಹಾಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನಮಗೆ ಸಿಕ್ಕಿರೋದು. 21 ಸೀಟ್ ಬರ್ತದೆ ನೋಡಿ, ಇದು ಕೊಪ್ಪಳ ಹೋಗ್ತದೆ. ಬೇಕಾದ್ರೆ ಅವ್ರು ಸಾಹೇಬ್ರು ಏನಾರು ಅನ್ಕೊಳ್ಳಿ, ನಮ್ಮ ಬಗ್ಗೆ ಏನಾರು ಅನ್ಕೊಳ್ಳಿ, ದಯವಿಟ್ಟು ನಾಳೆ ಎಲ್ಲ ಕೊಪ್ಪಳ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನಿಮ್ಗೆ ಏನಾದರೂ ಸಾಹೇಬ್ರ ಬಗ್ಗೆ ಅಭಿಮಾನ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕಕ್ಕೆ ಹೋಗ್ತಾರೆ. ದಯವಿಟ್ಟು ಹೇಳ್ತೀರಿ, ಇದು ರಾಜಕೀಯ ಪ್ರತಿಯೊಬ್ಬರು ಒಬ್ಬರು ಹೇಳ್ತಾರೆ ಸಂಗಣ್ಣ ಸಾಹೇಬ್ರ ಅಂದ್ರೆ ಯಾರಂತಂದ್ರೆ ಇಡೀ ಕೊಪ್ಪಳ ಕ್ಷೇತ್ರದಾಗ ಹೇಳ್ತಾರೆ ಅಂತ ಮನುಷ್ಯನ್. ಇವತ್ ನಾವು ಟಿಕೆಟ್ ಕೊಡಲ್ಲ ಅಂದ್ರೆ ಇನ್ನ ಎಂತ ಕೊಡ್ತಾರೆ ಇವರು? ಬಸವರಾಜ್ ಯಾರಿಗೆ ಪರಿಚಯ? ಇವತ್ತಿ ನಾನು ಬಿಜೆಪಿ, ನಾನು ಸಣ್ಣ ಹುಡುಗಿಂದ ಬಿಜೆಪಿ ಮಾಡಿದೀನಿ, ಬಸವರಾಜ್ ಕ್ಯಾಂಡಿಡೇಟ್ ನಾನು ನೋಡಿಲ್ಲ, ಅದನ್ನ ಮಕ ನೋಡಿಲ್ಲ ಸರ್. ನಾನು ನಾಳೆ ನಾವು ಕೈಕಾಲು ಹಿಡಿದು ನಾವು ಓಟ್ ಹಾಕ್ಸ್ಬೇಕು ಬಿಜೆಪಿಗೆ. ಒಳ್ಳೆ ವರ್ಷಸ್ ಇಟ್ಕೊಂಡು ನಡ್ಕೊಂಡು ಉಂಟಂತ ಯಾರೋ ಲಕ್ಷ್ಮಣ್ ಸವದಿ ಅಂತವ್ರು ಇವತ್ತು ಪಾರ್ಟಿಗೆ ಬಿಜೆಪಿ ಪಾರ್ಟಿ ಕರ್ಕೊಂಡ್ಬಂದು ಅವ್ರನ್ನ ಬಲಿಪಶು ಮಾಡಿದ್ರು. ನಿಜವಾಗ್ಲು 2 ಸಲ ಮಿನಿಸ್ಟರ್ ಆಗಿರ್ತಿದ್ರು, ಈ ಪಾರ್ಟಿ ಕರ್ಕೊಂಡ್ಬಂದು ಈ ಕೊಪ್ಪಳ ಕ್ಷೇತ್ರದಾಗ ಬಿಜೆಪಿ ಅನ್ನೋದೇ ಇರಲಿಲ್ಲ. ಸಂಗಣ್ಣವ್ರಿಂದನೇ ಬಿಜೆಪಿ, ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು. ಇವತ್ತು ಅಂಥವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಕೇವಲ ಯಾರು 4-5 ಜನ ಅವ್ರ ಮಾತು ಕೇಳಿ ಏನೋ ಆರ್ ಎಸ್ ಎಸ್ ಪ್ರಬಲರು ಅಂತ ಅವ್ರ ಮಾತು ಕೇಳಿ ಇವತ್ತು ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ಚೇತನ್ ಗೌಡ ಪಾರ್ಟಿ ಪಾರ್ಟಿನ ಇದನ್ನೆಲ್ಲ ಮಣ್ಣು ಮುಗಿಸಾಕಿ ಕೆಲಸ ಮಾಡಕತ್ತಾರೆ. ದಯವಿಟ್ಟು ಸಂಗಣ್ಣ ಕರಡಿ ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಸಂಗಣ್ಣ ಕರಡಿ ಅವ್ರಿಗೆ ಅನ್ಯಾಯ ಆಗೋದು ಒಟ್ಟಿಗೆ ಅವರಿಂದ ನಂಬಿಕೊಂಡಿರ್ತಕ್ಕಂಥ ಅನೇಕ ಲಕ್ಷಗಟ್ಟಲೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಬಹಳ ಮನ್ಸು ನೋವಾಗಿದೆ. ನಾಳೆ ದಿವಸ ಏನಾಗುತ್ತೋ ಏನಿಲ್ಲೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಈಗಲಾದರೂ ಪಾರ್ಟಿಯವರು ಹೈಕಮಾಂಡ್ ಅವರು ತಿಳ್ಕೊಂಡ್ರು ಇನ್ನೂ ಟೈಮ್ ಇದೆ, ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಸವರಾಜ್ ಅನ್ನೋರನ್ನ ಯಾರು ನಾನು ಇವತ್ತು ಮಕ ನೋಡಿಲ್ಲ. ಸುಮಾರು 25 ವರ್ಷ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ನೋಡಿನಿ. ಇವತ್ತು ಬಸವರಾಜ್ ಡಾಕ್ಟರ್ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂಥವ್ರಿಗೆ ಟಿಕೆಟ್ ಕೊಟ್ಟು ಮಾಡ್ತಾರಂತ ಇದು ಬಹಳ ಕೊಲೆ ಮಾಡ್ತಕ್ಕಂಥ ಕೆಲಸ. ಕಾರ್ಯಕರ್ತನ ಗೋಣಕ್ಕೆ ಹೋದಂಗಿದು. ದಯವಿಟ್ಟು ನಿನ್ನ ಅವಕಾಶ ಐತಿ. ನಮ್ಮ ಪಕ್ಷದ ಮುಖಂಡರು ನಾಳೆ ವಿಚಾರ ಮಾಡಿ ಸಂಗಣ್ಣ ಸಾಹೇಬ್ರ ವಿರೋಧಿಗಳು 4 ಜನ ರೊಕ್ಕ ತಗೊಂಡು ದೆಹಲಿಗೆ ಹೋಗಿ ಕುಂತ್ಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ನಾಯಕ ಬರಲಿ, ರಾಜ್ಯ ನಾಯಕ ಬರಲಿ, ಯಾರು ಗೊತ್ತಿಲ್ಲ. ಜನರ ಜೊತೆ ಇದ್ದಂತ ನಾಯಕರನ್ನ ಬಿಟ್ಟು ಯಾವ್ದೋ ಏಷಿಯಾ ಪಿಶ್ನ ಕುಂದ್ರ ಅಂತ ಕೊಡ್ತಾರೆ ಟಿಕೆಟ್. ಸಾಮಾನ್ಯ ಕೊಪ್ಪಳದಲ್ಲಿರುವಂತ ಆರ್ ಎಸ್ ಎಸ್ ಕೆಲವು ನಾಯಕರು
ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿ ರೊಕ್ಕ ತಗೊಂಡು ಇವತ್ತು ಸಾಹೇಬ್ರಿಗೆ ಟಿಕೆಟ್ ತಪ್ಪಿಸ್ತಾ ಇದಾರೆ. ಇದಕ್ಕೆ ನಾವು ಇಡೀ ಬಿಜೆಪಿ ಡಾಕ್ಟರ್ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಬರ್ತಾ ಇಲ್ಲ, ತಹಸೀಲ್ ಆಫೀಸಿಗೆ ಒಂದು ಜನರ ಸೇವೆ ಮಾಡ್ತಾ ಇಲ್ಲ, ಕೆಬಿ ಅಂದ್ರೆ ಬರ್ತಾ ಇಲ್ಲ, ಜನರ ಜೊತೆ ಇದ್ದಾರೆ ಇವತ್ತು. ಮೂರು ದಿನದಿಂದ ಮಾಧ್ಯಮದಲ್ಲಿ ಮತ್ತೆ ಸಂಗಣ್ಣ ಸಾಹೇಬ್ರಿಗೆ ಟಿಕೆಟ್ ಫಿಕ್ಸ್ ಅಂತಂದು ಬರ್ತಾ ಇತ್ತು. ನಾವು ಬಹಳ ಖುಷಿಯಿಂದಿದ್ವಿ. ಆಕ್ಚುಲಿ ನಾವು ಉಲಿಗಮ್ಮನ ಟೆಂಪಲ್ ಆಗಿದ್ದೀವಿ ಸರ್. ಹೊರ ಬರತ್ಲಿ ಏನಂದ್ರೆ ಫೋನ್ ಮಾಡಿದ್ರು ಸಾಹೇಬ್ರಿಗೆ ಟಿಕೆಟ್ ಮಿಸ್ ಆಗಿದಂತಂದು. ಅಲ್ಲಿಂದ ಇಲ್ಲಿಗೆ 15 ನಿಮಿಷ ನಾವು ಉಲಿಗಿಂದ ಕಾರ್ಯಕರ್ತರು ಬರ್ತಾ ಇದೀವಿ ಅಂದ್ರೆ ಅದು ಕಣ್ಣೀರ್ ಹಾಕಿಂದ ಬರ್ತಾ ಇದೀವಿ. ಇಲ್ಲಿ ಸಾಹೇಬ್ರಿಗೆ ಅನ್ಯಾಯ ಆಗ್ತಾ ಇದೆ ಸರ್. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯ ಕೆಲವೊಬ್ಬ RSS ನಾಯಕರು ಮತ್ತು ಈ ಹಿಂದಿರುವಂತಹ ಮಾಜಿ ಪದಾಧಿಕಾರಿಗಳು ಕಾಂಗ್ರೆಸ್ ಹತ್ರ ರೊಕ್ಕವನ್ನು ಪಡೆದುಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಹೇಬ್ರಿಗೆ ಟಿಕೆಟ್ ಅನ್ನ ತಪ್ಪಿಸ್ತಾ ಇದಾರೆ. ಯಾಕಂದ್ರೆ ಈ ಕ್ಷೇತ್ರ ಸಂಗಣ್ಣ ಸಾಹೇಬ್ರು 100ಕ್ಕೆ 100 ಗೆಲ್ಲುವುದು ಶತಸಿದ್ಧವಾಗಿತ್ತು. ಹೇಗಾದ್ರೆ ಮಾಡಿ ರಾಜಶೇಖರ್ ಇಟ್ನಾಡು ಗೆಲ್ಲಬೇಕನ್ನೋಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮಲ್ಲೇ BJP ಮಾಜಿ ಪದಾಧಿಕಾರಿಗಳು ಮತ್ತು RSS ನಾಯಕರಿಗೆ ರೊಕ್ಕ ಕೊಟ್ಟು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಟಿಕೆಟ್ ಅನ್ನ ತಪ್ಪಿಸಿ ಡಮ್ಮಿ ಇರುವಂತ ಒಬ್ಬ ಕ್ಯಾಂಡಿಡೇಟ್ಗೆ ಕೊಡ್ತಾ ಇದಾರೆ. ಇವತ್ತು ಬಸವರಾಜ್ ಅಂತಂದು ಯಾರಿಗೆ ಗೊತ್ತೇ ಇಲ್ಲ ಸರ್. ಇಷ್ಟು ಮಂದಿ ನಾವು ಕಾರ್ಯಕರ್ತ ಇದೀವಿ, ನಮಗೆ ನಾವು ಅವ್ರ ಮುಖನ ನೋಡಿಲ್ಲ ಸರ್. ಅವ್ರಿಗೆ ಮುಂದೆ ಗೆಲ್ಲದಂಗೆ ಊರಿಗೆ ಊರಿಗೆ ಹೋಗೋದಂಗೆ ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು, ಇವತ್ತು ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ, ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ. ಇವತ್ತು ನಮ್ಮ ಸಂಗಣ್ಣ ಸಾಹೇಬರು 100ಕ್ಕೆ 100 ಟಿಕೆಟ್ ಕೊಟ್ಟರೆ ಸಾಕು, ಅವ್ರ ಮನೆ ಕುಂತ್ರೆ ಸಾಕು, ಗೆಲ್ತಾರೆ. ಅಷ್ಟು ಜನಕ್ಕೆ ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಇಷ್ಟೆಲ್ಲ ಏನಾಗ್ಬೇಕಂತೀರಿ ಮುಂದೆ? ಇವಾಗ ಅಕಸ್ಮಾತ್ ಏನಾದರೂ ಸಾಹೇಬರಿಗೆ ಟಿಕೆಟ್, ಇನ್ನೂ ನಮಗೆ ನಂಬಿಕೆ ಇದೆ ಸರ್. ಇನ್ನೂ ನಮಗೆ ಗೌಶೇಶ್ವರ ಮೇಲೆ ನಂಬಿಕೆ ಇದೆ, ಉಲಿಗಮ್ಮನ ಮೇಲೆ ನಂಬಿಕೆ ಇದೆ, ಸಾಹೇಬರಿಗೆ ಇನ್ನೂ ಟಿಕೆಟ್ ನಮ್ಗೆ ಎಲ್ಲೇ ಒಂದು ಕಡೆ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಅಕಸ್ಮಾತ್ ಏನಾದರೂ ಟಿಕೆಟ್ ಮಿಸ್ ಆಯಿತು, ನಾವಂತರೂ ಯಾವುದೇ ಕಾರಣಕ್ಕೂ BJP ಮನೆ ಮನೆಗೆ ಹೋಗಿ BJP ಓಟ್ ಹಾಕ್ಬೇಡ್ರಿ ಅಂತಂದು ಹೇಳ್ತೀವಿ. ಫೋಟೋ ಓಟ್ ಹಾಕಂತ ಹೇಳ್ತೀವಿ. ಮಾರಾಟ ಆಗಿದೆ ಸರ್. ಇಲ್ಲಿ ಕೆಲವೊಬ್ರು 4 ಮಂದಿ ಇಲ್ಲಿ ನಮ್ಮ ತಾಲೂಕು ಒಂದು 4 ಜನ ಇದರಲ್ಲಿ ಇದಾರೆ ಸರ್. ಅವ್ರು ಈ ಹಿಂದೆ MLA ಟಿಕೆಟ್ಗೆ ಹಂಗ ಮಾಡಿದ್ರು, ಇವತ್ತು ಸಾಹೇಬ್ರನ್ನ ಇವತ್ತು ಹಂಗ ಮಾಡ್ತಾ ಇದಾರೆ. ಹೆಸರು ಹೇಳೋದಕ್ಕಾಗಲ್ಲ, ನೀವು ಮಾಧ್ಯಮದವರು ಕಂಡುಹಿಡ್ಕೋಬೇಕು ಸರ್. ಸರ್ ನೋಡ್ರಿ, ಯಾವುದೇ ಕಾರಣ ಹೆಸರು ಹೇಳಕ್ಕಾಗಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ಅಂತ ಇರೋದು ಮಾಜಿ ತಾಲೂಕು ಮಾಜಿ ನಾಳೆ ನಾಡದ 2 ದಿವಸ ಬಿಟ್ರೆ ಎಲ್ಲವೂ ನಾವೇ ಪ್ರಶ್ನೆ ನಾವೇ ಪ್ರಶ್ನೆ ಮಾಡಿ ಹೇಳ್ತೇವೆ 2 ದಿನ ಬಿಟ್ಟು. ಸರ್ ಏನಪ್ಪ ಅಂದ್ರೆ, ಈ ಹಿಂದಿನ ಮಾಜಿ ಕೊಪ್ಪಳ ತಾಲೂಕಿನ ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿರ್ಬೋದು, ಈ ಹಿಂದೆ ನಮ್ಮ ಕೆಲವೊಂದು ಈ ಭಾಗದಲ್ಲಿ BJP ಬಳ್ಳಾರಿ ವಸ್ತಾವರೆ ಇಸ್ಕೊಂಡಿರುವಂತವ್ರು ಆಗಿರ್ಬೋದು, ಮತ್ತೆ ಒಬ್ಬರು RSS ಸರ್ ಅದಾರ ಸರ್. ನಿಜವಾಗ್ಲೂ ನಾನು ಅವ್ರ ಮನೆಗೆ ಓಟ್ ಹಾಕ್ರಿ MLA ಅಂತ ನಾನು ಅವ್ರ ಮನೆಗೆ ಕೇಳಕ್ ಹೋಗಿನಿ ಸರ್. ಅಂತವ್ರು ಇವತ್ತು ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇದಾರೆ. ಅವ್ರು ಈ ಭಾಗದಲ್ಲಿ ನಮ್ಮ ಇಟ್ನಾಳ ಭಾಗದಲ್ಲಿ ಒಬ್ಬ RSS ನಾಯಕ ಇದಾರೆ, ಅವರಿಂದ ಒಂದು ಓಟ್ ಬೀಳಗಲ್ಲ. ಆದ್ರೆ ಅವ್ರು ಇನ್ಫ್ಲುಯೆನ್ಸ್ ಮಾತ್ರ ಹೇಳಬಾರ್ದು, ಅಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಇದೆ. ದಯವಿಟ್ಟು ನಾವು ತಾವು ಬಹಳಷ್ಟು ನಿರೀಕ್ಷೆಯಲ್ಲಿದ್ದೀರಿ, 10 ವರ್ಷ ಒಳ್ಳೆ ಕೆಲಸ ಮಾಡಿದ್ರಿ, ಈಗ ಅನಿರೀಕ್ಷಿತವಾದಂಥ ಬೆಳವಣಿಗೆ ಏನು ಹೇಳ್ತಿದ್ರಿ? ಅಲ್ಲೂ ಈಗ ರಾಜಕಾರಣದಲ್ಲಿ ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ, ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಅಲ್ಲ ರೀಸನ್ ಏನು ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ, ಯಾರು ಅನೌನ್ಸ್ ಆಗಿದಲ್ಲ ಅಭ್ಯರ್ಥಿಗೆ ಒಳ್ಳೇದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ, ಮೋದಿಯವ್ರ ನಾಯಕತ್ವಕ್ಕೂ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ. ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ. ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವ್ರ ನಾಯಕತ್ವ ಒಪ್ಪಿಕೊಂಡಿದೆ. ಹಾಗಾಗಿ ಅಭ್ಯರ್ಥಿ ಯಾರೇ ಆಗಲಿ ಅವರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀನಿ. ನಡೆ ಏನು ಪಾರ್ಟಿಯಲ್ಲಿ ಇರ್ತೀವಿ, ಪಾರ್ಟಿ ಏನು ಪಾರ್ಟಿಗೆ ಬದ್ಧರಾಗಿ ಇರ್ಬೇಕಲ್ಲ. ತಮಗೆ ಅನ್ಯಾಯ ಆಯ್ತು ಅಂತ ಅನಿಸ್ತಾ ಇಲ್ಲ ತಮಗೆ? ನೋಡಿ, ನನಗೆ ಪರ್ಸನಲಿ ಅನ್ಯಾಯ ಆಯ್ತು ಅಂತಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ರಲ್ಲಿ, ನನಗೆ ಪರ್ಸನಲಿ ಏನು ಅನ್ಯಾಯ ಇಲ್ಲ. ನನಗೇನು ಇವತ್ತು ಸರ್ವಿಸ್ ಮಾಡಬೇಕಂತ ಒಂದು ಮನೋಭಾವದಿಂದ ಬಂದಿರತಕ್ಕಂಥವನು. 78ರಿಂದ ರಾಜಕಾರಣದಾಗ ಇದ್ದೀನಿ. ನನಗೆ ಬೇರೆ ಬೇರೆ ಆಸ್ತಿ ಅಂತಸ್ತು ಇಟ್ಕೊಂಡು ರಾಜಕಾರಣಕ್ಕೆ ಬಂದವಲ್ಲ, ನನಗೆ ತೃಪ್ತಿ ಇದೆ. ಏನೋ ನನಗೇನೆಂದರೆ ಮೋದಿಯವ್ರ ನಾಯಕತ್ವದಲ್ಲಿ ಅವತ್ತು ಇಡೀ ನನ್ನ 8 ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ. ಅದಕ್ಕೆ ನನಗೆ ಹ್ಯಾಪಿ ಇದ್ದೀನಿ. ನನಗೇನು ಇವತ್ತು ಹೆಚ್ಚಿನದೇನು ಎಲ್ಲ ಆಗಿದೆ ನಾನು ಮಂತ್ರಿ ಬಿಟ್ಟು. ಯಾರು ಮಿಸ್ ಮಾಡಿಸಿರೋ ಸರ್ ತಮ್ಮ ಟಿಕೆಟ್? ಗೊತ್ತಿಲ್ಲ ನನಗೆ ಯಾರು ಮಿಸ್ ಮಾಡಿಸಿರು, ಯಾರು ರಿಪೋರ್ಟ್ ತೊಗೊಂಡ್ರು ಏನದು ಗೊತ್ತಿಲ್ಲ. ಅದು ವರಿಷ್ಠ